ವಂದನೆ ಕಳೆದ ಎರಡು ದಿನದಿಂದ ಗೋಖಲೆ ಸಂಸ್ಥೆಯ ಡಿ ವಿ ಜಿ ಸಭಾ ವೇದಿಯಲ್ಲಿ ವಿಡಂಬನ ವಿದಗ್ಧನಾದ ವೆಂಕಟಾಧ್ವರಿಯ ಕಾವ್ಯ ದೊಡ್ಡೋಲಗದ ಮಾತಿನ ಮತಾಪಿನ ಕಿಡಿಸಿಡಿ ಚಟಾಯಮಾನವಾಗಿ ಹೊಟ್ಟಿ ಹಾರುತ್ತಾ ಇದೆ ಅದೇನಿದ್ದರೂ ಮೂರಕ್ಕೆ ಮುಕ್ತಾಯ ಎಂಬ ನಾಡಾಡಿಗಳ ನೆನೆ ನುಡಿ ಇಲ್ಲಿಗೂ ಅನ್ವಯ ಮೂರಕ್ಕೆ ಮುಕ್ತಾಯ ಆಗುತ್ತೆ ಹದಿನೇಳನೇ ಶತಮಾನದ ಅವಧಿಯಲ್ಲಿ ಕವಿಯು ಭಾರತ ವರ್ಷದಲ್ಲಿ ಕಂಡರಸಿದ ಮತಾಂಧ್ಯ ಜನರ ತಿಳಿಗೇಡಿತನ ಮೇಲುಕೀಳುಗಳ ಮಚ್ಚರದ ಮೌಢ್ಯ ಸ್ವಧರ್ಮವನ್ನು ನೊಣೆದು ನುಂಗಿದ ಕಾಲಧರ್ಮಕ್ಕೆ ಬಂದಿಗಳಾದ ಬುಧವರ್ಗದವರ ಬೌದ್ಧಿಕ ದಾಸ್ಯ ಶಾಸ್ತ್ರ ವಿವೇಕವನ್ನು ಮರೆತ ಮೂರ್ಖಾಚರಣೆ ಇತ್ಯಾದಿ ವೈಷಮ್ಯಗಳನ್ನು ತರಿ ತರಿದು ಅಗೆದಗೆದು ಕೊರೆ ಕೊರೆದು ಹೇಗೆ ಗೇಲಿ ಮಾಡಿದ್ದಾನೆ ಆ ಕಾಲದ ಸಮಾಜಕ್ಕೆ ಕನ್ನಡಿ ಹಿಡಿದಿದ್ದಾನೆ ಎಂಬುದನ್ನು ತಮ್ಮ ಉಪನ್ಯಾಸದಲ್ಲಿ ಡಾಕ್ಟರ್ ಗಣೇಶರು ಖುಲ್ಲಂ ಖುಲ್ಲ ತಮ್ಮ ಸ್ವಂತ ಚಾಟಿಯ ಬೀಸಿನೊಂದಿಗೆ ಬಿಡಿಸಿಟ್ಟಿದ್ದಾರೆ ಭಾಷೆಯಲ್ಲಿ ಭಾಷೆಯ ಕೆಲಸದಲ್ಲಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ ವೆಂಕಟಾಧ್ವರಿಯಂತಹ ಕವಿಯ ಕೃತಿಯನ್ನು ಮುಟ್ಟುವುದರಲ್ಲಿರುವ ತೊಡಕೆ ಅಂಥದು ಬಡಪೆಟ್ಟಿಗೆ ತೆರೆವ ಪೆಟ್ಟಿಗೆಯಲ್ಲ ಅವನ ಕಾವ್ಯ ಕಾವ್ಯ ಕವಾಟೋದ್ಘಾಟನವೇ ಕಿವಿಯಲ್ಲಿ ಉಸಿರಾಡಿಸುವಂಥದ್ದು ಮೂಗಿನಲ್ಲಲ್ಲ ಆತನ ಪದಪ್ರಯೋಗ ಪ್ರಾಗಲ್ಭ್ಯ ವೈಯಾಕರಣ ನೈಚಿತ್ಯ ವ್ಯಂಗ್ಯ ಭಣಿತಿ ವ್ಯಾಪಾರ ಮೇಲು ನೋಟಕ್ಕೆ ಆಗಿರಲಿ ನೋಟಕ್ಕೂ ದಕ್ಕುವಂಥದ್ದಲ್ಲ ಗಣೇಶರು ಉಲ್ಲೇಖಿಸಿದ ಹೆಚ್ಚಿನ ಎಲ್ಲ ಪದ್ಯ ಗದ್ಯಗಳಲ್ಲಿ ಕವಿಪ್ರಯುಕ್ತವಾದ ಶಬ್ದದ ಜಾತಕದ ಸ್ಫುಟ ಮಾಡುವುದೇ ತೂತು ತಂಬಿಗೆಯಲ್ಲಿ ತೀರ್ಥ ತುಂಬಿದಂತೆ ಶಬ್ದದ ಅವಯವವನ್ನು ಹುಡುಕುವುದರಲ್ಲೇ ಕಣ್ಣು ಹಾಗೂ ಕೊಂಚ ಇರುವ ಬುದ್ಧಿ ಮಂಕಾಗುತ್ತದೆ ಬುಭುಕ್ಷಿತೈಹಿ ವ್ಯಾಕರಣಂ ನಭುಜ್ಯತೆ ಹಸಿದವರಿಗೆ ವ್ಯಾಕರಣದಿಂದ ಹೊಟ್ಟೆ ತುಂಬುವುದಿಲ್ಲವಂತೆ ಆದರೆ ಕಾವ್ಯದ ಹಸಿವೆ ಇದ್ದರೆ ವೆಂಕಟಾಧ್ವರಿಯನ್ನು ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ವ್ಯಾಕರಣದ ದಿನ ನಾಣ್ಯ ಪಂಥ ವಿದ್ಯತೆ ಇದು ಪುಟ್ಟ ಪೂರಾ ನಾರಿಕೇಲಪಾಕ ಸಿಪ್ಪೆ ಕಾಯಿಯ ಹೊರಮೈ ಸುಲಿದು ನಾರು ಒಚ್ಚಿ ಗೆರಟೆ ಒಡೆದು ಕಾಯಿ ತುರಿದು ರುಚಿ ಚಪ್ಪರಿಸಬೇಕು ಅದಕ್ಕೆ ಕುಶಲಿಯೊಬ್ಬನಿದ್ದರಾಯಿತು ಅಸಲು ನಮಗೆ ವ್ಯಸನವಿಲ್ಲ ಕುಶಲಿಯೊಬ್ಬನಿದ್ದರಾಯಿತು ಅಸಲು ನಮಗೆ ವ್ಯಸನವಿಲ್ಲ ಅಂತಹ ಕಾವ್ಯಕರ್ಮ ಕುಶಲಿಗಳು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಸ್ವತಃ ಷಟ್ಸಂಧಾನ ಕಾವ್ಯ ರಚಿಸಿದವರು ದ್ವಿಸಂಧಾನ ಅಲ್ಲ ಷಟ್ಸಂಧಾನ ಆರು ರೀತಿಯ ಅರ್ಥವನ್ನು ಒಂದು ಪದ್ಯದಲ್ಲಿ ಆರು ರೀತಿಯ ಅರ್ಥ ಅಲ್ಲ ಆರು ಕಥೆಗಳನ್ನು ಹ್ಯಾಂಡ್ಲ್ ಮಾಡಿದಂಥದ್ದು ಷಟ್ ಸಂಧಾನ ಕಾವ್ಯ ಅವಧಾನದ ಅಷ್ಟಾಗ್ನಿಗಳ ಮಧ್ಯೆ ದ್ವಿಸಂಧಾನ ಪದ್ಯವನ್ನು ಸಲೀಲವಾಗಿ ಪ್ರಸವಿಸುವವರು ಅವರು ಮಾಡಿದ್ದಾರೆ ದ್ವಿಸಂಧಾನ ಪದ್ಯವನ್ನು ಅವಧಾನದಲ್ಲಿ ಕುಬೇರನಿಗೆ ಏನಿರಬೇಕು ಕುಬೇರಿನಿಗೆ ಏನಿರಬೇಕು ಆಗತ ಪ್ರತ್ಯಾಗತ ಅದಲ್ಲ ಹೋಗುವಾಗ ಒಂದು ಥರ ಬರುವಾಗ ಬೇರೆ ಥರ ಇರ್ತದೆ ಅದನ್ನೇ ಇವನು ವೆಂಕಟಾಧ್ವರಿಯು ಮಾಡಿದ್ದಾನೆ ಅಂತ ಹೇಳಿದರಲ್ಲ ಆ ಥರದ್ದನ್ನು ಅವಧಾನದಲ್ಲಿ ನಮ್ಮೆಲ್ಲರ ರಗಳೆಗಳ ಮಧ್ಯದಲ್ಲಿ ಮಾಡಿದ್ದಾರೆ ವೆಂಕಟಾಧ್ವರಿಯ ನಡೆಜಾಡನ್ನು ಗಣೇಶರಂಥವರು ಸುಲಭದಲ್ಲಿ ಗ್ರಹಿಸಬಲ್ಲರು ಸಂಗ್ರಹಿಸಬಲ್ಲರು ಬಹುತೇಕ ಚಿತ್ರಕವಿತ್ವ ಪರಿಪ್ಲತವಾದ ಈ ಕವಿಯ ರಚನೆಯ ಅರ್ಥ ನಿರ್ವಹಣೆ ನಿರ್ವಹಣೆಗೆ ಕೋಶವೋ ಟೀಕೆಯೋ ಸಾಕಾಗುವುದಿಲ್ಲ ತತ್ರಾಪಿ ಕೃಷಾಣುವಿನ ನಿರ್ಘಣವಾದ ಆಬ್ಸರ್ವೇಷನ್ನ ವಿವರಣಕ್ಕೆ ವಿಸ್ತೃತವಾದ ವೈದುಷ್ಯವೇ ಬೇಕು ಡಾಕ್ಟರ್ ಗಣೇಶರು ಈ ಕಾವ್ಯದ ಕವಿ ಪರಿಶೀಲನ ಇಪ್ಪತ್ತೊಂದನೇ ಶತಮಾನಕ್ಕೂ ಹೇಗೆ ನೇರ ನೇರ ಪ್ರಸ್ತುತ ಆಗುತ್ತದೆ ಎಂಬುದನ್ನು ಇತಿಹಾಸದ ಜೊತೆ ಜೊತೆಗೆ ತೋರಿಸಿದ್ದಾರೆ ನಾವು ನಿನ್ನೆ ಗಮನಿಸಿದ ಹಾಗೆ ಅಲ್ಲಿ ಎಲ್ಲೋ ಸಾಂದರ್ಭಿಕವಾಗಿ ಒಂದು ಕುದುರೆಯ ಪ್ರಸಕ್ತಿ ಬರ್ತದೆ ಕುದುರೆ ಎಂದು ತಕ್ಷಣದಲ್ಲೇ ಗಣೇಶರು ಹೇಳಿದರು ಕುದುರೆ ವೇಗಕ್ಕೆ ಒಂದು ಪ್ರತಿನಿಧಿಯಾಗ್ತದೆ ಟ್ರಾನ್ಸ್ಪೋರ್ಟಿಗೆ ಅದು ಎಕನಾಮಿ ಜೊತೆಗೆ ತಗಲು ಹಾಕ್ಕೊಂಡಿರ್ತದೆ ಅಂತ ಇದು ವ್ಯಾಖ್ಯಾನದಲ್ಲಿ ಅನಿರೀಕ್ಷಿತವಾಗಿ ಸಿಗುವಂತಹ ಟಿಪ್ಸುಗಳಿವೆಲ್ಲ ಕವಿಯ ಲೋಕಾನುಭವ ಕೌಂಠ್ಯವನ್ನು ಕುಟುಕಿದ್ದಾರೆ ಮತಮೋಹವಿದ್ದರೆ ಕಾವ ಕಾವ್ಯ ಕುಡಿಯೊಡೆಯೋದಿಲ್ಲ ಎಂಬ ಕಟುಸತ್ಯವನ್ನು ಅಭಿನವ ಗುಣ ಆದರ್ಶವನ್ನು ಎದುರಿಟ್ಟೇ ಉಗ್ಗಡಿಸಿದ್ದಾರೆ ಆದರೂ ಸಂಸ್ಕೃತ ಭಾಷೆಯ ಸುವರ್ಣ ಕಾಂತಿಮತ್ತೆಗಾಗಿ ಒಬ್ಬ ಕವಿಯ ಜೀವನ ಸಂಗ್ರಹ ಕಾವ್ಯವನ್ನು ಹೇಗೆ ಉಜ್ಜೀವಿಸುತ್ತದೆ ಎಂಬುದನ್ನು ಅಭ್ಯಸಿಸಲಿಕ್ಕಾಗಿ ನಮ್ಮೊಳಗೇ ಠಿಕಾಣಿ ಹೂಡಿರುವ ಸಣ್ಣತನ ಪೆದ್ದುತನ ಮೊಂಡುತನ ಅರಿವುಗೇಡಿತನವನ್ನು ಕಂಡು ತಿದ್ದಿಕೊಳ್ಳಲಿಕ್ಕಾಗಿ ವಿಶ್ವಗುಣ ಆದರ್ಶವನ್ನು ನಿಚ್ಚಂಪೂರ್ಣವಾಗಿ ಆಲೋಡನೆ ಮಾಡುತ್ತಲೇ ಇರಬೇಕಾಗುತ್ತದೆ ಅದಕ್ಕೆ ಗಣೇಶರ ಆಧ್ವರ್ಯ ಅನಿವಾರ್ಯವಾಗುತ್ತದೆ ಗಣೇಶರ ಆಧ್ವರ್ಯ ಅನಿವಾರ್ಯವಾಗುತ್ತದೆ ಅನ್ನೋದು ನನ್ನ ಮಾತಲ್ಲ ಇದು ಜಿ ವೆಂಕಟಸುಬ್ಬಯ್ಯನವರು ಹೇಳಿದ್ದು ಮೊದಲ ದಿನ ಬಂದು ಕುಳಿತು ಕೇಳಿದ ಕಿರಿಯ ಕುತೂಹಲಿಗಳು ವಿದ್ಯಾರ್ಥಿಯಾಗಿ ಬಂದು ಆವತ್ತು ಕೂತಿದಿರಲಿ ಅವರಿಗೆ ನೂರು ವರ್ಷ ಇನ್ನು ಮೂರು ತಿಂಗಳಲ್ಲಿ ಗಣೇಶರಿಗೆ ಐವತ್ತು ಆರು ತಿಂಗಳಲ್ಲಿ ದ್ವಿಗುಣ ಇವರೈವತ್ತು ನೂರು ಚಿತ್ರಂ ಗೋಖಲೆ ವಾಗ್ರಂಗೆ ವೃದ್ಧ ಶಿಷ್ಯ ಗುರುರ್ ಯುವ ವೆಂಗಸುಬ್ಬಯ್ಯನವರು ಹೇಳಿದ ಮಾತು ಇಲ್ಲಿ ಬರೋ ಮೊದಲು ಹೇಳಿದರು ಬಂದ ಮೇಲೂ ಕೂಡ ಅದನ್ನು ರಿಪೀಟ್ ಮಾಡಿದರು ಈಗ ವಿಶ್ವಗುಣ ಆದರ್ಶ ಚಂಪುವನ್ನು ವಿವರಿಸೋರು ಯಾರಿದ್ದಾರೆ ವಿವರಿಸುವ ವಿದ್ವತ್ತಿರಬಹುದು ಅದನ್ನು ಪ್ರಕಟವಾಗಿ ಹೇಳುವ ತಾಕತ್ತು ಯಾರಿಗಿದೆ ಇದ್ದರೆ ಗಣೇಶು ಗಣೇಶ ಸಮರ್ಥ ನಾನು ಅವ್ರ ಮಾತು ಕೇಳಬೇಕು ಒಂದು ರಿವಿಷನ್ ಆಗುತ್ತೆ ಬರ್ತೇನೆ ಅಂತ ಹೇಳಿದರು ಇದು ಜಿ ವೆಂಕಟಸುಬ್ಬಯ್ಯನವರು ಗಣೇಶರ ಬಗ್ಗೆ ಹೇಳಿದ್ದು ಅದರ ಇಂಥ ನಾನು ಕೇಳಿದ ಹಾಗೆ ಆ ಮುಸ್ಲಿಂ ವಿಷಯ ಇರಬಹುದು ಅಥವಾ ಮತದ ಕೋಟಲೆಗಳು ಹೊಡೆದಾಟಗಳು ಇರಬಹುದು ಅದನ್ನು ಹಾಗೆ ಹೇಳುವಂಥದ್ದಕ್ಕೊಂದು ಧೈರ್ಯವಂತ ಬೇಕಲ್ಲ ಅಂತಹ ವಾಂಗ್ನಿಧಿ ಡಾಕ್ಟರ್ ಗಣೇಶ್ರವರಿಗೆ ರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ಆಯೋಜಿಸಿದಂತಹ ನಿರ್ಮಲಾ ಜ್ಞಾಪಕೋಪನ್ಯಾಸದ ಸಂಬಂಧಿಸಿದರೆಲ್ಲವೆಲ್ಲವರಿಗೂ ಧನ್ಯವಾದಗಳು ಕವಿಯ ಲೇವಡಿಯಲ್ಲಿ ನಿಮ್ಮ ನೆರಳನ್ನು ಕಂಡು ನೆಚ್ಚುವ ಮೆಚ್ಚುವ ನಿಮ್ಮ ಸಹೃದಯತೆಗೆ ಹಾರ್ದಿಕ ಅಭಿನಂದನೆಗಳು ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಗುಣಾದರ್ಶ ಚಂಪುವನ್ನ ಕುರಿತು ಈ ಮೂರು ದಿವಸ ಮಾತನಾಡುವ ಸದವಕಾಶವನ್ನು ಸ್ವವಕಾಶವನ್ನು ಸತ್ ಒಳ್ಳೆಯವರ ಅವಕಾಶ ಮತ್ತು ಅವಕಾಶ ಒಳ್ಳೆಯ ಅವಕಾಶ ಸ್ವಾವಕಾಶ ಏಕೆಂದರೆ ನಾವು ಸತ್ ಅನ್ನುವ ಶಬ್ದವನ್ನು ಸು ಅನ್ನುವ ಶಬ್ದವನ್ನು ಒಂದೇ ಅರ್ಥದಲ್ಲಿ ಬಳಕೆ ಮಾಡ್ತೀವಿ ಸುಜನರು ಅಂತಂದರೆ ಒಳ್ಳೆಯ ಜನರು ಸಜ್ಜನರು ಅಂತಂದ್ರೂ ಒಳ್ಳೆಯ ಜನರು ಆದರೆ ಸತ್ಕಾವ್ಯ ಅಂದರೆ ಒಳ್ಳೆಯವರ ಕಾವ್ಯ ಅಂತ ಅರ್ಥ ಅಥವಾ ಒಳ್ಳೆಯ ಕಾವ್ಯ ಆಗುತ್ತದೆ ಆಗುತ್ತದೇನೆ ಪುಂಸಕಲಿಂಗ ಇರೋದರಿಂದ ಅರೆ ಸುಕಾವ್ಯ ಅಂದರೆ ಒಳ್ಳೆಯ ಕಾವ್ಯ ಅಂತಲೇ ಅರ್ಥ ಒಳ್ಳೆಯವರ ಕಾವ್ಯ ಅಂತ ಆಗೋಲ್ಲ ಸದ್ಗುಣ ಅಂದರೆ ಒಳ್ಳೆಯವರ ಗುಣ ಅಂತ ಅರ್ಥ ಸುಗುಣ ಅಂದರೆ ಒಳ್ಳೆಯ ಗುಣ ಅಂತ ಅರ್ಥ ಆ ಕಾರಣದಿಂದ ಸದವಕಾಶ ಒಳ್ಳೆಯವರು ಮಾಡಿಕೊಟ್ಟ ಅವಕಾಶ ಸ್ವಾವಕಾಶ ಒಳ್ಳೆಯ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಆಯೋಜಕ ಪ್ರಾಯೋಜಕ ಶ್ರೋತೃಗಳಿಗೆ ಪುಣ್ಯ ಪುರುಷಾರ್ಥ ಯಾವುದೂ ಇಲ್ಲದ ಕಾವ್ಯವನ್ನು ಪ್ರೌಢವಾದ ವೈಯಾಕರಣ ಕಾವ್ಯ ಆಲಂಕಾರಿಕ ಕಾವ್ಯ ಶಬ್ದಾನುಪ್ರಾಣಿತವಾದ ಪ್ರಾಸಾನುಪ್ರಾಸಗಳಿಂದ ಬಗಬಗೆಯ ಛಂದಸ್ಸುಗಳಿಂದ ವಿಚಿತ್ರವಾದ ಉಕ್ತಿ ವೈಚಿತ್ರ್ಯದಿಂದ ಕೂಡಿರುವಂಥ ಕಾವ್ಯವನ್ನು ಕೇಳುವವರು ಸ್ವಲ್ಪ ಕಡಿಮೆಯೇ ಇದ್ದಾರೆ ಹಾಗಿರುವಾಗಲೂ ನನಗಂತೂ ಉತ್ಸಾಹ ಉಂಟು ಮಾಡಿಯೇ ಮಾಡ್ತೀನಿ ಅಂದರೆ ತಾವೆಲ್ಲ ಬಂದಿದ್ದೀರಾ ಅದು ಸಂತೋಷದಾಯಕ ನಾನು ಮೊದಲೇ ತಿಳಿಸಿದಂತೆ ವೆಂಕಟಾಧ್ವರಿಯ ಈ ಕಾವ್ಯ ಚನ್ನಪಟ್ಟಣಕ್ಕೆ ಬಂದಿದೆ ಈಗ ಚೆನ್ನೈ ಚನ್ನಪುರಿ ಅಂದರೆ ಈ ಹೊತ್ತಿನ ಚೆನ್ನೈ ಹಿಂದೆ ಮದ್ರಾಸು ಅದಕ್ಕೂ ಹಿಂದೆ ಚನ್ನಪಟ್ಟಣ ಸಮುದ್ರ ತೀರದ ನಗರಗಳನ್ನು ಪಟ್ಟಣ ಪತ್ತಣ ಅಂತ ಕರೀತಾರೆ ಅದರಿಂದಲೇ ನಾಗಪಟ್ಟಣ ಚನ್ನಪಟ್ಟಣ ವಿಶಾಖಪಟ್ಟಣ ಮಸೂಲಿಪಟ್ಟಣ ಈ ತರಹದ್ದೆಲ್ಲವನ್ನು ಕೂಡ ನಾವು ಪೂರ್ವ ಕರಾವಳಿಯಲ್ಲಿ ಪಟ್ಟಣಗಳನ್ನು ನೋಡಬಹುದು ಆಮೇಲೆ ಅಲ್ಲಿ ಮೈಲಾಪುರ ತಿರುವಾನ್ಮಿಯೂರ್ ಈ ರೀತಿಯಾದ ಹತ್ರ ಹತ್ರ ಇದ್ದಂಥ ಗ್ರಾಮಗಳು ಆಮೇಲೆ ಆ ಗ್ರಾಮಗಳೆಲ್ಲ ಒಂದು ದೊಡ್ಡ ನಗರದಲ್ಲಿ ಮಹಾಪತ್ತನದೊಳಗೆ ಸೇರಿ ಹೋದವು ತಮಿಳ್ನಾಡನ್ನು ಬ್ರಿಟಿಷರು ತಮ್ಮ ಒಂದು ವಸಾಹತನ್ನಾಗಿ ಮಾಡಿಕೊಂಡಿದ್ದರು ದಕ್ಷಿಣ ಭಾರತದ ಕೇಂದ್ರದ ವಸಾಹತು ಅದಾಗಿತ್ತು ಅದನ್ನು ಅವರು ಬ್ಲ್ಯಾಕ್ ಸಿಟಿ ಬ್ಲ್ಯಾಕ್ ಪಲ್ಲಿ ಅಂತೆಲ್ಲ ಕರಿತಾಯಿದ್ರು ತಮಿಳರು ಹೆಚ್ಚು ಕಪ್ಪು ಬಣ್ಣದವರು ಅಂತ ಮೈಲಾಪುರದಲ್ಲಿಯೇ ತಿರುವಳ್ಳುವರ್ ಇದ್ದಂಥದ್ದು ಅಲ್ಲಿಯೇ ಕಪಾಲೇಶ್ವರ ದೇವಸ್ಥಾನ ಮತ್ತು ಅಲ್ಲಿದ್ದಂಥ ಇರುವಂಥ ಕರ್ಪಕಾಂಬಾಳ್ ಮತ್ತು ತಿರುವಳ್ಳಿ ಕೇಣಿಯಲ್ಲಿರ್ತಕ್ಕಂಥ ಪಾರ್ಥಸಾರಥಿ ಇವರೆಲ್ಲರೂ ಪ್ರಸಿದ್ಧವಾದ ಕ್ಷೇತ್ರ ದೇವತೆಗಳು ಇವನು ವೆಂಕಟಾಧ್ವರಿ ವಿಷ್ಣು ಭಕ್ತ ಶ್ರೀ ವೈಷ್ಣವ ಹಾಗಾಗಿ ಮೈಲಾಪುರದ ಕಡೆಗೆ ಸುಳಿಯೋದಿಲ್ಲ ತಿರುವಳ್ಳಿ ಕೇಣಿಯಲ್ಲಿ ಅವನದು ಏನಿದ್ರೂ ಆಸಕ್ತಿ ತಿರುವಳಿ ಕೇಣಿಯಲ್ಲಿ ಪಾರ್ಥಸಾರತಿ ಇರುವಂಥದ್ದು ಆ ಬಗೆಗೆ ಒಂದೆರಡು ಪದ್ಯಗಳು ಬರ್ತವೆ ಮೈಲಾಪುರ ಮೊದಲಿಂದಲೂ ಮದ್ರಾಸಿನಲ್ಲಿ ಅಯ್ಯರಗಳಿಗೆ ಸ್ಮಾರತರಿಗೆ ಶ್ರೀ ಶ್ರೀವಿಷ್ಣವರಿಗೆ ಮತ್ತು ದೇಶಸ್ಥ ಮಾಧ್ವರಿಗೆ ಪ್ರಖ್ಯಾತವಾದಂಥದ್ದು ಇವನು ತಿರುವಳ್ಳಿಕೇಣಿಯ ಆ ಪಾರ್ಥಸಾರಥಿಯ ಉನ್ನತೋನ್ನತವಾದ ಮೂರ್ತಿಯನ್ನು ದೇವಸ್ಥಾನದ ಕೀರ್ತಿಯನ್ನು ಕೊಂಡಾಡದ ಮೇಲೆ ಕೃಷಾನು ತತ್ಕ್ಷಣ ಹೇಳ್ತಾನೆ ಅಸ್ತು ತಥಾಪಿ ಪರಿಕಲಿಪ್ತ ಗುಣಪ್ರಹಾಣ ಹೂಣಪ್ರಾಯ ಹೇಯ ಜನ ನಿಬಿಡ ನಗರ ವಿಶೇಷ ಸನ್ನಿಕರ್ಷ ಏವಾತ್ರ ಮಹಾನ್ ದೋಷ ಅತ್ಯಂತ ನೀಚರಾದಂಥ ಹೂಣರು ಹನ್ಸಂತಿ ಏನು ಕರೀತಾರೆ ಅವರು ಹೂಣರು ಅಂತ ಆದರೆ ನಮಗೆಲ್ಲರೂ ಬಿಳಿ ಚರ್ಮದವರೆಲ್ಲ ಹೂಣರು ಮ್ಲೇಚ್ಛರು ಅಂತ ಆಗ್ಬಿಟ್ರು ಒಂದೊಂದಕ್ಕೂ ಇರುವಂಥ ವ್ಯತ್ಯಾಸ ನಮಗೆ ಮರೆತು ಹೋಗ್ಬಿಡ್ತು ಶಕ ಬೇರೆ ಕಿರಾತ ಬೇರೆ ಬರ್ಬರ ಬೇರೆ ಪುಳಿಂದ ಬೇರೆ ಹೂಣ ಬೇರೆ ಯವನ ಬೇರೆ ಇವರೆಲ್ಲರೂ ಬೇರೆ ಬೇರೆ ನಮಗೆಲ್ಲ ಒಂದೇ ಆಗಿಬಿಡ್ತು ಅಷ್ಟರ ಮಟ್ಟಿಗೆ ನಾವು ಮತಾಂಧರಾಗಿ ಕೂಪ ಕೂರ್ಮರಾಗಿ ಕೂತ್ಬಿಟ್ವಿ ಬೇರೆ ಬೇರೆಯವರ ಏನು ಅಂತ ಗೊತ್ತು ಮಾಡಿಕೊಳ್ಳಿಲ್ಲ ಆದರೆ ಇವನು ಅಷ್ಟು ಮಟ್ಟಿಗಾದರೂ ಬಿಳಿ ಚರ್ಮದವ್ರನ್ನ ಗಮನಿಸಿದ್ದ ಹಾಗಾಗಿ ಅವನು ಹೇಳ್ತಾನೆ ದುರ್ಲಭ ಕಲು ಹೂಣೇಭ್ಯ ಕುಚಿತತಮಾ ಲೋಕೆ ಇವರಿಗಿಂತ ನೀಚರಿ ಇನ್ಯಾರೂ ಇಲ್ಲ ಹೂಣಾಕರುಣಾಹೀನಾಸ್ತೃಣವದ್ ಬ್ರಾಹ್ಮಣ ಗಣಯಂತಿ ತೇಷಾಂ ದೋಷಾ ಪಾರೇ ಯೇ ನಾಚರಂತಿ ಶೌಚಮಪಿ ಅಂತ ಬಹಳ ಪ್ರಖ್ಯಾತವಾದ ಪದ್ಯ ಇದು ನನ್ನ ತುಂಬ ಗೌರವನೀಯರಾದ ಹಿರಿಯ ಮಿತ್ರರಾದ ಮೈಸೂರಿನ ಎಚ್ ವಿ ನಾಗರಾಜರಾಯರು ಮತ್ತೆ ಮತ್ತೆ ಈ ಶ್ಲೋಕವನ್ನು ಹೇಳ್ತಾ ಇರ್ತಾರೆ ಯುರೋಪಿಯನ್ನರು ನಮಗೆ ತುಂಬ ವಿಲಕ್ಷಣವಾದ ಒಂದು ಜನಾಂಗೀಯ ವರ್ಗ ಹೂಣಕರುಣಾಹೀನ ಆ ಶಬ್ದಾಲಂಕಾರ ನೋಡಿ ಅವರು ನಿಷ್ಕರುಣಿಗಳಾದವರು ತೃಣವದ್ ಬ್ರಾಹ್ಮಣ ಗಣ ನಗಣಯಂತಿ ಬ್ರಾಹ್ಮಣರು ಅವರ ಪಾಲಿಗೆ ಕಸಕ್ಕೂ ಕಡೆ ಯಾಕೆಂದರೆ ಆ ಕಾಲದಲ್ಲಿ ನೊಬಿಲಿ ಮೊದಲಾದಂತಹ ವ್ಯಕ್ತಿಗಳು ಬಂದು ಬ್ರಾಹ್ಮಣರನ್ನು ವಶೀಕರಣ ಮಾಡಿಕೊಂಡು ಕ್ರೈಸ್ತ ಮತಕ್ಕೆ ಅವ್ರನ್ನ ತಿರುಗಿಸಿಕೊಂಡು ತನ್ಮೂಲಕವಾಗಿ ಇಡೀ ಭಾರತವನ್ನು ಕ್ರೈಸ್ತವಾಗಿಸಬೇಕು ಅಂತ ನೋಡಿದ್ರು ಆಮೇಲೆ ಹದಿನೆಂಟನೇ ಶತಾಬ್ದದ ಹೊತ್ತಿಗೆ ಅವರಿಗೆ ಗೊತ್ತಾಯಿತು ಈ ಬ್ರಾಹ್ಮಣರು ಏನು ಮಾಡಿದ್ರು ತಿರುಗೋದಿಲ್ಲ ಅದರಿಂದ ಇವ್ರನ್ನ ಹಚ್ಚಿಕೊಂಡು ಫಲವಿಲ್ಲ ಇವ್ರನ್ನ ಎತ್ತು ಕಟ್ಟಬೇಕು ಇವರ ವಿರುದ್ಧವಾಗಿ ಬೇರೆ ಜಾತಿಗಳನ್ನು ಎತ್ತು ಕಟ್ಟಬೇಕು ಅಂತ ಬ್ರಾಹ್ಮಣ ಅಬ್ರಾಹ್ಮಣ ವೈಷಮ್ಯವನ್ನು ಅಗಾಧವಾಗಿ ಬೆಳೆಸುವುದಕ್ಕೆ ಅದಕ್ಕೆ ಬೇಕಾದ ಸಾಹಿತ್ಯವನ್ನು ಸಜ್ಜು ಮಾಡೋದಕ್ಕೆ ದೊಡ್ಡ ವ್ಯವಸ್ಥೆ ಮಾಡಿದ್ರು ಅದರೊಳಗೆ ಸಫಲರೂ ಆದರು ಅದಕ್ಕೆ ಮುನ್ನ ಹದಿನೇಳು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಈ ಕ್ರೈಸ್ತರ ರಚನೆಗಳಲ್ಲಿ ಬ್ರಾಹ್ಮಣರ ಬಗ್ಗೆ ತುಂಬ ಕೊಂಡಾಟ ಉಂಟು ಇದ್ದಕ್ಕಿದ್ದಂತೆ ಹದಿನೆಂಟನೇ ಶತಮಾನದ ಉತ್ತರಾರ್ಧ ಹತ್ತೊಂಬತ್ತನೇ ಶತಮಾನದ ಸಮಗ್ರ ಭಾಗದಲ್ಲಿ ಇಷ್ಟು ಹಸಿ ಹಸಿಯಾಗಿ ಬೈಯೋದಕ್ಕೆ ಯಾತ್ರೆಗೆ ಆರಂಭವಾಯಿತು ಏನು ಜ್ಞಾನೋದಯ ಅಂದರೆ ಇದೆ ಮತಾಂಧತೆಯ ಜ್ಞಾನೋದಯ ಇನ್ಯಾವುದೂ ಇಲ್ಲ ಇರಲಿ ಅದು ಆ ಸಂಧಿಕಾಲದಲ್ಲಿ ಇವನು ಗಮನಿಸಿದ್ದಾನೆ ಅದರಿಂದ ಇವರು ಲೆಕ್ಕಕ್ಕಿಡೋದಿಲ್ಲ ತೇಷಾಂ ದೋಷ ಪಾರೆ ವಾಚ ಮಾತಿಗೆ ಮೀರಿದಂಥದ್ದು ಅವರ ದೋಷಗಳು ಏನು ಆಚರಂತಿ ಶೌಚಮಪಿ ಅವರಿಗೆ ತೊಳಕೊಳಕೂ ಬರೋಲ್ಲ ಟಿಶ್ಯೂ ಪೇಪರ್ ಕಲ್ಚರ್ನವರಲ್ವಾ ಅದನ್ನು ಅವನು ಹೇಳ್ತಾನೆ ಶುಚಿತ್ವವೇ ಗೊತ್ತಿಲ್ಲ ಅಂತ ಭಾಳ ನಯವಾದ ರೀತಿಯಲ್ಲೇನೆ ಅವರನ್ನು ತೊಳೆದು ಒಣಗಾಕ್ಬಿಟ್ಟಿದ್ದಾನೆ ಕ್ಲಿಪ್ ಹಾಕಿ ತಂತಿಗಿ ಏರಿಸಿಬಿಟ್ಟಿದ್ದಾನೆ ಶೌಚತ್ಯಾಗಿಷು ಊಣಕಾದಿಷು ಧನಂ ಶಿಷ್ಟೇಷು ಚ ದುರ್ಮೇಧಸ್ತು ದುರ್ಮೇಧಸ್ಸು ದರಾಧಿಪತ್ಯ ಮಥುಲಂ ದಕ್ಷೇಶು ಭಿಕ್ಷಾಟನಂ ಲಾವಣ್ಯಂ ಲಲನಾಸು ದುಷ್ಕುಲಭವಾಸ್ ತ್ವಗ್ರಿಯಾಸು ನೀರೂಪತಾಂ ಕಷ್ಟಂ ಸೃಷ್ಟವತಾ ತ್ವಯ ಹತವಿಧೇ ಕಿಂ ನಾಮ ಲಬ್ಧಂ ಫಲಂ ಅಯ್ಯೋ ಪಾಪಿ ವಿಧಿಯೇ ಈ ಹೂಣರಿಗೆ ಅಂದರೆ ಈ ಐರೋಪ್ಯರಿಗೆ ಇಂಗ್ಲೀಷರಿಗೆ ಇಷ್ಟೆಲ್ಲ ಶೌಚವೂ ಗೊತ್ತಿಲ್ಲದೆ ಇದ್ದಂಥವರಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟು ಸಜ್ಜನರಿಗೆ ಕಷ್ಟವನ್ನು ಕೊಟ್ಟು ವಿವೇಕಿಗಳಿಗೆ ಲೋಕಾರಾಧಕವಾದಂಥ ಸ್ಥಾನವನ್ನು ಕೊಟ್ಟು ವಿವೇಕಿಗಳಿಗೆ ಭಿಕ್ಷಾಟನೆಯನ್ನು ತಂದಿತ್ತು ಸೌಂದರ್ಯವನ್ನು ದುಷ್ಟಸ್ತ್ರೀಯರಿಗೆ ಕೊಟ್ಟು ಸೌಶಲ್ಯವತಿಯರಿಗೆ ಸೌಂದರ್ಯ ಇಲ್ಲದಂತೆ ಮಾಡಿ ಏನೆಲ್ಲ ಅನ್ಯಾಯ ಮಾಡಿ ಅಗಟವಿಗಟ ಮಾಡಿದ್ದೀಯಾ ಬ್ರಹ್ಮ ನಿನಗೆ ಧಿಕ್ಕಾರ ಅಂತಂತಾನೆ ಆಗ ನೋಡಿ ವಿಶ್ವಾಸ ಹೇಳ್ತಾನೆ ಪಶ್ಯ ತ್ವ ಏತೇಷ್ವಪಿ ಗುಣಂ ಏತೆಷ್ವಪಿ ಗುಣಗ್ರಾಹಿತ್ವ ಇದರೊಳಗೂ ಗುಣಗ್ರಾಹಿತ್ವ ಉಂಟು ಪ್ರಸಹ್ಯನ ಹರಂತ್ಯಮೀ ಪರಧನೂಘಂ ಅನ್ಯಾಯತಃ ವದಂತಿನ ಮೃಷಾವಚೋ ವಿರಶಯಂತಿ ವಸ್ತ್ವದ್ಭುತ ಕೃತಾಗಸಾಂ ವಿಧಿ ವಿಧದ ವಿಧದಾತಿಧದತಿ ಸ್ವಯಂ ದಂಡನ ಗುಣಾನವಗುಣಾಕರೇಷ್ವಿ ಗೃಹಾಣ ಹೂಣೇಶ್ವನ್ ತುಂಬ ಚೆನ್ನಾಗಿ ಎಸ್ಟಿಮೇಷನ್ ಆಫ್ ಯುರೋಪಿಯನ್ಸ್ ಅಂತಿದೆಯಲ್ಲ ಅದು ಈ ಒಂದು ಪದ್ಯದಲ್ಲಿ ಕಂಡಿದೆ ಇವನ ಬಹಳ ಪ್ರಾಮಾಣಿಕವಾದ ಅಭಿಪ್ರಾಯ ಯಾವ ಕಾಲಕ್ಕೂ ಮೆಚ್ಚಬಹುದೂ ಅವರು ನಮ್ಮಲ್ಲಿ ಕಳ್ಳಕಾಕರಿದ್ದಂತೆ ಅವರು ದೋಚ್ತಾ ಇಲ್ಲ ಯಾಕೆ ಈ ಮಾತಿಗೆ ಬಂದಾಗ ದೇವಚಂದ್ರ ರಾಜಾವಳಿ ಅಂತ ರಾಜಾವಳಿ ಕಥೆ ಅಂತ ಬರೆದಿರೋದೀಚೆಗೆ ನಮ್ಮ ಡಾಕ್ಟರ್ ಜಿ ಬಿ ಹರೀಶ್ ಅದರ ಬಗ್ಗೆ ಒಂದು ಶ್ಲಾಘ್ಯವಾದಂತಹ ವಕ್ರರೇಖೆ ಅಂತ ಒಂದು ಸಂಶೋಧನಾ ಗ್ರಂಥವನ್ನು ಹೊರತಂದರು ಅವನು ಮೈಸೂರಿನ ಅರಮನೆಯ ಒಂದು ಇದರೊಳಗೆ ಸೇರಿದಂಥವನಾಗಿದ್ದ ಜೈನ ಕವಿ ಅವನು ಬರೀತಾನೆ ಇವು ಮೆಕಂಜಿ ಮೊದಲಾದಂತಹ ಯುರೋಪಿಯನ್ ಸಹಕಾರಿಯಾಗಿದ್ದ ಅವರೆಲ್ಲರೂ ಯಾವ ಥರ ವರ್ತಿಸ್ತಾ ಇದ್ದರು ಯಾವ ಮಟ್ಟದ ಪ್ರಾಮಾಣಿಕತೆ ಇತ್ತು ಏನು ಅಂತನ್ನುವಂಥದ್ದು ಆ ರೀತಿಯಾದ ಅನೇಕ ಉಲ್ಲೇಖಗಳನ್ನು ನಾವು ನೋಡ್ತೀವಿ ಹಾಗಾಗಿ ಅವರು ಸುವ್ಯವಸ್ಥಿತೆಯನ್ನು ತಂದುಕೊಟ್ಟಿದ್ದರು ಅಷ್ಟೇಕೆ ನಮ್ಮ ವಿ ಸೀತಾರಾಮಯ್ಯನವರು ತಮ್ಮ ಪಂಪಾಯಾತ್ರೆಯಲ್ಲಿ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ನಮಗೆ ಈ ಬ್ರಿಟಿಷರ ಸಾಮ್ರಾಜ್ಯದಿಂದಾಗಿ ಒಂದು ಸುವ್ಯವಸ್ಥೆ ಸಿಕ್ಕಿದೆ ಅಂತ ಏಕೆಂದರೆ ಅರಾಜಕವಾದ ಕಾಲದಲ್ಲಿ ಪುಂಡು ಪೋಕರೆಗಳು ಪಾಳೆಪಟ್ಟುಗಳು ಇದ್ದ ಕಾಲದಲ್ಲಿ ಒಂದು ಮಟ್ಟದ ಲಾ ಆ್ಯಂಡ್ ಆರ್ಡರ್ನಲ್ಲಿ ವ್ಯವಸ್ಥೆ ತಂದರು ಅಂತ ನಿಜ ಅವರ ಸ್ವಾರ್ಥಕ್ಕಾಗಿ ತಂದರು ಆದರೆ ಯಾವುದಕ್ಕಾಗಲಿ ಒಂದು ರೀತಿಯಲ್ಲಿ ತಂದರಲ್ಲ ಅದು ಆ ಕಾಲದವರಿಗೆ ಕಂಡದ್ದು ಮತ್ತು ನಮಗೆ ಆಯಾ ಕಾಲದ ಜನರ ಆಯಾ ಹೊತ್ತಿನ ಆಶೋತ್ತರಗಳು ಅಪೇಕ್ಷೆಗಳು ಗೊತ್ತಾಗೋದಿಲ್ಲ ಈ ದೂರದ ಕಾಲಕ್ಕೆ ಬಂದಾಗ ನಮಗೆ ಆ ಸಮೀಪದಲ್ಲಿದ್ದವರಿಗೆ ಏನಿತ್ತು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಹೀಗಾಗಿ ಬಹಳ ವಿಶಾಲವಾಗಿ ಇವುಗಳನ್ನು ಸಹಾನುಭೂತಿಯಿಂದ ಗಮನಿಸಬೇಕಾಗುತ್ತದೆ ಮತ್ತು ಅವರು ಸುಳ್ಳು ಹೇಳೋದಿಲ್ಲ ಅತ್ಯದ್ಭುತವಾದ ವಸ್ತುಗಳನ್ನು ಅತ್ಯಂತ ವಿಶಿಷ್ಟವಾದ ತಾಂತ್ರಿಕ ಚಮತ್ಕಾರಗಳನ್ನು ಮಾಡ್ತಾರೆ ಅಂತ ಮತ್ತೆ ಇದು ಗಮನಿಸಬೇಕು ಭೈರಪ್ಪನವರಂತೂ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಪಾಶ್ಚಾತ್ಯರಿಗೆ ಅಮೇರಿಕನ್ರಿಗಾಗಲಿ ಯುರೋಪಿಯನ್ರಲ್ಲಾಗಲಿ ನೀನು ಸುಳ್ಳು ಹೇಳ್ತೀಯಾ ಅಂದರೆ ಒಂದು ದೊಡ್ಡ ಸೀರಿಯಸ್ ಇದು ಆಕ್ಷೇಪ ಅವರ ಮೇಲೆ ಮಾಡಿದ್ದು ಆ ಕಾರಣದಿಂದ ಅವರು ತುಂಬ ಪ್ರಬಲವಾಗಿ ಅದನ್ನು ವಿರೋಧಿಸ್ತಾರೆ ನಮ್ಮಲ್ಲಿ ಸುಳ್ಳು ಹೇಳ್ತಾನೆ ಅಂತಂದರೆ ನಗುತಾನೆ ಕೂತ್ಕೋತಾರೆ ಅಂತ ಒಂದು ಮಟ್ಟದ ಸಾಮಾಜಿಕವಾದ ಶಿಸ್ತು ಅವರಲ್ಲಿ ಇದೆ ಅಂತ ಅನ್ನುವುದನ್ನು ಇನ್ನೂ ಅನೇಕರು ಹೇಳಿದ್ದಾರೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಾರೆ ಏನೋ ಒಂದು ಎದ್ದೋಗೋ ಮಾತು ಬಿದ್ದೋಗಲಿಂತ ಯಾವುದೋ ಒಂದು ಹೇಳುವಂಥದ್ದಲ್ಲ ಇದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಮ್ಮ ವಿದ್ವಾಂಸರುಗಳೇ ಕೊಟ್ಟಿದ್ದಾರೆ ಮತ್ತು ಅತ್ಯದ್ಭುತವಾದ ವಸ್ತುಗಳನ್ನು ತಂದು ತಂದು ಮಾಡಿ ತೋರಿಸ್ತಾರೆ ಅಂತ ಏನೆಲ್ಲ ಬ್ರಿಟಿಷರು ಬಂದ ಮೇಲೆ ಆ ಔದ್ಯೋಗಿಕ ಕ್ರಾಂತಿಯಿಂದ ಅಲ್ಲಿದ್ದ ಪುನರುತ್ಥಾನ ಯುಗದ ಒಂದು ವಿಶೇಷ ಫಲವಾಗಿ ಎಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ವಸ್ತುಗಳು ಬಂದವು ಅನ್ನೋದು ನಮಗೆ ಗೊತ್ತಿವೆ ಅಲ್ಲಿ ವಿಜ್ಞಾನಿಗಳು ಮಾಡಿದ್ದ ಕೆಲಸಗಳನ್ನು ನಾವು ಸರ್ವಾತ್ಮನ ಗೌರವಿಸಬೇಕು ಋಷಿಗಳೇ ಅವರು ಇನ್ನೇನೂ ಅಲ್ಲ ಇಲ್ಲಿಯೇ ನಮ್ಮ ಶಶಿಧರ ವಿಶ್ವಾಮಿತ್ರ ಅನ್ನುವ ಬಹಳ ಒಳ್ಳೆಯ ಲೇಖಕರು ಕೂತಿದ್ದಾರೆ ಅವರು ಈ ವಿಜ್ಞಾನಿಗಳ ಸಾಧನೆಗಳ ಬಗ್ಗೆ ಬಹಳ ಒಳ್ಳೆಯ ಗ್ರಂಥಗಳನ್ನು ಬರೆದಿದ್ದಾರೆ ಅದು ಒಂದೆರಡು ಕನ್ನಡದ ಪುಸ್ತಕಗಳು ಓದಿದ್ರೆ ಸಾಕು ನಮಗೆ ಗೊತ್ತಾಗುತ್ತದೆ ಎಷ್ಟು ಚೆನ್ನಾಗಿ ಪ್ರಯೋಜನಕಾರಿಯಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅಂತ ಅವರು ಅದನ್ನು ಬಹಳ ಹದವಾಗಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ ಕೂಡ ಆ ರೀತಿಯಾದ ಗ್ರಂಥಗಳು ದುರ್ಲಭ ಅನ್ನಬೇಕು ಆ ಅಡಕದಲ್ಲಿ ಆ ಹದದಲ್ಲಿ ಆ ಆತ್ಮೀಯತೆಯಲ್ಲಿ ಅದನ್ನು ಮಾಡಿದವರು ಪಾಶ್ಚಾತ್ಯರು ಯಥಾವಿಧಿಕೃತ ಆಗ ಸಾಂ ವಿಧದತಿ ಸ್ವಯಂ ದಂಡನಂ ತಪ್ಪು ಮಾಡಿದವನಿಗೆ ತಾವೇ ನಿಂತು ನೇರವಾಗಿ ದಂಡನೆ ವಿಧಿಸ್ತಾರೆ ಅಂತ ಅಂದರೆ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಲಾ ಆ್ಯಂಡ್ ಆರ್ಡರ್ ಗಟ್ಟಿಯಾಗಿದ್ದದ್ದು ಹೌದಾಗಿತ್ತು ಹೀಗಾಗಿ ಆ ಹೋಣ ಜನರಲ್ಲಿ ಕೂಡ ಅಂದರೆ ಯುರೋಪಿಯನರಲ್ಲಿ ಬ್ರಿಟಿಷರ್ಸಲ್ಲಿ ಈ ಗುಣಾನ್ ಅವಗುಣಾಕರೋಶ್ ಆ ಗುಣಾನ್ ಅವಗುಣಾಕರೇಶ್ವರಿ ಗ್ರಹಣ ಅವಗುಣಾಕರರು ಅಂತವ್ರು ಇದ್ದರೂ ಅವರಲ್ಲಿ ಏನು ಗುಣವನ್ನು ಕಾಣಬೇಕು ಅನ್ನುವ ಮಾತನ್ನು ಹೇಳ್ತಾನೆ ಆಮೇಲೆ ಕಾಂಚೀಪುರಕ್ಕೆ ಹೋಗ್ತಾನೆ ಅಲ್ಲಿ ಕಾಂಚಿಯನ್ನು ಕೊಂಡಾಡ್ತಾನೆ ತುಂಬ ವಿಸ್ತಾರವಾಗಿ ಅಲ್ಲಿ ಕಾಂಚೀಪುರದಲ್ಲಿರುವಂಥ ವರದರಾಜ ವರದರಾಜ ಇರುವಂಥ ಹಸ್ತಿಶೈಲ ಅಲ್ಲಿ ಹರಿಯುವಂಥ ವೇಗವತಿ ಬ್ರಹ್ಮ ಯಜ್ಞ ಮಾಡ್ತಾ ಇದ್ದಾಗ ಸರಸ್ವತಿ ಕೋಪಗೊಂಡು ಹರಿದದ್ದು ಇಲ್ಲಿಯೂ ಅವಳು ಹರಿದಳು ಆ ಹಸ್ತಿಶೈಲದ ಮೇಲೆ ಬ್ರಹ್ಮ ಅಶ್ವಮೇಧೆಯಾಗ ಮಾಡ್ತಾ ಇದ್ದಾಗ ಅದರ ಫಲವಾಗಿ ಪರಮಾತ್ಮ ಆವಿರ್ಭವಿಸಿದ್ದು ಆ ಸಂದರ್ಭದಲ್ಲಿ ತನ್ನನ್ನು ಯಾಗದಲ್ಲಿ ಪತ್ನಿ ಸ್ಥಾನಕ್ಕೆ ಕೂಡಿಸಲಿಲ್ಲ ಅಂತ ಸರಸ್ವತಿ ರೋಷದಿಂದ ಹರಿದಳು ಇದು ಪುಷ್ಕರದಲ್ಲಿ ನಡೆದದ್ದು ಆದರೆ ನಮ್ಮ ಸನಾತನ ಧರ್ಮದ ಸ್ವಾರಸ್ಯ ಯಾವುದೇ ಒಂದು ಸಂದರ್ಭ ಎಲ್ಲಿ ನಡೆದರೂ ಎಲ್ಲ ಕಡೆಯಲ್ಲೂ ನಡೆಯಿತು ಅಂತ ಪ್ರತಿಯೊಂದು ಕಡೆಯಲ್ಲಿಯೂ ಅದನ್ನು ಪುನರ್ನಾಟಕೀಕರಿಸತಕ್ಕಂಥದ್ದು ರಿಅನಾಕ್ಟ್ಮೆಂಟ್ ಅನ್ನುವುದಿದೆಯಲ್ಲ ಅದು ಬಹಳ ವಿಶೇಷ ಎಲ್ಲಿಯೋ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ತಮಸಾ ನದಿ ತೀರದಲ್ಲಿದ್ದದ್ದು ಗಂಗಾ ನದಿಯ ಒಂದು ಉಪನದಿ ಉತ್ತರ ಭಾರತದಲ್ಲಿ ರಾಮ ಪರಿತ್ಯಾಗ ಮಾಡಿಸಿದ್ದು ಲಕ್ಷ್ಮಣನ ಮೂಲಕ ಅಂತಂದರೆ ಈ ಆವನಿಯ ಹತ್ತಿರ ಅಲ್ಲಿ ಪಾಲಾರ್ ನದಿ ಹತ್ತಿರ ಹೋಗಿಬಿಟ್ಟು ಸೀತೆಯನ್ನು ಬಿಟ್ಟಿದ್ದು ಅಲ್ಲಿ ಆವನಿಯ ಬೆಟ್ಟದ ಪಕ್ಕದಲ್ಲಿ ಆವನಿ ಕೊಂಡಾಡ ಮಾಮಿಡಿ ತೋಪ್ಯಾಡ ಅಂತ ಡಿ ವಿ ಜಿಯವರು ಬರೀತಾರೆ ಆ ಒಂದು ಜಾಗದಲ್ಲಿ ಲವಕುಶರ ಜನನವಾಗಿದ್ದು ಅಲ್ಲಿ ಅವಂತಿಕಾ ಕ್ಷೇತ್ರ ಅಂತ ಕರೆಯುವಂಥದ್ದ ಹೀಗೆ ನಮ್ಮಲ್ಲಿ ಬೇಕಾದಷ್ಟು ಮಾಡಿಕೊಂಡಿದ್ದಾರೆ ಇರಲಿ ಹೀಗೆ ಆ ಒಂದು ವೇಗವತಿ ನದಿಯನ್ನು ತಡೆಯೋದಕ್ಕೋಸ್ಕರವಾಗಿ ಮಹಾವಿಷ್ಣುವೇ ಸೇತುವೆಯ ರೂಪದಲ್ಲಿ ಕೂತಿದ್ದು ಮತ್ತು ಏಕಾಮ್ರೇಶ್ವರ ಸ್ವಾಮಿ ಶಿವಕಂಚಿಯಲ್ಲಿರುವಂಥ ದೇವರು ಮತ್ತು ದೇವಿ ಕಾಮಾಕ್ಷಿ ಇರುವಂಥದ್ದು ಇದನ್ನೆಲ್ಲವನ್ನು ವಿಸ್ತರಿಸಿ ಹೇಳ್ತಾನೆ ಭಕ್ತ ಭಾವಕರಿಗೆ ವಿಶೇಷವಾಗುತ್ತದೆ ಈ ಕಾವ್ಯದ ಮುಖ್ಯ ಸ್ವಾರಸ್ಯ ಅದರೊಳಗೆ ಇಲ್ಲ ಅವನು ಯಾವುದು ಮುಖ್ಯ ಸ್ವಾರಸ್ಯ ಅಂತ ಭಾವಿಸಿದ್ನೋ ಅದು ಇಂದು ಮುಖ್ಯ ಸ್ವಾರಸ್ಯವಾಗಿ ಉಳಿದಿಲ್ಲ ಕಾಲಪುರುಷಂ ವಿಚಿತ್ರವಾಗಿ ವರ್ತಿಸುವ ಗಡ ಎಂ ಕಾಂಚೀ ಕಾಂಚೀ ಕರಿಶಿಖರಿಣಃ ಕಾಪಿ ನಗರೀ ಗರಿ ಯಸ್ಯಾಂ ಯಸ್ಯಾಂ ವಿಹರಣ ಜಶಾಂ ಪಕ್ಷ್ಮಲ ದಶಾಂ ಮುಖಂ ದರ್ಶಂ ದರ್ಶಂ ರಜನಿಕರ ಮಾದರ್ಶಮಲಂ ಸ್ವರೂಪಂ ಕೆ ಪಂಕೇರು ಹಮಂಪಿ ನಾನಿಂದಂತೆ ರಸಿಕಾ ಆ ಶಿಖರಣಿ ಛಂದಸ್ನಲ್ಲಿ ಅವನು ಮೊದಲ ಯತಿಸ್ಥಾನಕ್ಕೆ ಆರನೇ ಅಕ್ಷರಕ್ಕೆ ಮುನ್ನ ಬರುವಲ್ಲಿ ನಾಲ್ಕು ಅಕ್ಷರದ ಈ ಒಟ್ಟು ಬರ್ತಕ್ಕಂಥ ಐದು ಗುರುಗಳಲ್ಲಿ ನಾಲ್ಕು ಗುರುಗಳನ್ನು ಎರಡೆರಡು ಗುರುಗಳ ಸಮಾನ ಶ್ರುತಿಯ ಯಮಕಗಳನ್ನಾಗಿ ಮಾಡಿಕೊಂಡು ರಚನೆ ಮಾಡುವ ಶೈಲಿ ಇದೆಯಲ್ಲ ಅದು ಬಹಳ ಚೆನ್ನಾಗಿರ್ತಕ್ಕಂಥ ತ್ರಯಿ ವೇದ್ಯಂ ಹೃದ್ಯಂ ತ್ರಿಪುರಹಾರ ಮಾಧ್ಯಮ ತ್ರಿನಯನಂ ಜಟಾ ಭಾರೋದಾರಂ ಚಲದುರ್ಗಹಾರಂ ಮೃಗಧರಂ ಮಹಾದೇವಂ ದೇವಂ ಮೈ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಿ ಭಜೆ ಶಂಕರರ ಲಹರಿಯಲ್ಲಿ ಬರುವುದು ಅದು ಆ ಛಂದಸ್ಸಿಗೆ ಯತಿಸ್ಥಾನಕ್ಕೆ ಅನುಗುಣವಾಗಿ ಶಬ್ದಾಲಂಕಾರ ಮಾಡುವುದು ಇಂ ಕಾಂಚೀ ಕಾಂಚೀಕರಿಶಿಖರಣ್ಯ ಕಾಪಿ ನಗರಿ ಇದು ನಗರಗಳಲ್ಲಿ ಕಾಂಚಿ ಬಡ್ಡ್ಯಾಣದಂತೆ ಇರುವಂಥದ್ದು ಕಾಂಚಿ ಗರೀಯಸ್ಯಂ ಯಸ್ಯಾಂ ಉನ್ನತವಾದ ಇದರೊಳಗೆ ತಸ್ಯಾಂ ಗರಿ ಯಸ್ಯಾಂ ಯಸ್ಯಾಂ ಆ ರೀತಿಯಾಗಿ ಆ ಶಬ್ದಶ್ಲೇಷೆಯನ್ನು ಮಾಡ್ತಾನೆ ಮುಖಂ ದರ್ಶಂ ದರ್ಶಂ ನೋಡ್ತಾ ನೋಡ್ತಾ ಅನ್ನುವಲ್ಲಿ ಸ್ವರೂಪಂ ಕೇ ಪಂಕೇರುಹಂ ಮಪಿ ನ ನಿಂದಂತೆ ರಸಿಕಾ ಈ ನಗರದ ಸೌಂದರ್ಯವನ್ನು ನೋಡಿದ ಮೇಲೆ ಪಂಕೇರುಹಮಿ ನಿಂದಂತೆ ರಸಿಕಾ ಕಮಲವನ್ನು ಕೂಡ ಇದು ಚೆನ್ನಾಗಿಲ್ಲ ಅಂತ ನಿಂದಿಸ್ತಾರೆ ಅಷ್ಟು ಸುಂದರವಾದದ್ದು ಈ ನಗರ ಅಂತೆಲ್ಲ ಕೊಂಡಾಡಿಕೊಂಡು ಬರ್ತಾನೆ ಆಮೇಲೆ ಅಲ್ಲಿ ಬೇರೆ ಬೇರೆ ದೇವತಾ ಸ್ವಾರಸ್ಯಗಳನ್ನು ತಿಳಿಸ್ತಾ ವರದರನ್ನು ವರದರಾಜನನ್ನು ವರದಂ ಭೋ ಭಜ ಸತತಂ ಶರದಂ ಭೋರುಹ ವಿಲೋಚನಂ ದೇವಂ ಪರದಂ ಭೋಪ ಹೃತಿ ಪರದಂ ಹರದಂ ಮುಖ ಮಖ ಹರದಂ ಮುಖ ಮಖಾಶನುತಮ್ ಅಂತ ಮಖ ಯಜ್ಞ ಮಖಾಶ ಅಂದರೆ ಯಜ್ಞಾಹುತಿಗಳನ್ನು ಸ್ವೀಕರಿಸ್ತಕ್ಕಂಥವ್ರು ಅವ್ರು ಯಾರು ಹರ ದಂಬೋಲಿದರ ಮುಖ ಮುಂತಾದವರು ಅವ್ರನ್ನ ಎಲ್ಲರನ್ನೂ ಕೂಡ ಆಳುವಂಥ ಪರಮಾತ್ಮ ವರದಂ ಭೋ ಭಜ ವರದಂಭೋ ಭಜ ವರದರಾಜನನ್ನು ಭಜಿಸಯ್ಯ ಶರದಂಭೋರುಹ ವಿಲೋಚನಂ ದೇವಂ ಶರತ್ಕಾಲದ ಕಮಲದಂತೆ ವಿಕಸಿತವಾದಂಥ ಕಣ್ಣುಳ್ಳವನು ಶರದಂಭೋರುಹ ಪರದಂಭೋಪಹತಿಕರಂ ಶತ್ರುಗಳ ದಂಭವನ್ನು ನಾಶ ಮಾಡ್ತಕ್ಕಂಥವನು ಹರ ದಂಬೋಲಿ ದರ ವಜ್ರ ಆ ವಜ್ರಾಯುಧವನ್ನು ಧರಿಸಿದ ಇಂದ್ರ ಹರ ಇವರೆಲ್ಲರಿಗೂ ಕೂಡ ಗೌರವನೀಯನಾದವನು ಅಂತ ಶಬ್ದಾಲಂಕಾರದಲ್ಲಿ ಸ್ತೋತ್ರವನ್ನು ಮಾಡ್ತಾನೆ ಆಮೇಲೆ ಮತ್ತಷ್ಟು ಇನ್ನಷ್ಟು ಅಲ್ಲಿಯ ಸ್ವಾರಸ್ಯಗಳನ್ನು ಪುಂಖಾನುಪುಂಖವಾಗಿ ಹೇಳ್ತಾನೆ ಅವನಿಗೆ ಸ್ತುತಿಗಳು ಬಂದರೆ ಕೊನೆ ಮೊದಲಿಲ್ಲ ಒಬ್ಬ ಲಕ್ಷ್ಮಿಯ ಬಗ್ಗೆ ಸಾವಿರ ಪದ್ಯ ಬರೆದವನಲ್ವ ಹಾಗಾಗಿ ನಮ್ಮ ಸಂಸ್ಕೃತದಲ್ಲಿ ಅತಿ ಹೆಚ್ಚು ಸಾಹಿತ್ಯ ಇರುವಂಥದ್ದು ಅಂದರೆ ಸ್ತೋತ್ರ ಸಾಹಿತ್ಯವೇ ಅದು ಸ್ತೋತ್ರ ಕಾವ್ಯ ಆಗಿರ್ಬೋದು ಶುಷ್ಕ ಸ್ತೋತ್ರವಾಗಿರ್ಬೋದು ಏನಾದರೂ ಆಗಿರ್ಬೋದು ಬಹಳ ಸುಲಭ ಅದರಿಂದಲೇ ನಮ್ಮ ಕೃತಿಕಾರರು ಕೂಡ ಮಾತೆತ್ತಿದ್ರೆ ಭಜಾಮ್ಯಹಂ ತ್ಯಜಾಮ್ಯ ಅಂತ ಒಂದೆರಡು ಕ್ರಿಯಾಪದ ಹಾಕ್ಕೊಂಡು ಬರೀ ವಿಶೇಷಣಗಳನ್ನು ಸಹಸ್ರನಾಮಗಳಿಂದ ಕಿತ್ತು ಕಿತ್ತು ಅಂಟಿಸಿ ಒಂದು ಕೊಲ್ಲಾಜು ಮಾಡಿಬಿಡ್ತಾರೆ ಗಟ್ಟಿಯಾದ ರಸಿಕರು ಅದಕ್ಕೇನು ಪುರಸ್ಕಾರ ಕೊಡೋದಿಲ್ಲ ಆಗ ಅಲ್ಲಿಯ ಏಕಾಂಬ್ರೇಶ್ವರನನ್ನು ವರ್ಣನೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಕೃಶಾನು ಬೈತಾನೆ ಅಹೋ ಕಥಂ ಆಶುಕವಿ ಸನ್ನವಿ ಭವಾನ್ ಅಮುಂ ದೇವಂ ಅಭಿನಂದತಿ ನೀನು ಆಶುಕವಿಯಾಗಿದ್ದರೂ ಯಾತಕ್ಕೆ ಈ ದೇವರನ್ನು ಅಂದರೆ ಏಕಾಂಬ್ರೇಶ್ವರನನ್ನು ನೀನು ಹೊಗಳ್ತಾ ಏ ಏಕಾಂಬ್ರೇಶ್ವರನಲ್ಲ ವೇಗವತಿ ತಟದಲ್ಲಿರ್ತಕ್ಕಂಥ ಆ ಪರಮಾತ್ಮನನ್ನು ಮಹಾವಿಷ್ಣುವನ್ನು ಕೊಂಡಾಡ್ತಿದ್ದೀಯ ತಪ್ಪು ಯಾಕೆಂದರೆ ಇವನು ಕವಿ ವಿರೋಧಿ ಅಂತಾನೆ ಆ ಪದ್ಯ ತುಂಬ ಶ್ಲೇಷ ರೂಪದಿಂದ ಚೆನ್ನಾಗಿದೆ ಅಧಃಕರೋತ್ಯಾದಿಮ ಶಬ್ದ ಶಾಬ್ಕೋರಗಂ ಕಲಾಧಿಂ ಧಿಕ್ ಕುರುತೆ ಮುಖೇನಯ ಕೃತಂತರಾಯಸ ಸರಸ್ವತೀಜವೆ ಸ್ತವೆ ಕವೇಹೆ ಭೇತ್ ಕವೆ ಅಧಃಕರೋತ್ಯಾದಿಮಶಾಬ್ಕೋರಗಂ ಇವನು ಆದಿಮಶಾಬ್ನಾದ ಪತಂಜಲಿಯ ಪೂರ್ವಾವತಾರ ಎನಿಸಿದ ಆದಿಶೇಷನನ್ನು ಕೆಳಕ್ಕೆ ಹಾಕೊಂಡು ಕೂತ್ಕೊಂಡವನು ಹಾಗಾಗಿ ವ್ಯಾಕರಣಕ್ಕೆ ಇವನು ವೈರಿ ವ್ಯಾಕರಣ ಪ್ರವೀಣನಾದಂತಹ ಮಹಾಭಾಷ್ಯಕಾರನಾದ ಪತಂಜಲಿಯ ಪೂರ್ವಾವತಾರವನ್ನೇ ತುಳಿದು ಕೂತವನು ಕಲಾನಿಧಿಂ ಧಿಕ್ಕುರತೆ ಮುಖ್ಯ ಇನ್ನು ಮುಖದಿಂದ ತನ್ನ ಮುಖಕಾಂತಿಯಿಂದ ಕಲಾನಿಧಿಯಾದ ಚಂದ್ರನನ್ನು ಧಿಕ್ಕರಿಸ್ತಾನೆ ಕಲೆಗಳಿಲ್ಲದೆ ಕವಿಗಳಿಲ್ಲ ಕಾವ್ಯವು ಅರವತ್ನಾಲ್ಕು ಕಲೆಗಳಲ್ಲಿ ಒಂದು ಹೀಗಾಗಿ ಕಲಾನಿಧಿಯನ್ನು ಧಿಕ್ಕರಿಸ್ತಾನೆ ಕೃತಾಂತರ ಸರಸ್ವತಿ ಸರಸ್ವತಿಯ ಜವೆ ಸರಸ್ವತಿ ಸಾರ್ವತಿಯಾಗಿ ವೇಗವತಿಯಾಗಿ ಹರಿಯಬೇಕು ಅಂದರೆ ಅವಳನ್ನು ತಡೆದಿದ್ದಾನೆ ಸರಸ್ವತಿ ಅನ್ನೋದಕ್ಕೆ ನದಿಯಂತಹ ಮಾತು ಅಂತಲೂ ಅರ್ಥ ಇದೆ ಈಗ ಮಾತನ್ನು ತಡೀತಕ್ಕಂಥವನ ಹೊಗಳಿಕೆಗೆ ನಿನಗ್ಯಾಕೆ ಎಷ್ಟು ತೆವಲು ಸುಮ್ಮನೆ ಕೂತ್ಕೋ ಅಂತ ಬೈತಾನೆ ಇಲ್ಲಿ ಈ ರೀತಿಯಾದ ಚಮತ್ಕಾರಗಳು ಹೆಚ್ಚಾಗಿ ಈ ಕಾವ್ಯದಲ್ಲಿ ಕಾಣುವಂಥದ್ದನ್ನು ನಾವು ಗಮನಿಸಬಹುದು ಆಮೇಲೆ ಕಾಂಚೀಪುರದಲ್ಲಿ ಏನೇ ವೇದಾಂತ ದೇಶಿಕರಿದ್ದರು ಅವರು ವಿಶೇಷವಾಗಿ ಆ ವಿಷ್ಣು ಕಂಚಿಯ ವರದರಾಜ ಸಾನ್ನಿಧ್ಯದಲ್ಲಿದ್ದವರು ನಾಸ್ತಿ ಪಿತ್ರಾರ್ಜಿತಂ ಕಿಂಚಿನ್ ನಮಯಾ ಕಿಂಚಿದಾರ್ಜಿತಂ ಅಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ ಅಂದವರು ನಾನೇನೂ ಸಂಪಾದಿಸಲಿಲ್ಲ ನಮ್ಮಪ್ಪನೂ ಏನೂ ಸಂಪಾದಿಸಲಿಲ್ಲ ಪಿತಾಮಹ ನಮ್ಮ ತಾತ ಅಂದರೆ ಬ್ರಹ್ಮ ಅವನು ಸಂಪಾದಿಸಿದ್ದು ಅಶ್ವಮೇಧ ಪುಣ್ಯ ಫಲವಾಗಿ ಆ ಹಸ್ತಿಶೈಲದಲ್ಲಿ ಆವಿರ್ಭವಿಸಿದಂತಹ ಭಕ್ತ ಪಾರಿಜಾತನಾದ ಆ ಪಾರಿಜಾತಾಕ್ಷ ಇದ್ದಾನೆ ಅಂತ ಆ ಕಾರಣದಿಂದ ಮತ್ತಿವನು ಒಡಗಲೆಯ ಸಂಪ್ರದಾಯದವನು ಒಡಗಲೆಯವರ ಪರಮಾಚಾರ್ಯರು ವೇದಾಂತ ದೇಶಿಕರು ಕವಿತಾರ್ಕಿಕ ಸಿಂಹ ಅಂತ ಹೆಸರಾದವರು ಒಂದರ್ಥದಲ್ಲಿ ನೋಡಿದರೆ ರಾಮಾನುಜಾಚಾರ್ಯರಿಗಿಂತ ಪಾಂಡಿತ್ಯದಲ್ಲಿ ನನಗಂತೂ ದೇಶಿಕರು ದೊಡ್ಡವರಾಗಿ ಕಾಣಿಸ್ತಾರೆ ಇದನ್ನು ದೇಶಿಕರೊಪ್ಪದೇ ಇರಬಹುದು ಯತಿರಾಜ ಸಪ್ತತಿ ಹಿಂತ ರಾಮಾನುಜಾಚಾರ್ಯರ ಮೇಲೆ ಎಪ್ಪತ್ತು ಅತ್ಯದ್ಭುತವಾದ ಶ್ಲೋಕಗಳ ಸ್ತೋತ್ರ ಕಾವ್ಯವನ್ನು ಬರೆದಿದ್ದಾರೆ ಆದರೆ ವೇದಾಂತ ದೇಶಿಕರ ಪಾಂಡಿತ್ಯವನ್ನು ಕಾವ್ಯಕೌಶಲವನ್ನು ಅವರ ಪದಗುಂಫನ ಶಕ್ತಿಯನ್ನು ಪದ್ಯ ಪ್ರಾವಣ್ಯವನ್ನು ನೋಡಿದರೆ ಅತ್ಯದ್ಭುತ ಅಂತ ಅನಿಸುತ್ತದೆ ಕಾವ್ಯೇಶು ಕೋಮಲಧಿಯೋ ವಯಮೇವ ನಾನ್ಯೇ ತರ್ಕೇಶು ಕರ್ಕಶಧಿಯೋ ವಯಮೇವ ನಾನೇ ತತ್ವೇ ವಿನಿಶ್ಚಿತ ಧಿಯೋ ವಯಮೇವ ನಾನಿಯೇ ಕೃಷ್ಣೇ ಸಮರ್ಪಿತಧಿಯೋ ವಯಮೇವ ನಾನ್ಯೆ ಅಂತ ಹೇಳ್ಕೊಂಡಂಥವ್ರು ಕಾವ್ಯದಲ್ಲಿ ಅತ್ಯಂತ ಕೋಮಲವಾಗಿರ್ತೀವಿ ತರ್ಕದಲ್ಲಿ ಅತ್ಯಂತ ಕರ್ಕಶವಾಗಿರ್ತೀವಿ ತತ್ವದಲ್ಲಿ ಅಶ್ ಅತ್ಯಂತ ನಿಶ್ಚಲವಾಗಿರ್ತೀವಿ ಕೃಷ್ಣನಲ್ಲಿ ಅತ್ಯಂತ ಸಮರ್ಪಿತವಾದ ಭಕ್ತಿ ನಮ್ಮದು ಅಂತಾರೆ ಯಾವ ರೀತಿ ಅವರದ ಅವರ ಒಂದೊಂದು ಪದ್ಯಗಳು ಅಷ್ಟು ಭಾಷಾಪಾಕದಿಂದ ಕಲ್ಪನಾ ಪ್ರಾವಣ್ಯದಿಂದ ತುಂಬ ವಿಶೇಷವಾದಂಥವು ಅವರನ್ನು ಇವನು ಮನಸಾರ ಸಂತೋಷವಾಗಿ ಸ್ತೋತ್ರ ಮಾಡ್ತಾನೆ ಅಶ್ವಧಾಟಿ ಛಂದಸ್ಸಿನ ಒಂದು ಸ್ತೋತ್ರ ಇದೆ ರಾಮಾನುಜಾಚಾರ್ಯರಿಗೆ ಬಳಸಿದ್ದ ಆಮೇಲೆ ದೇಶಿಕರಿಗೆ ಮಾತ್ರ ಬಳಸ್ತಾನೆ ಭೇದಾಧಿ ವಿಷಯ ವಾದಾಪದ ವಾದಾಪ ದೂರುಪ ವಾದಾಪದು ಉಪಪ ದಾದಾರ್ಥ ಸಾಧಕ ಮದೋ ಸಾಧಾವ ಅದ್ಭುತ ಮಖಾದಾಪಗಾಸ್ಯ ಅವಿನೋದಾಭಿಜಾತ ಭಣಿತಿ ಪಾದಾರ ವಿಂದನತ ಖೇದಾಪ್ರಚತು ರೋದಾರ ಮಾಧವ ಗುಣಾನ್ ಗುಣಾ ಸ್ವಾದಾಭಿ ಮೋದಾಯವೋ ಭವತು ವೇದಾಂತ ವೇದಾಂತ ದೇಶಿಕಮಣಿ ಅಂತ ಶಬ್ದಾಲಂಕಾರ ಬಿಟ್ಟು ಮತ್ತೇನೂ ಇಲ್ಲ ಆದರೆ ಛಂದಸ್ಸು ವಿಶಿಷ್ಟವಾದದ್ದು ಅನ್ನುವುದಕ್ಕೆ ಮತ್ತೆ ಅವನೇ ಹೇಳ್ತಾನೆ ನಾನಾಂನಾಯ ಪರಿಶ್ರಮಂ ಕಲಯತಾಂ ನಾಸ್ತಿಯೇವ ದೀಹಿ ಬೇಕಾದಷ್ಟು ವೇದ ಓದ್ತಾರೆ ಅವರಿಗೆ ಶಾಸ್ತ್ರ ಬರೋಲ್ಲ ಸುಮ್ಮನೆ ಕೋಲೆ ಬಸವಂತರ ಅರ್ಥರಹಿತವಾಗಿ ಶಾಸ್ತ್ರ ಗೊತ್ತಿಲ್ಲದೆ ಅರ್ಥಸ್ವಾರಸ್ಯ ಷಡಂಗಾದಿ ಪೂರ್ವಕವಾಗಿ ವೇದಾರ್ಥ ನಿರ್ಣಯ ಮಾಡುವ ಶಕ್ತಿಯಿಲ್ಲದೆ ಸುಮ್ಮನೆ ಶಬ್ದ ಮಾತ್ರವನ್ನು ಹೇಳ್ತಾರೆ ಭಾರವಾಹಿ ಖರಹ ಅಂತ ಕತ್ತೆ ಅಂತ ಅದು ನಿರುಕ್ತಕಾರಾದಿಗಳು ವೇದಗಳೇ ಬೈಯುತ್ತವೆ ಹಾಗೆ ಮಾಡ್ತಾರೆ ಇನ್ನು ಕೆಲವರು ವೇದವನ್ನೇ ಅಭ್ಯಾಸ ಮಾಡದೆ ಬರೀ ಶಾಸ್ತ್ರವನ್ನೇ ಇಟ್ಕೊಳ್ತಾರೆ ಸತ್ಯೋರ ಸುಲಭ ಸಾಹಿಕ್ಷಿತವು ಸಾಹಿತಿ ವೇದಶಾಸ್ತ್ರ ಎರಡೂ ಇದ್ದವರಿಗೆ ಕಾವ್ಯ ದೂರ ದೂರಾತಿ ದೂರವಾಗುತ್ತದೆ ಕಾವ್ಯ ಇದ್ದವರಿಗೆ ಇವೆರಡೂ ದೂರವಾಗಿರುತ್ತದೆ ಶಾಸ್ತ್ರು ಹೀನ ಕವಯೋ ಭವಂತಿ ಅಂತ ಇದು ಲೋಕದ ಸೂಕ್ತಿ ಹೀಗೆ ಇವು ಮೂರೂ ಇರ್ತಕ್ಕಂಥವ್ರಿಗೆ ಅಪ್ಯೇತಾಸು ಸತೀಶು ನಾಸ್ತಿ ವಿನಯೋ ನಾಚಾರ ಭಕ್ತಿ ಕ್ಷಮ ಹೀಗಿದ್ದವರಿಗೆ ಒಳ್ಳೆಯ ವರ್ತನೆ ಇರೋದಿಲ್ಲ ಸೌಜನ್ಯ ಇರೋದಿಲ್ಲ ಭಕ್ತಿ ಇರೋಲ್ಲ ಚಾತುರ್ಯ ಸಚ ಸಾಚ ಸಾಲಭ್ಯ ಖೇ ಚಾಲಂಭ್ಯ ಖೇಲಂತ್ಯ ಮುಮ್ಮಂತ ಆ ಚಾತುರ್ಯ ವೇದದಲ್ಲಿ ಶಾಸ್ತ್ರದಲ್ಲಿ ಕಾವ್ಯದಲ್ಲಿ ಮತ್ತು ಸೌಜನ್ಯದಲ್ಲಿ ಭಕ್ತಿಯಲ್ಲಿ ಸರ್ವಾಂಗ ಸುಂದರವಾದ ವ್ಯಕ್ತಿತ್ವದಲ್ಲಿ ಇದ್ದಂಥದ್ದು ದೇಶಿಕರಿಗೆ ಹೇಳಿಬಿಟ್ಟು ತುಂಬ ಉತ್ಕಟತೆಯಿಂದ ಸ್ತೋತ್ರ ಮಾಡ್ತಾನೆ ಆಮೇಲೆ ನಾವು ಕಾಂಚೀಪುರಿಯಿಂದ ನೇರವಾಗಿ ಅಲ್ಲಿಯ ಹೊರವಲಯದಲ್ಲಿದ್ದಂತಹ ತ್ರಿವಿಕ್ರಮನ ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿ ನೋಡಿ ಒಂದು ಸ್ವಾರಸ್ಯ ಏನಂತಂದರೆ ವಾಮನ ತ್ರಿವಿಕ್ರಮಾವತಾರಿಯಾದ ದೇವಸ್ಥಾನ ಅದನ್ನು ಕುರಿತು ಅವನು ಬಹಳ ಚಮತ್ಕಾರಕಾರಕವಾದಂಥ ಒಂದು ಮಾತನ್ನ ಕೃಷ ಅನ್ನು ಬೈತಾನೆ ಹೊಗಳೋದು ನೀನು ಶ್ರೀಮಾನಪಿ ಸ್ವಯಂ ದೈತ್ಯಾನ್ ಕುರ್ವಾಣಃ ಕುಪ್ರತಿಗ್ರಹಂ ವಿಧನ್ಸ ಮಹತೀಂ ವೃದ್ಧಿಂ ಇಷ್ಟಾಂ ಗೋತ್ರಭಿದೇ ದದ ಇವನು ದೈತ್ಯರ ಬಳಿಗೆ ಹೋಗಿ ಆಚರಣೆ ಮಾಡ್ತಾನೆ ಕುಪರಿಗ್ರಹ ಕುಪ್ರತಿಗ್ರಹ ಅಂದರೆ ಕೆಟ್ಟ ದಾನವನ್ನು ಸ್ವೀಕರಿಸ್ತಾ ಅಂತ ಕೂ ಅನ್ನೋದಕ್ಕೆ ಅಂತಲೂ ಅರ್ಥ ಉಂಟು ಕುಜ ಭೂಮಿಯಲ್ಲಿ ಹುಟ್ಟಿದವನು ಅಂಗಾರಕ ಮಂಗಳ ಗ್ರಹ ಅದು ಕೆಟ್ಟ ಸ್ವ ದುರ್ದಾನವನ್ನು ಸ್ವೀಕರಿಸಿದ ಅಂತ ಮತ್ತು ಅದು ದುರ್ದಾನವನ್ನು ಸ್ವೀಕರಿಸಿ ಗೋತ್ರ ಭಿತ್ತಿಗೆ ಕೊಟ್ಟ ಗೋತ್ರ ಅಂದರೆ ಬೆಟ್ಟ ಅಂತ ಒಂದು ಅರ್ಥ ಬೆಟ್ಟದ ರೆಕ್ಕೆಗಳನ್ನು ಅಂದರೆ ಪರ್ವತ ಪಕ್ಷ ವಿಚ್ಛೇದನ ಆದ ಇಂದ್ರನಿಗೆ ಕೊಟ್ಟ ಈ ಗೋತ್ರ ಬಿತ್ತಂತಂದರೆ ಸದ್ಗೋತ್ರಿಗಳಾದಂತಹ ವಿಶ್ವಾಮಿತ್ರ ಕಾಶ್ಯಪ ಅತ್ರಿ ಇತ್ಯಾದಿ ಗೋತ್ರ ಭವರಾದ ಬ್ರಾಹ್ಮಣನ ಕೊಲ್ಲತಕ್ಕಂಥವನಿಗೆ ಕೊಟ್ಟ ಅಂತ ಒಂದು ಇನ್ನೊಂದು ಅರ್ಥವೂ ಬರುತ್ತದೆ ಅಂದರೆ ಕೆಟ್ಟದಾನವನ್ನು ತೊಗೊಂಡೋಗಿ ಮತ್ತೂ ಕೆಟ್ಟವನಿಗೆ ಕೊಟ್ಟ ಇವನು ಮಾಡಿದ್ದೇನು ಅಂತ ಈ ಶಬ್ದಶ್ಲೇಷದಿಂದ ಯಾವ ಅರ್ಥವನ್ನು ಎಲ್ಲಿಂದಲೂ ಹೊರಡಿಸಬಹುದು ಇದರ ರಚನೆಗೆ ಒಂದು ಶಕ್ತಿ ಬೇಕು ಮೆಚ್ಚುವುದಕ್ಕೆ ಮತ್ತೂ ಶಕ್ತಿ ಬೇಕು ಹೀಗೆ ಆಕ್ಷೇಪ ಮಾಡ್ತಾನೆ ದೇಶಿಕರ ಬಗ್ಗೆನೂ ಆಕ್ಷೇಪ ಮಾಡ್ತಾನೆ ಅದೇ ಎಲ್ಲದಕ್ಕೂ ನೆನ್ನೆ ದಿವಸವೇ ನಾನು ಉತ್ತರವನ್ನು ಹೇಳಿದ್ದೆ ಶ್ರೀ ವೈಷ್ಣವರ ಬಗ್ಗೆ ಮಾಡಿದ ಆಕ್ಷೇಪಗಳೆಲ್ಲ ಅಲ್ಲೂ ಡಿಟ್ಟೋ ಡಿಟ್ಟೋ ಅಂತ ಬರುತ್ತದೆ ರಾಮಾನುಜರ ಮೇಲೆ ಮಾಡಿದ್ದು ಎಲ್ಲ ಆಕ್ಷೇಪಗಳಿಗೆ ಅದೇ ರೀತಿಯಾದ ಸಮಾಧಾನವನ್ನು ಅವನು ಕೊಡ್ತಾನೆ ಆಮೇಲೆ ಅವನು ಹೇಳ್ತಾನೆ ಈ ವಾಮನ ಅಷ್ಟೇ ಅಲ್ಲದೆ ಮಾಡಿದ್ದೇನು ನಿತ್ಯಾನಪಾಯಿ ಪ್ರಮದೋಪಿನಾಥೋ ನಾಥೋ ವಟೂನ್ ವಟೂಭವನ್ ವಂಚಿತ ದಾತೃಕೋಸವ್ ಕವಿವ್ಯಥಾ ಕೃತ್ ಖಲು ಭೂಸುರೋಪಿ ಭೂದಾನವತ್ವ ಕ್ಷಮಮೇವ ಭೇಜೆ ಇವನು ವಟುವೇಷವನ್ನು ಹಾಕಿಕೊಂಡು ದಾನಿಗೆ ದ್ರೋಹ ಮಾಡಿದ್ದಲ್ಲದೆ ಕವಿಗೂ ಕಷ್ಟ ಕೊಟ್ಟ ಅಂತ ಕವಿ ಎಂದರೆ ಸಾಮಾನ್ಯವಾಗಿ ಕವಿಗಳಲ್ಲದೆ ಕವಿಪ್ರವರನಾದಂಥ ಶುಕ್ರಾಚಾರ್ಯ ಮುಶನಃ ಕವಿ ಅಂತ ಕೃಷ್ಣ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಹೇಳ್ತಾನೆ ಕವಿಗಳ ಪೈಕಿ ಶುಕ್ರಾಚಾರ್ಯ ನಾನು ಅಂತ ಶುಕ್ರಗ್ರಹ ಜಾತಕದಲ್ಲಿ ಚೆನ್ನಾಗಿದ್ದರೆ ಕವಿತ್ವ ಕಲಾವಿತ್ವ ಎಲ್ಲ ಬರುತ್ತದೆ ಅಂತ ಅವನು ಬ್ರಾಹ್ಮಣ ವೇಷಧಾರಿಯಾಗಿ ಹೋಗಿದ್ದರೂ ಕೂಡ ಭೂದಾನವನಾದ ಭೂಸುರ ಅಂತ ವೇಷ ಹಾಕ್ಕೊಂಡು ಭೂದಾನವತ್ವದಿಂದಾಗಿ ಅನ್ಯಾಯ ಆದಂಥ ಭೂದಾನವ ದಾನವ ಅಲ್ಲ ಭೂದಾನವತ್ವ ಭೂಮಿಯನ್ನು ದಾನ ತಗೊಂಡವನಾಗುವನು ಭೂದಾನವಾನ್ ಆ ತರಹ ಹಾಗಾಗಿ ಭೂದೇವನಾದರೂ ಭೂದಾನವ ಅಂತ ಅನಿಸಿಕೊಂಡ ಅಂತಂತಾನೆ ಇದು ಶಬ್ದ ಚಮತ್ಕಾರ ಆಮೇಲೆ ಕಾಮಾಕ್ಷಿಯನ್ನು ಕೊಂಡಾಡ್ತಾನೆ ಆಗ ಕೃಷಾನು ಬೈತಾನೆ ವಿಶ್ವಾಸು ಕೊಂಡಾಡೋದು ಇವನು ತಾನೆ ಕಾಂತೋ ವಿರೂಪಾಕ್ಷ ಇತಿ ಪ್ರತೀತಃ ಕಾಮಸ್ಯ ಹಂತ ಗಿರಿರಾಜಪುತ್ರ್ಯ ಸ್ತಂಭೇರ ಮಾತನೆಯೋಪಿ ತಸ್ಯಾಹ ಲಂಬೋದರ ಕಿಂ ಫಲಮಾಭಿರೂಪ್ಯಂ ಅಲ್ಲ ಇವಳು ನೋಡಿದ್ರೆ ಕಾಮಾಕ್ಷಿ ಅವನು ನೋಡಿದ್ರೆ ವಿರೂಪಾಕ್ಷ ಇವಳು ಬೈಸಿ ಬೈಸಿ ಅವನನ್ನು ಮದುವೆ ಆದ್ಲು ಹೋಗ್ಲಿ ಗಂಡ ಅಂತೂ ಸರಿಗಿಲ್ಲ ಮಕ್ಕಳಾದರೂ ಸರಿಯಾದ್ರೆ ಲಂಬೋದರ ಹುಟ್ಟಿದ್ದು ಗಣಪತಿ ಇನ್ನು ಇವಳ ದಾಂಪತ್ಯವನ್ನು ಎಷ್ಟು ಚೆನ್ನ ಅಂತ ಅನ್ನೋಣ ಅಂತ ಗೇಲಿಯನ್ನು ಮಾಡ್ತಾನೆ ಆಮೇಲೆ ಅವನು ವಿಶ್ವವಸೋದಕ್ಕೆ ಹೇಳ್ತಾನೆ ಪರೀತಂ ಶೈವಾಲಯ ಋಷಿತಮಪಿ ಪಂಕೇಶು ಮಲಿನಾ ಪಂಕೇಶು ಮಲಿನಾಂ ಮಲಿನಾ ಬಿಭ್ರಾಣಂ ಕಿಮಿಹ ಕಮನೀಯಂ ನ ಕಮಲಂ ಕಮಲದ ಸುತ್ತಲೂ ದುಂಬಿಗಳು ಜಂಕರಿಸ್ತಾ ಇದ್ದರೂ ಚೆನ್ನಾಗಿರುತ್ತದೆ ಅದು ಪಾಚಿ ತುಂಬಿದ ಸರೋವರದಲ್ಲಿದ್ದರೂ ಚೆನ್ನಾಗಿರುತ್ತದೆ ಹಾಗೆ ದೇವಿ ವಿರೂಪಾಕ್ಷನ ಜೊತೆ ಇದ್ದರೂ ಸರಿಯೇನೆ ದಿಗಂಬರನ ಜೊತೆ ಇದ್ದರೂ ಸರಿಯೇ ಲಂಬೋದರನ ಜೊತೆ ಇದ್ದರೂ ಸರಿಯೇ ಷಡಾಸ್ಯನ ಜೊತೆ ಇದ್ದರೂ ಸರಿಯೇ ಅವಳು ಸುಂದರಿಯೇ ಆಗಿ ತ್ರಿಪುರ ಸುಂದರಿಯೇ ಆಗಿರ್ತಾಳೆ ನೀನು ಯಾಕೆ ಯೋಚನೆ ಮಾಡ್ತೀಯ ಅನ್ನುವ ಮಾತನ್ನು ಹೇಳ್ತಾನೆ ಆಮೇಲೆ ಕವಿ ನಮ್ಮನ್ನು ಮಹಾದೇವ ಏಕಾಮ್ರೇಶ್ವರನ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅವನ ಹಣೆಗಣ್ಣು ಧಗದ್ಧಗಾಯಮಾನವಾಗಿದೆ ಅಂಗಾನುಷಂಗೋದಿತ ಶೀತಬಾಧಾಂ ಇಂದೋರ್ ಇಂದೋರ್ ದ್ಯುಸಿಂಧೋಶ್ಚ ಸಮನ್ವಯೇನ ಹರ್ತು ವಹಂತ್ ವಹತ್ಯಜ್ಞಿ ತೃತೀಯಾಂ ಹರೋ ಹಸಂತೀಮಿವ ಇವ ಹಂತ ದೃಷ್ಟಿಂ ಶರೀರವೆಲ್ಲ ತಣ್ಣಗಿರುವ ಹಾವುಗಳು ನೆಲೆಯೋ ನೋಡಿದ್ರೆ ಹಿಮವಂತನ ಒಂದು ಶಿಖರ ತಲೆ ಮೇಲೆ ದೇವ ಗಂಗೆ ಮತ್ತು ಕಲಾನಿಧಿ ಚಂದ್ರ ತಂಪಾದವನು ಹೀಗೆಲ್ಲ ಥಂಡಿ ಸೇರಿಕೊಂಡು ಶೀತ ಹೆಚ್ಚಾಯಿತು ಅನ್ನೋದಕ್ಕೆ ಹಸಂತೀಮಿವ ದೃಷ್ಟಿಂ ತೃತೀಯಾಂ ಹರೋ ವಹತಿ ಅಂತ ಹಸಂತಿ ಅನ್ನೋದಕ್ಕೆ ನಗುತ್ತಾ ಇರುವಂಥ ಅಯ್ಯೋ ನಿನ್ನ ಸ್ಥಿತಿ ಏನಾಯಿತು ಅಂತ ಹಣೆಗಳನ್ನು ನಗುತ್ತಿದೆ ಅಂತ ಒಂದರ್ಥ ಇನ್ನು ಹಸಂತಿ ಅನ್ನೋದಕ್ಕೆ ಅಗ್ಗಿಷ್ಟಿಕೆ ಅಂತ ಹಸಂತಿ ಚುಲ್ಲಿಹಿ ಅಂತಿಕ ಅಂತೆಲ್ಲ ಸಂಸ್ಕೃತದಲ್ಲಿ ಹೆಸರುಗಳು ಈ ದಿನಬಳಕೆಯ ಪದಗಳ ಬಗ್ಗೆ ಸಂಸ್ಕೃತದಲ್ಲಿ ಬೇಕಾದಷ್ಟಿದ್ರು ನಿತ್ಯ ವ್ಯವಹಾರದಲ್ಲಿಲ್ಲ ಸ್ತೋತ್ರಗಳ ಬಾಯಿಗೆ ಬರೋಷ್ಟು ಬೇಗ ಅಮರಕೋಶ ಬಾಯಿಗೆ ಬರೋದಿಲ್ವಲ್ಲ ಅಮರಕೋಶದ ದ್ವಿತೀಯ ವರ್ಗ ತೃತೀಯ ವರ್ಗ ಅಭ್ಯಾಸ ಮಾಡದೇ ಇದ್ದವ್ರಿಗೆ ಲೋಕ ಪ್ರಚುರವಾದ ಸಂಸ್ಕೃತದ ನಿತ್ಯ ನೈಮಿತ್ತಿಕ ವ್ಯವಹಾರ ಗೋಚರವಾಗುವಂಥದ್ದೇ ಅಲ್ಲ ಒಂದು ಚಾಪೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನು ಹೆಸರು ಕಟಹ ಕಿಲಿಂಜರ ಅಂತೆಲ್ಲ ಉಂಟು ಒಂದು ಬಾಣ್ಲಿಗೆ ಏನು ಹೆಸರು ಅಂಬರೀಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಈ ಥರ ನಮ್ಮ ಸಿನಿಮಾ ಆ್ಯಕ್ಟರ್ ಅಂಬರೀಷ ಬಾಂಡ್ಲಿಯೇ ಬಣ್ಣದಲ್ಲಿ ಈ ರೀತಿಯಾದ ಶಬ್ದಗಳು ನಮಗೆ ನಿತ್ಯ ಅನುಸಂಧೇಯವಾಗಿರಬೇಕು ಗೊತ್ತಾಗದೇ ಇದ್ದರೆ ಕಷ್ಟವಾಗುತ್ತದೆ ಇರಲಿ ಇವನ್ನೆಲ್ಲ ಇವನು ಚೆನ್ನಾಗಿ ಬಳಸ್ತಾನೆ ಅಷ್ಟು ಮಟ್ಟಿಗೆ ಕೋಶಜ್ಞನಾಗಿರ್ತಕ್ಕಂಥವನು ಈ ಕವಿ ಆಮೇಲೆ ಹೀಗೆ ಶಿವ ಹಣಗಣ್ಣನ್ನು ತೆರೆದುಕೊಂಡು ಅಗ್ಗಿಷ್ಟಿಕೆ ಮಾಡಿ ಕೂತಿದ್ದಾನೆ ಅಂತ ಗೇಲಿ ಮಾಡ್ತಾನೆ ಕೃಷಾನು ಅವನು ಮಾಡುವಂಥದ್ದೇ ಜೊತೆಗೆ ಅದೂ ಹೇಳ್ತಾನೆ ಈ ಶಿವನ ಬಟ್ಟ ಬಡತನದ ಅನ್ಯಾಯ ನೋಡು ಸೌವರ್ಣಭೂಧರಮಿ ಸ್ವಕರೆ ನಿಧಾಯ ಭಿಕ್ಷಾ ಭಿಕ್ಷಾಂ ಕಪಾಲಭೃದ್ ಇಹಾಟತಿ ಕೃತ್ವಾಸಾ ಅಸ್ತಾಧ ಸ್ವಯಮಸೌ ಪರಿಗೃಹ್ಯ ಲುಬ್ಧೋ ಲಕ್ಷ್ಮೀಪತಿಂ ತಮಪಿ ಮಾರ್ಗಣಯಾಂಚಕಾರ ಕೈಯಲ್ಲಿ ಬಂಗಾರದ ಬೆಟ್ಟವೇ ಶಿವಧನುಸ್ಸಾಗಿದೆ ಹಾಗಿದ್ದರೂ ಮತ್ತೊಂದು ಕೈಯಲ್ಲಿ ತಲೆಯೋಡನ್ನು ಹಿಡಿದು ಭಿಕ್ಷೆ ಎತ್ತುತ್ತಾ ಇದ್ದಾನೆ ಒಂದು ಕೈಯಲ್ಲಿ ಬಂಗಾರದ ಬೆಟ್ಟ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಭಿಕ್ಷಾಪತ್ರ ಎಡ್ಕೊಳ್ಳೋದಕ್ಕಿಂತ ವಿಡಂಬನೆ ಯಾವುದುಂಟು ಅದು ಹೋಗಲಿ ಅಂತಂದರೆ ಚರ್ಮ ಒಟ್ಟು ಇನ್ನೇನು ಗತಿ ಇಲ್ಲ ಅಂತ ಲಕ್ಷ್ಮೀಪತಿಯನ್ನು ಕೂಡ ಭಿಕ್ಷೆಯ ಜೊತೆಗೆ ಅಂತ ಮಾರ್ಗಣಯಾಂಚಕಾರ ಅಂತ ಎರಡು ಎರಡರ್ಥ ಯಾಚಕ ಸ್ಥಾನಕ್ಕೆ ತಂದಿತ್ತ ಅಂತ ಇನ್ನೊಂದು ಮಾರ್ಗಣ ಅನ್ನೋದಕ್ಕೆ ಬಾಣ ಅಂತ ಬಾಣವಾಗಿ ಮಾಡಿಕೊಂಡ ತ್ರಿಪುರಾಸುರ ಸಂಹಾರದಲ್ಲಿ ವಿಷ್ಣುವೇ ಬಾಣವಾದ ಅಂತ ನಮಗೆ ಗೊತ್ತಿದೆಯಲ್ಲ ಹೀಗಾಗಿ ಇವನನ್ನು ಏನಂತ ನೋಡೋಣ ಇವನ ಜೊತೆಗೆ ಸೇರಿ ಗಂಗೆ ಕೂಡ ಹೀಗೆ ಆಗಿಬಿಟ್ಟಿದ್ದಾಳೆ ಮುಕ್ತಾಶ್ರಿತ ವಿಷ್ಣು ಪದೋದಿತಾಪಿ ಗಂಗೆಯ ಮುತ್ಪಾದ್ಯ ವಸುಪ್ರಕೃಷ್ಟಂ ಪ್ರಾಪ್ಯಾಪಿ ರತ್ನಾಕರ ನಿತ್ಯ ಸಂಗಂ ಕಪರ್ದಿ ನಜಹಾತಿ ಗಂಗಾ ಮುಕ್ತಾಶ್ರಿತ ಮುಕ್ತಿ ಬಯಸ್ತಕ್ಕಂಥವ್ರಿಗೆ ಆಶ್ರಯ ಹೇಳುವಂತ ಒಂದರ್ಥ ಮುಕ್ತ ಮುತ್ತುಗಳು ಇವಳಲ್ಲಿ ಬೇಕಾದಷ್ಟು ಸಿಗುತ್ತದೆ ಅಂತ ವಿಷ್ಣು ಪದೋದಿತಾಪಿ ವಿಷ್ಣು ಪಾದದಲ್ಲಿ ಬಂದವಳು ಸಿರಿಯ ಪತಿ ಅವನ ಮಗಳಾಗಿದ್ದವಳು ತಂದೆ ಆಸ್ತಿ ಇವಳಿಗೆ ಬರಬೇಕು ಗಾಂಗೆಯ ಮುತ್ಪಾದ್ಯ ಗಾಂಗೆಯ ಅಂದರೆ ಬಂಗಾರ ತೊಂದರ್ಥ ಮತ್ತೊಂದು ಗಂಗೆಯ ಮಗ ಭೀಷ್ಮನನ್ನು ವಸುಪ್ರಕೃಷ್ಟಂ ಅಷ್ಟ ವಸುಗಳಲ್ಲಿ ಒಬ್ಬನಾದಂಥವನು ಅವನು ಅವನನ್ನು ಹುಟ್ಟಿಸಿ ವಸು ಅನ್ನೋದಕ್ಕೆ ಸಂಪತ್ತಿ ಅಂತಂದರ್ಥ ಸಂಪತ್ತಿಯಲ್ಲಿ ಶ್ರೇಷ್ಠವಾದ ಬಂಗಾರವನ್ನು ಹುಟ್ಟಿಸಿಕೊಂಡು ರತ್ನಾಕರನನ್ನು ಸೇರಿಯು ರತ್ನಕ್ಕೆ ಆಕರವಾದ ಸಮುದ್ರ ಅವನನ್ನು ಸೇರಿಯು ಕಪರ್ದಿಕಾಶಾಮ್ ಕಪರ್ದಿ ಅಂದರೆ ಶಿವ ಕಪರ್ದಿಯ ಆಸೆಯನ್ನು ಬಿಡಲಿಲ್ಲ ಅಂತ ಇನ್ನೊಂದು ಕಪರ್ತಿಕಾ ಅಂದರೆ ಕವಡೆ ಈ ಕವಡೆ ಕಾಸುಗ ಆಸೆ ಪಡ್ತಾ ಇದ್ದಾಳಲ್ಲ ಈ ಗಂಗೆ ಎಂಥ ಜುಜುಬಿ ಅಂತನ್ನುವಂಥದ್ದು ಅಲ್ಲೊಂದು ವ್ಯಂಗ್ಯ ಈ ಥರದ ಶಬ್ದ ಸಂಘಾತ ಅದ್ಭುತವಾದದ್ದು ಲಾಭೇ ಪ್ಯಪಟೋ ಹೈಮದರ ಪದ ನಿವಿಷ್ಟೋಪಿಧೋಯ ಲುಬ್ಧೋಯೋ ಹಸ್ತಂಡು ಲ ಅಯೋಹಸ್ತಂಡು ಲಸತ್ವೆ ಅಟತ್ಯಹೋ ಭಿಕ್ಷಾಂ ಇವನು ಸೂಕ್ಷ್ಮ ಸಿತಾಂಶು ಕಲಾಭೆ ಸೂಕ್ಷ್ಮವಾದ ಬೆಳ್ಳಗಿರುವ ಸಿತಾಂಶುಕ ಬೆಳ್ಳಗಿರುವ ಒಳ್ಳೆಯ ರೇಷ್ಮೆ ಬಟ್ಟೆಯ ಒಂದು ಅವಕಾಶ ಇದ್ದರೂ ಇವನು ಏನು ಮಾಡ್ತಾನೆ ಅಪಟಹ ಬಟ್ಟೆನೇ ಉಟ್ಕೊಂಡಿಲ್ಲ ದಿಗಂಬರ ಇದಕ್ಕೆ ಅರ್ಥ ಸೂಕ್ಷ್ಮವಾದ ಸಿತ ಅಂಶು ಕಲಾ ಆಭ ಸಿತ ಬೆಳ್ಳಗಿರುವ ಅಂಶು ಕಿರಣವನ್ನು ಚೆಲ್ಲತಕ್ಕಂಥ ಚಂದ್ರನ ಕಲೆಗಳು ಆಭ ಕಾಂತಿಯಿಂದ ಕೂಡಿದ್ದರೂ ಇವನು ನಗ್ನಾಗಿದ್ದಾನೆ ಚಂದ್ರಕಲಾಧರ ತಲೆಯಲ್ಲಿ ಅಂತ ಅದೊಂದು ಹೈಮಧರ ಪದ ಅಪಿ ಹೈಮ ಅನ್ನೋದಕ್ಕೆ ಹಿಮ ಸಂಬಂಧಿ ಆದದ್ದು ಅಂತ ಇನ್ನೊಂದು ಬಂಗಾರ ಹೇಮ ಸಂಬಂಧಿ ಆದದ್ದು ಅಂತ ಎರಡೂ ಉಂಟು ಹೀಗೆಲ್ಲ ಸಂಪತ್ತಿ ಇದ್ದರೂ ಕೂಡ ಲುಬ್ಧ ಇವನು ಬೇಟೆಗಾರ ಆಗಿದ್ದಾನೆ ಲುಬ್ಧ ಅನ್ನೋದಕ್ಕೆ ಬೇಟೆಗಾರ ಅಂತ ಒಂದು ಅರ್ಥ ಮತ್ತೊಂದು ಅರ್ಥ ದುರಾಶಾಪರ ಅಂತ ಅಯೋಹಸ್ತಃ ಕಬ್ಬಿಣದ ಶೂಲ ಇಟ್ಕೊಂಡಿದ್ದಾನೆ ಇವನು ಅಯೋಹಸ್ತಃ ತಂಡು ಲ ಲಸತ್ವೇ ತಂಡು ಲಸತ್ವ ತಂಡು ಒಬ್ಬ ಶಿವಗಣಗಳಲ್ಲಿ ಒಬ್ಬ ಇವನ ಶಿಷ್ಯ ಅವನಿಂದಲೇ ತಾಂಡವ ಇವನು ಕಲಿಸಿಕೊಟ್ಟು ಭರತನಿಗೆ ಬಂದದ್ದು ಅಂತ ಹೀಗೆ ತಂಡು ಲಸತ್ವ ಲಸತ್ ಅಂದರೆ ನಾಟ್ಯ ಮಾಡುವಿಕೆ ಲಸತ್ವ ತಂಡುವಿನ ಲಸತ್ವ ಇದ್ದಾಗಲೂ ಇನ್ನೊಂದು ತಂಡುಲ ಸತ್ವೇಪಿ ತಂಡುಲ ಅಂದರೆ ಅಕ್ಕಿ ಧಾನ್ಯದ ಸತ್ವ ಇದ್ದರೂ ಭಿಕ್ಷಾಂ ಅಟತಿಯ ಹೋ ಭಿಕ್ಷೆ ಬೇಡ್ತಾ ಇದ್ದಾನೆ ಇವನಲ್ಲಿಯೇ ಎಲ್ಲ ಇದೆ ಆದರೂ ಭಿಕ್ಷೆ ಬೇಡ್ತಿದ್ದಾನೆ ಅಂತ ಈ ಥರ ಒಂದು ಪದ್ಯ ಬರೆಯೋದು ಸಾಕಷ್ಟು ಕಷ್ಟ ಇದೆ ಬೇರೆ ಭಾಷೆಗಳಲ್ಲಿ ಆಗುವುದೇ ಇಲ್ಲ ಸಭಂಗ ಅಭಂಗ ಶ್ಲೇಷಗಳನ್ನು ಮಾಡಿಕೊಂಡು ಹೋಗುವುದು ತುಂಬ ಕಷ್ಟ ವಿಕಟಯಮಕ ಶ್ಲೇಷೋದ್ಗಾರ ಪ್ರಪಂಚ ರಚನಾಕ್ಷಮತ್ವ ಸಂಸ್ಕೃತ ಕವಿಗಳಿಗೆ ಸಂಸ್ಕೃತಕ್ಕೆ ಇಲ್ಲದೇ ಇದ್ದರೆ ಅದರ ಪ್ರಸಾದದಿಂದ ಮಿಕ್ಕ ಭಾಷೆಗಳಿಗೆ ಬರಬೇಕಷ್ಟೆ ಯಾಕೆ ಹೀಗೆಲ್ಲ ಆಯಿತು ಈಶಕ್ಕರಸ್ತೀಕೃತ ಕುಬೇರ ಮಿತ್ರಂ ರಜತಾಚಲಸ್ತಃ ತಥಾಪಿ ಭಿಕ್ಷಾಟನಮಸ್ಯ ಜಾತಂ ವಿಧೌ ಶಿರಸ್ತೆ ಕುಟಿಲೇ ಕುತಶ್ರೀ ಏನು ಮಾಡೋದು ಇದಕ್ಕೆಲ್ಲ ಕಾರಣ ವಿಧೌ ಶಿರಸ್ತೆ ತಲೆಯಲ್ಲಿ ಕುಟಿಲೇ ವಿಧೌ ವಕ್ರ ವಿಧಿ ಇರುವಾಗ ಇನ್ನೇನಾಗೋಕ್ಕೆ ಸಾಧ್ಯ ಅಂತ ವಿಧಿ ಅನ್ನುವ ಇಕಾರ ಅಂತ ಪುಲ್ಲಿಂಗ ಶಬ್ದ ವಿಧು ಅನ್ನುವ ಉಕಾರ ಅಂತ ಪುಲ್ಲಿಂಗ ಶಬ್ದ ಎರಡು ಬೇರೆ ಬೇರೆ ವಿಧಿ ಅಂದರೆ ಬ್ರಹ್ಮ ವಿಧಿ ಫೇಟ್ ಅಂತ ವಿಧು ಅಂದರೆ ಚಂದ್ರ ತಲೆಯಲ್ಲಿ ಬಾಲೇಂದು ವಕ್ರೇಂದು ಇದಾನೆ ಅದರಿಂದ ಹಣೆಯಲ್ಲಿ ವಕ್ರವಾದ ವಿಧಿ ಇದ್ದರೆ ಅಂತ ವಿಧೌ ಅನ್ನುವ ಸಪ್ತಮಿ ವಿಭಕ್ತಿ ಏಕವಚನ ಪುಲ್ಲಿಂಗ ಇಕಾರ ಅಂತ ಉಕಾರ ಅಂತ ಎರಡಕ್ಕೂ ಒಂದೇ ಆ ಕಾರಣದಿಂದ ಈ ಚಮತ್ಕಾರ ಮಾಡೋಕ್ಕಾಯ್ತು ಯಾಮಿ ಪುನರೇಶ್ಯಾಮಿ ಭಕ್ತಿ ಪುನರೇಶ್ಯಾಮಿತಿ ಭಕ್ತಿಧವೆ ಜಾನಾತ್ಯುಧಂತ ಮಾತ್ರ ನೇದಂತತ್ವಂ ತುಮುಗ್ಧವಧೂ ಅಂತ ಒಂದು ಹಳೆ ಚಮತ್ಕಾರ ಶ್ಲೋಕ ಗಂಡ ಹೇಳ್ತಾನೆ ಪಾಪ ಪಡ್ತಾನೆ ಯಾಮಿ ವಿಧಾವಭ್ಯುದಿತೆ ಪುನರೇಶ್ಯಾಮಿ ಹೋಗಿ ಬರ್ತೀನಿ ಬೇರೆ ಕಡೆ ವ್ಯಾಪಾರ ಇತ್ಯಾದಿ ಏನಾದರೂ ಮಾಡ್ಕೊಂಡು ಬರೋದಕ್ಕೆ ವಿಧಾವಭ್ಯುದಿತೆ ವಿಧಿ ಒಳ್ಳೆ ರೀತಿ ಆದಮೇಲೆ ಮತ್ತೆ ಬರ್ತೀನಿ ಅಂತಂತಾನೆ ಅವಳು ಜಾನಾತ್ ಯುದಂತ ಮಾತ್ರ ಈ ಸಂದರ್ಭ ಮಾತ್ರ ಅವಳಿಗೆ ಗೊತ್ತಾಯಿತು ನೇಧಂ ತತ್ವ ನಿಜವಾದ ತತ್ವ ಏನು ಅಂತ ಗೊತ್ತಾಗಲಿಲ್ಲ ಅಂತ ಇನ್ನೊಂದು ಅವನು ವಿಧಾವ ಅಭ್ಯುದಿತೆ ಅಂತಂದು ಬಲ್ಲಿ ಇವಳು ಇಕಾರ ಅಂತ ಅವಳು ತಿಳ್ಕೊಳ್ಳಿಲ್ಲ ಇದಂ ತತ್ವ ತಿಳ್ಕೊಳ್ಳಿಲ್ಲ ಉದನ್ ತತ್ವ ಉಕಾರ ಅಂತ ಅಂತ ಏನು ಪೂರ್ಣಿಮೆ ಬಂದ ತಕ್ಷಣ ಬಂದ್ಬಿಡ್ತಾನೆ ವಿಧಾವ ಅಭ್ಯುದಿತೆ ಚಂದ್ರ ಎದ್ದು ಬೆಳಗ್ತಾ ಇರ್ತಂತೆ ಪೂರ್ಣಮೆ ಆಗ್ತಾ ಇದ್ದಂತೆ ಬರ್ತಾನೆ ಹೆಚ್ಚಂದರೆ ಒಂದು ಹದಿನೈದು ದಿವಸಕ್ಕೆ ಬರ್ತಾನೆ ಅಂತ ಅಂದ್ಕೊಂಡ್ಳು ಆದರೆ ಹದಿನೈದು ವರ್ಷವೂ ಆಗ್ಬೋದು ಪಾಪ ವ್ಯಾಪಾರ ಮಾಡ್ಕೊಂಡು ಬರೋದಕ್ಕೆ ಇವಳು ಮುಗ್ಧವದು ಗೊತ್ತಾಗಲಿಲ್ಲ ಅಂತ ಒಂದು ಸ್ವಾರಸ್ಯ ಹೀಗೆ ಬಗೆಬಗೆಯ ಚಮತ್ಕಾರಗಳಿಗೆ ಆಕರವಾದಂಥದ್ದು ಈ ಕಾವ್ಯ ಹೀಗೆಲ್ಲ ಓಡಾಡಿಕೊಂಡು ಓಡಾಡಿಕೊಂಡು ಕಡೆಗೆ ಅವನು ತನ್ನ ಊರು ಹತ್ತಿರದಲ್ಲೇ ಇರತಕ್ಕಂಥದ್ದು ಅರಶಾಣಿಪಾಳ ಅಲ್ಲಿಗೆ ಬರ್ತಾನೆ ಆ ಒಂದು ಊರಿನಲ್ಲಿ ಇರುವಂತಹ ತನ್ನ ಅಗ್ರಹಾರಿಕರ ಸೊಗಸು ಏನು ಅನ್ನುವಂಥದ್ದನ್ನು ವಿಸ್ತರಿಸಿ ಹೇಳ್ತಾನೆ ಹೇಗೆ ಆದರೂ ಅವನು ಸ್ವಂತ ಊರಿನವನು ತುಂಬ ಪಡ್ತಕ್ಕಂಥದ್ದು ನಮ್ಮ ಊರಿನ ಸೊಗಸೇ ಸೊಗಸು ಅಂತಿವಲ್ಲ ಕಾಳಿದಾಸನಂಥವನಿಗೆ ತವರಿನ ಪ್ರೀತಿ ಇತ್ತು ಬಿಲ್ಹಣ್ಣನಂಥವನಿಗೇ ಇತ್ತು ಯಾರಿಗೆ ಇಲ್ಲ ಹಾಗಾಗಿ ಅವನು ತನ್ನ ಊರಿನ ಒಂದು ಯಜ್ಞಯಾಗಗಳ ವಿವರಗಳನ್ನು ಕುರಿತು ಹೇಳ್ತಾನೆ ಆ ಸಂದರ್ಭದಲ್ಲಿ ಕೃಷಾನು ಮತ್ತೆ ಆಕ್ಷೇಪ ಮಾಡ್ತಾನೆ ಕಲಿವರ್ಜ್ಯ ಯಾಗ ಅಜ್ಞಾಧಾನ ಮಾಡಬಾರ್ದು ಗವಾಲಂಭ ಮತ್ತು ಪುರುಷಮೇಧ ಇತ್ಯಾದಿಗಳನ್ನು ಮಾಡಬಾರ್ದು ಅಂತೆಲ್ಲ ಕಲಿವರ್ಜ ಧರ್ಮಶಾಸ್ತ್ರದಲ್ಲಿ ಹೇಳುತ್ತದೆ ನಿಯೋಗ ಸಮುದ್ರಯಾನ ಮತ್ತೂ ವಿಧವಾ ವಿವಾಹ ಸ್ತ್ರೀ ವೇದಾಧ್ಯಯನ ಇತ್ಯಾದಿಗಳೆಲ್ಲ ಕಲಿವರ್ಜ ಅಂತ ಒಂದು ದೊಡ್ಡ ಲಿಸ್ಟು ಆಮೇಲೆ ಬಂದಂಥ ಅನುಕೂಲ ಸಿಂಧು ಧರ್ಮಶಾಸ್ತ್ರಗಳಲ್ಲಿ ಬಂದುಬಿಟ್ಟಿರ್ತಕ್ಕಂಥದ್ದು ನಮಗೇನು ಬೇಡವೋ ಯಾವುದಾಗಲ್ವೋ ಅದನ್ನೆಲ್ಲ ಕಲಿವರ್ಜ್ಯದಲ್ಲಿ ಸೇರಿಸಿಬಿಟ್ರು ಪ್ರಾಚೀನ ಸ್ಮೃತಿಗಳಲ್ಲಿ ಇಲ್ಲವೇ ಇಲ್ಲ ಈ ಕಲಿವರ್ಜದ ರೂಲ್ ಹಾಕಿ ಎಂಥ ಸ್ವಾಮಿಗಳನ್ನು ಎಷ್ಟು ಇಕ್ಕಟ್ಟನಲ್ಲೂ ಸಿಕ್ಕಿಸ್ಬೋದು ಕೆ ತಮಗೆ ಅನುಕೂಲವಾದದ್ದನ್ನು ಮಾತ್ರ ಕಲಿವರ್ಜ್ಯ ಕಾರಣ ಬಿಡಬೇಕು ಅಂತಾರೆ ಅದರೊಳಗೆ ಬೇರೆ ಇದೆ ಲಿಸ್ಟಲ್ಲಿ ಅವುಗಳನ್ನು ನೋಡಿಬಿಟ್ರೆ ಸನ್ಯಾಸಿಗಳೇ ಇರಬಾರ್ದು ಅಂತ ಆಗ್ಬಿಡ್ತದೆ ಒಮ್ಮೆ ನಾನು ಒಬ್ಬ ದೊಡ್ಡ ಪೀಠಾಧಿಪತಿಗಳಿಗೆ ಇಕ್ಕಳಕ್ಕೆ ಹಾಕಿಬಿಟ್ಟಿದ್ದೆ ನೀವು ಸ್ತ್ರೀಯರಿಗೆ ಉಪನಯನ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಅಂತಂದರೆ ನಿಮ್ಮ ಮುಖ ನೋಡೋದಕ್ಕೆ ಸ್ನಾನ ಮಾಡಬೇಕು ನಿಮ್ಮ ಅಸ್ತಿತ್ವವೇ ಇಲ್ಲ ಅಂತ ಕಲಿವರ್ಜದಲ್ಲಿ ಇದೆಯಲ್ಲ ಏನು ಹೇಳ್ತೀರಾ ಅಂತ ಇಲ್ಲಿಗೆ ವಾದ ಸಾಕು ಬಿಟ್ಬಿಡೋಣ ಬಿಡಿ ಅಂತಂದುಬಿಟ್ರು ಹಾಗಾಗಿ ಬಿಡ್ತದೆ ಇವನು ಹೇಳ್ತಾನೆ ಈ ಪಶ್ವಾಲಂಬ ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಯಾಗಗಳಲ್ಲಿ ಹೇಳ್ತಾರೆ ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರಲ್ಲ ಇದು ಬಹಳ ತಪ್ಪಲ್ವೇ ಅಂತ ಹೇಳ್ತಾನೆ ಪ್ರಸಿದ್ಧಿಂ ಕಾಂಕ್ಷಂತಹ ಪರಿಮಿತ ಧನಂ ಹಂತ ಕೃಪಣಾ ವೃಥ ಪಶ್ವಾಲಂಬಂ ವಿಧದತಿ ತಥಾಪಿ ಕ್ಷಿತಿಸುರ ನೀನೇನೋ ಭಾಳ ಹೇಳಿಬಿಟ್ಟೆ ಈ ತುಂಡೀರ ಮಂಡಲದವರು ತಮಿಳ್ನಾಡಿನವರು ಬಹಳ ಒಳ್ಳೆಯವರು ಅಂತ ಏನು ನಋತ್ವಿಕ್ ಸಂಪತ್ತಿ ಕುಶಲತಾ ಎಷ್ಟು ರನಘ ನಚ ದ್ರವ್ಯಂ ಶುದ್ಧಂ ನಚ ಹೃದಯ ಶುದ್ಧಿ ಕಲಿಯುಗೆ ಇವರಿಗೆ ಒಳ್ಳೆಯ ಋತ್ವಿಜರಿಲ್ಲ ಒಳ್ಳೆಯ ಯಜಮಾನರಿಲ್ಲ ಯಜ್ಞ ಮಾಡ್ತಕ್ಕಂಥವರು ಯಜ್ಞ ಸಂಭಾರಗಳು ಸರಿಯಾಗಿಲ್ಲ ಯಜ್ಞ ಮಾಡುವ ಹೃದಯ ಸಂಕಲ್ಪವೇ ಸರಿಯಾಗಿಲ್ಲ ಯಾವುದೂ ಇಲ್ಲ ಆದರೂ ಜಿಪುಣತನದಿಂದ ಏನೋ ಒಂದಿಷ್ಟು ಯಜ್ಞ ಭಿಕ್ಷೆ ಅಂತ ಮಾಡಿ ಒಂದೊಂದಿಷ್ಟು ಒಳಗೆ ಹಾಕ್ಕೊಂಡು ಚೂರು ಪಾರು ಖರ್ಚು ಮಾಡ್ದಂಗೆ ಮಾಡಿಬಿಟ್ಟು ಪಶ್ವಾಲಂಬ ಅಂತ ಮಾಡಿ ಮಾಂಸ ತಿಂತಾರೆ ಇದು ಇದು ಅಂತ ಬೈತಾನೆ ಅದಕ್ಕೆ ಅವನು ಹೇಳ್ತಾನೆ ಹಾಗೆಲ್ಲ ಅನ್ನಬಾರ್ದು ಅಂತಾನೆ ಶೌಚಂ ನಾಚರಿತು ಯಥಾಧಲು ಕಿಂಚತೆ ್ವಿಜ ಕಿಂಚನೆ ಎೇ ಖಲ್ವಾಚಮನಪ್ಲವಾದು ನಿಮಸ್ತಾನ್ ಸ್ಮರ್ತಮ್ಯಕ್ಷ ಕ್ವಾಮೀಷಾಂ ಪುನರಗ್ನಿಹೋತ್ರ ಕ್ವೆಷ್ಟೇರ್ ಅನುಷ್ಠಾನಧೀ ವ್ವನಿಷ್ಠೋಮುಖಾ ಮಖಾ ಸಪುಷ ಕ್ವತ್ಯಚಿತ್ಯ ಸಾ ಅಗ್ನಿ ಅಗ್ನಿಚಿತ್ ಯಗಳು ಯಾವುದುಂಟು ಶನಚಿತ್ ಗರುಡಚಿತ್ ಮತ್ತು ರಥಚಕ್ರಚಿತ್ ಕೂರ್ಮ ಪೃಷ್ಠ ಇತ್ಯಾದಿಗಳೆಲ್ಲ ಬೇಕಾದಂತೆ ಯಜ್ಞಗಳು ಬರ್ತದೆ ಮಹಾವೇದಿಯ ಲಕ್ಷಣ ಅದು ಚೈನಾದಿ ಯಾಗಗಳಲ್ಲಿ ಬರುವಂಥದ್ದು ಅಂದರೆ ನಾವು ಅತ್ಯಗ್ನಿಷ್ಠೋಮ ಉಕ್ಥ್ಯ ಅದರೊಳಗೂ ವಿಶೇಷವಾಗಿ ಮುಂದೆ ಬರ್ತಕ್ಕಂಥ ಅಪ್ತೋರ್ಯಾಮ ಅತಿರಾತ್ರಾದಿಗಳಲ್ಲಿ ಕಾಣ್ತೀವಿ ಅದೆಲ್ಲವನ್ನೂ ಬಿಟ್ಟು ಬಿಟ್ಟು ಕೂತಿದ್ದಾರಲ್ಲ ಇವರು ಆದ್ದರಿಂದ ಇವರು ಮಾತ್ರ ಮಾಂಸ ತಿಂದು ಬಿಡ್ತಾರೆ ಯಜ್ಞ ಮಾಡಿಕೊಂಡು ಇದೆಂಥ ಅನ್ಯಾಯ ಅಂತ ಬೈತಾನೆ ಆಗ ಅವನು ಹೇಳ್ತಾನೆ ಹಾಗೆಲ್ಲ ನೀನು ನಿಂದಿಸಬಾರದು ಕಾರಣ ಯಾವುದೋ ಒಂದು ರೀತಿಯಲ್ಲಿ ನಡೀತಾ ಇರಬೇಕು ಇವೆಲ್ಲ ಮತ್ತು ಪಾಶುಕಯಾಗ ಹಿಂಸೆ ಅಂತೇನೂ ಆಗೋದಿಲ್ಲ ಹಿಂಸಾತ್ವಾಭಾವಮೇವಾಧ್ವರ ಪಶು ನಿವ ಆಹಾ ಆಹ ರಾಮಾನುಚಾರ್ಯ ರಾಮಾನುಜಾಚಾರ್ಯರು ಪಾಶುಕಯಾಗವನ್ನು ಒಪ್ಪಿದ್ದಾರೆ ಕೇವಲ ಮಧ್ವಾಚಾರ್ಯರು ಮಾತ್ರ ಒಪ್ಪಿಲ್ಲ ಅಷ್ಟೇ ಆ ಕಾರಣದಿಂದ ಇದನ್ನು ಆಕ್ಷೇಪ ಮಾಡಬಾರ್ದು ಅಯಜ್ಞಾರ್ಹ ದ್ರವ್ಯ ವಯಮಿತಿತು ಯಜ್ಞಾತ್ ವಿರಮತಾಂ ನ ಕಲ್ಪೇತ ಸ್ಮಾನ್ನಯ್ಯರ್ನನು ಯಜ್ಞಕ್ಕೆ ದ್ರವ್ಯ ಸರಿಯಿಲ್ಲ ಮತ್ತೊಂದು ಸರಿ ಇಲ್ಲ ಅಂತ ಬಿಡುವುದಾದರೆ ಊಟವನ್ನು ಬಿಡಬೇಕಾಗುತ್ತದೆ ದೇವರ ನೈವೇದ್ಯವನ್ನು ಬಿಡಬೇಕಾಗುತ್ತದೆ ದ್ರವ್ಯ ಶುದ್ಧಿ ಇಲ್ಲ ಅಂತ ಎಲ್ಲವನ್ನೂ ಬಿಡೋಕ್ಕಾಗೋದಿಲ್ಲ ಹಾಗಾಗಿ ನಾರ್ಯಂತರೇಶ್ವ ನ ನಿಂದತಿ ನಂದನಾನಾಂ ನಿಷ್ಪಾದನಂ ಕಿ ಮನಗೇಪಿ ನಿಜೇ ಕಳತ್ರೆ ಪರಸ್ತ್ರೀಯರಲ್ಲಿ ವ್ಯಭಿಚಾರ ಮಾಡಬಾರದೆ ಹೊರತು ಸ್ವಸ್ತ್ರೀಯರಲ್ಲಿ ಸಂತಾನಾಕಾಂಕ್ಷೆಯಿಂದ ಸಂಯೋಗ ತಪ್ಪಲ್ವೋ ಹೇಗೆ ಆ ರೀತಿಯಲ್ಲಿ ಇದಿಷ್ಟು ಮಾಡಲೇಬೇಕಾಗುತ್ತದೆ ಮತ್ತು ನೀನು ಹೀಗೆ ಹಿಂಸೆ ಆಗುತ್ತದೆ ಅಂತ ಜೈನರ ತರಹ ಹೇಳೋದಿದ್ದರೆ ಚಕ್ರಾಂಕಣದಿಂದಲೇ ಹಿಂಸೆ ಆಗುತ್ತದೆ ಅಂತ ನನ್ಬೇಕಾಗುತ್ತದೆ ಯಾಕೆ ಮುಂಚಂತಿ ಗುರುವಶುಚಿತ ವಿಷಯೇನ ಕಿನ್ನ ಚಕ್ರಾಂಕ ಚಕ್ರಾಂಕವೈಷ್ಣವನುಗ್ರಹಣಾ ಶಿಷ್ಟಾಚಾರೈರಧ್ವರ ನಿಯಮಿತಧ್ವರ ಮಧ್ವರ ಅಧ್ವರ ಅಧ್ವರ ಮಧ್ವರತೆ ಛಾಗಾಳಂಬಸಹಸ್ರತಃ ಕ್ಷಿತಿಸುರಸ್ ಹಿಂಸಾಧಿಕ ತಸ್ಮಾತ್ ಬ್ರಾಹ್ಮಣ ತಾಪನಂನ ಕಿಮಿದಂ ತುಲ್ಯಂ ಪಶೋರ್ ಹಿಂಸೆಯ ನೀವು ಶ್ರೀವೈಷ್ಣವರು ಚಕ್ರಾಂಕಣ ಮಾಡ್ಕೊಳ್ತೀರಾ ಉಭಯ ಬಾಹುಮೂಲಗಳಲ್ಲೂ ಕೂಡ ಶಂಖಚಕ್ರದ ಮುದ್ರೆ ಧಾರಣೆ ಮಾಡಿಕೊಳ್ಬೇಕು ಅಂತ ಶ್ರೀವೈಷ್ಣವರಲ್ಲಿ ಜನ್ಮದಲ್ಲಿ ಒಮ್ಮೆ ಸಮಾಶ್ರಯಣ ಮಾಡಿಕೊಳ್ಬೇಕು ಅಂತ ಉಂಟು ಅದೇ ಇದು ಪಂಚರಾತ್ರರಲ್ಲಿರ್ತಕ್ಕಂಥ ನಿಯಮ ವೈಖಾನಸರಲ್ಲಿ ಗರ್ಭದಲ್ಲಿಯೇ ಚಕ್ರಾಂಕಣ ಆಗಿಬಿಡುತ್ತದೆ ಪಾಯಸದಲ್ಲಿ ಚಕ್ರವನ್ನು ಅದ್ದುಬಿಟ್ಟು ಅದನ್ನು ಗರ್ ಗರ್ಭಿಣಿಗೆ ಪ್ರಾಶನ ಮಾಡಿಸ್ತಾರೆ ಹಾಗಾಗಿ ಗರ್ಭಶುದ್ಧಿಯೇ ಆಗಿಬಿಡುತ್ತದೆ ಮತ್ತು ಇನ್ನೇನು ತಪ್ತಮುದ್ರೆ ಬೇಕಿಲ್ಲ ಅಂತ ಶ್ರೀವೈಷ್ಣವರಲ್ಲಿ ಒಮ್ಮೆ ವರ್ಷ ವರ್ಷವೂ ಉಂಟು ಪ್ರಥಮ ಏಕಾದಶಿ ಅಂತ ಮಾಡುವಾಗ ಯಾವ ಒಂದು ವ್ಯಾಸ ಪೂರ್ಣಿಮೆಗೆ ಮುನ್ನ ಆ ಸಂದರ್ಭದಲ್ಲಿ ಈ ಒಂದು ಮುದ್ರಾಧಾರಣೆ ಅಂತ ಪಂಚ ಆಯುಧಗಳನ್ನು ಪಂಚಮುದ್ರೆಗಳನ್ನು ಧಾರಣ ಮಾಡಿಸ್ಕೊಳ್ಳೋದು ಉಂಟು ತಪ್ತಮುದ್ರಾ ಧಾರಣ ಅಂತ ಹೀಗಾಗಿ ಅದು ಬ್ರಾಹ್ಮಣರಿಗೆ ಮಾಡುವ ಹಿಂಸೆ ಅಲ್ವಾ ನೀನು ಪಶುವಿಗೆ ಮಾಡೋದು ದೊಡ್ಡ ಹಿಂಸೆ ಅಂದರೆ ಪಶುಗಳಿಗಿಂತ ಸರ್ವೋತ್ತಮರಾದ ಮಾನವರು ಮಾನವೋತ್ತಮರಾದ ಬ್ರಾಹ್ಮಣರು ಅವ್ರ ತೋಳಗಳಿಗೆ ಬೆಂಕಿ ಹಾಕ್ತಾ ಇರ್ತೀರಿ ವರ್ಷ ವರ್ಷಕ್ಕೂ ಸುಡ್ತೀರಿ ಅಂತಂದರೆ ಅದೇ ದೊಡ್ಡ ಹಿಂಸೆ ಅಂತ ಬೈತೀವಿ ಆ ಕಾರಣದಿಂದ ಸುಮ್ಮನೆ ಪಾಶುಕಾಯಾಗ ಒಪ್ಪು ಅಂತ ವಾದ ಮಾಡ್ತಾನೆ ನೋಡಿ ಯುಕ್ತಿಗಳು ಒಪ್ಪುವವರಿದ್ದರೆ ಹೇಗೂ ಮಾಡಬಹುದು ಅಂತಾಗುತ್ತದೆ ಆಮೇಲೆ ತಂಜಾವೂರಿಗೆ ಬರ್ತಾನೆ ಅದು ತಂಜಾದೇವಿ ಆಕೆಯ ಊರು ತಂಜೈ ತಂಜಿ ಚಂಜಯ್ ಅಂತೆಲ್ಲ ಹೆಸರಿರ್ತಕ್ಕಂಥದ್ದು ಇವನು ಈ ಊರು ತುಂಬ ಚೆನ್ನಾಗಿರುವುದು ಅಂತ ವಿಶ್ವಾಸು ಕೊಂಡಾಡಿದ್ರೆ ಕೃಷಾನು ನೈತದ್ವಿಭಾತಿ ನಗರಂ ನಗರಮ್ಯ ದುರ್ಗ ಪ್ರಾಕಾರ ಸಾಧನ ದಶಾಸು ವಿಷಾಂಪತೀನಾಂ ಯುದ್ಧೋನ್ನವದ್ಭಟ ಶಿರಸ್ತಟ ನಿಸೃತ ನಿಸ್ರುತ ಸ್ರೋತ ಸಹಸ್ರ ಭರ ವಿಸ್ರ ಭರ ವಿಸ್ರ ಫಲಾಸ್ತಿ ಸಾಂದ್ರಮಂತ ಈ ಊರನ್ನ ಮಾತ್ರ ಕೊಂಡಾಡೋಕ್ಕಾಗೋಲ್ಲ ಒಳ್ಳೆ ಕೋಟೆ ಇರ್ಬೋದು ಒಳ್ಳೆ ಅಗಳತೆ ಇರ್ಬೋದು ಏನೆಲ್ಲ ಇರ್ಬೋದು ಆದರೆ ಈ ಊರು ಪೂರ್ತಿ ರಕ್ತಮಯ ಮಾಂಸಮಯ ವೈರಿ ವೀರ ಭಟರ ಶಿರಸ್ಸುಗಳಿಂದ ಕಪಾಲಗಳಿಂದ ಆಸ್ಥಿಗಳಿಂದ ಎಲ್ಲ ಮಲಿನವಾಗಿರುವಂಥದ್ದು ಅಂತ ಯಾಕೆಂದರೆ ಆಗಲೇ ವಿಜಯರಾಘವನಾಯಕ ನಾಶವಾಗಿ ನಾಯಕ ಅವನ ಮೇಲೆ ಯುದ್ಧಕ್ಕೆ ಬಂದು ಮಧುರೆ ಮತ್ತು ತಂಜಾವೂರುಗಳ ನಡುವೆ ಆದಂಥ ಘೋರ ಯುದ್ಧದಲ್ಲಿ ಶೈವ ವೈಷ್ಣವ ಸಂಗ್ರಾಮದಲ್ಲಿ ವೈಷ್ಣವಾಗ್ರೇಸರನಾಗಿದ್ದಂತಹ ವಿಜಯ ರಾಘವನಾಯಕ ನಾಶ ಹೊಂದಿದ ಅನ್ನುವುದು ನಮಗೆ ಇತಿಹಾಸದಲ್ಲಿ ಗೊತ್ತಾಗುತ್ತದೆ ತಂಜಾವೂರು ಸಾಮ್ರಾಜ್ಯ ಪದವಿಯಿಂದ ಲುಪ್ತವಾಗಿಬಿಡ್ತು ಅದರ ತಂಜಾವೂರಿನ ಉನ್ನತಿಗೆ ಮೊದಲು ಕಾರಕನಾಗಿರ್ತಕ್ಕಂಥವನು ವಿಶ್ವನಾಥ ನಾಯಕ ಅವನು ಕೃಷ್ಣದೇವರಾಯನಿಂದ ಆಜ್ಞಪ್ತನಾಗಿ ತಂಜಾವೂರಿನಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ವಿಜಯನಗರಕ್ಕೆ ಅಧೀನವಾಗಿದ್ದ ಆಮೇಲೆ ಮುಂದೆ ಮೂರ್ತಪ್ಪ ನಾಯಕ ಅಚ್ಚು ತಪ್ಪನಾಯಕ ರಘುನಾಥ ನಾಯಕ ಹೀಗೆ ಬೆಳೀತಾ ಹೋಯಿತು ಮೂರ್ತಪ್ಪ ನಾಯಕ ರಘುನಾಥ ನಾಯಕನ ಕಾಲದಲ್ಲಿ ವಿಶೇಷವಾಗಿ ರಘುನಾಥ ನಾಯಕನ ಕಾಲದಲ್ಲಿ ಸರ್ವಾಭ್ಯುದಯವನ್ನು ಕಾಣಿತು ಆದರೆ ಅವನಿಂದ ಮುಂದಿನ ತಲೆಮಾರಿನಲ್ಲಿ ವಿಜಯ ನಾಯಕನ ಕಾಲಕ್ಕೆ ಅದು ಅವನತಿಗೆ ಬಂತು ನಾಶವಾಯಿತು ಅದನ್ನು ಇವನು ಬಲ್ಲವನಾಗಿದ್ದರಿಂದ ರಕ್ತಪ್ಲಾವಿತವಾದಂಥ ಆ ಊರಿಂದ ಏನು ಅಂತ ಆಗ ವಿಶ್ವಾಸ ಹೇಳ್ತಾನೆ ಹಾಗೆಲ್ಲ ಹೇಳಬೇಡ ಯಾಕೆಂದರೆ ರಾಜರುಗಳಿಗೆ ಎಷ್ಟು ಏನಿದ್ದರೂ ಕೂಡ ವೀರಸ್ವರ್ಗ ಪಡೆಯಬೇಕು ಯುದ್ಧದಲ್ಲಿ ಕೀರ್ತಿಯನ್ನು ಪಡೆಯಬೇಕು ಅಂತ ಉಂಟು ಸಂಪದ್ ವನ್ಯಸರಿ ಝರಿ ಸಹಚರಿ ಶಂಪಾಸಮಂ ಪ್ರಾಭವಂ ಸೂರ್ಯ ಕರಾವಲೀಢ ರಜನಿ ಛಾಯಾ ದೇಹ ದೇಹಸ್ನೇಹ ವಿಹೀನ ದೀಪಸಖ ಇತ್ಯಾಲೋಚ್ಯ ಪೃಥ್ವೀಶ್ವರ ಪ್ರಾಣಾನ್ ಜುಕ್ವತಿ ನಾಕ ಮಾಕಲಯಿತು ಶುದ್ಧಾ ಹಿ ನಲೆ ಯಜ್ಞ ಮಾಡಿದವನಿಗೆ ಯಾವ ಫಲ ಸಿಗುತ್ತದೆಯೋ ಆ ಫಲವೇ ಸನ್ಯಾಸ ಸ್ವೀಕಾರ ಮಾಡಿದವನಿಗೆ ಸಿಗುತ್ತದೆ ಅದೇ ಫಲವೇನೆ ಬ್ರಹ್ಮರಂಧ್ರದ ಮೂಲಕವಾಗಿ ಪ್ರಾಣತ್ಯಾಗ ಮಾಡುವ ಯೋಗಿಗೆ ಸಿಗುತ್ತದೆ ಈ ಫಲವೇನೆ ಯುದ್ಧದಲ್ಲಿ ದೇಹತ್ಯಾಗ ಮಾಡುವವನಿಗೆ ಸಿಗುತ್ತದೆ ಸೂರ್ಯಮಂಡಲ ಭೇದಿಗಳಾಗಿ ಇವರೆಲ್ಲರೂ ಸ್ವರ್ಗವನ್ನು ಸೇರ್ತಾರೆ ಅಂತ ಉಂಟು ಸಂಪತ್ತು ನೋಡಿದರೆ ವನ್ಯ ಸರಿಜರಿ ಸಹಚರಿ ಕಾಡಿನ ಯಾವುದೋ ತೊರೆ ಬೇಸಿಗೆಯಲ್ಲಿ ಬತ್ತೋಗುವಂಥ ಇದು ಇನ್ನು ಶಂಪಾಸಮಂ ಪ್ರಾಭವಂ ಇನ್ನು ನಮ್ಮ ಅನುಕೂಲಗಳು ಸವಲತ್ತುಗಳು ಎಲ್ಲ ಮಿಂಚಿನಂತೆ ಚಂಚಲ ಇನ್ನು ಹೆಣ್ಣು ಹೊನ್ನು ಇವೆಲ್ಲ ಕೂಡ ಸೂರ್ಯ ಕರಾವರಿಂದ ಸೂರ್ಯ ಕಿರಣದಿಂದ ಮುಟ್ಟಲ್ಪಟ್ಟ ಕತ್ತಲೆಯಂತೆ ಕರಗಿ ಹೋಗುವಂಥದ್ದು ಅದೇ ರೀತಿಯಲ್ಲಿ ಈ ಯೌವನ ಈ ದೇಹ ಇವೆಲ್ಲವೂ ಎಣ್ಣೆ ತೀರದ ದೀಪದ ಹಾಗೆ ಇದನ್ನು ಯೋಚನೆ ಮಾಡಿ ರಾಜರುಗಳು ತಮ್ಮ ಪ್ರಾಣವನ್ನು ತೃಣಕ್ಕೂ ಕಡೆಯಾಗಿ ನೋಡಿ ಯುದ್ಧಾಗ್ನಿಯಲ್ಲಿ ಅರ್ಪಣೆ ಮಾಡ್ತಾರೆ ಅನ್ನುವ ಮಾತನ್ನು ಹೇಳ್ತಾನೆ ಇದು ನಮ್ಮ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಕ್ಷಾತ್ರ ತೇಜಸ್ಸನ್ನು ಕೊಂಡಾಡುವ ಒಂದು ಮನೋಧರ್ಮ ಹಾಗೆ ಹೇಳಿ ಸಮರ್ಥನೆ ಮಾಡಿಕೊಂಡು ಮತ್ತೆ ಶ್ರೀಮುಷ್ಣಕ್ಕೆ ಹೊರಡ್ತಾರೆ ಶ್ರೀಮೃಷ್ಣ ವರಾಹಸ್ವಾಮಿಯ ಕ್ಷೇತ್ರ ಆ ವರಾಹಸ್ವಾಮಿಯ ಕ್ಷೇತ್ರವನ್ನು ಕಂಡದ ತಕ್ಷಣವೇ ಕೃಷಾನು ಗೇಲಿ ಮಾಡ್ತಾನೆ ಸೋಯಂ ಹೇಯ ಪ್ರತ್ಯನೀಕೋಪಿ ಶಾಂಗಿ ಕಷ್ಟಂ ಪೃಥ್ವಿ ಕಾಂಕ್ಷಾಭೂದ್ವರಾಹ ಇತ್ತಂ ಸಿದ್ಧೇ ಬ್ರೂಹಿ ಭೂಲಾಭ ಲೋಭಾತ್ ಕಂಕಂ ವೇಷಂ ಮಾನುಷೋ ನೇಹ ದತ್ತೆ ಭೂಮಿ ಸಿಗುತ್ತೆ ಅಂದರೆ ಮನುಷ್ಯ ಏನು ಮಾಡೋಕ್ಕೂ ಸರಿ ಕಡೆಗೆ ಹೊಲಸಲ್ಲಿ ಹೊರಳಾಡ್ತಕ್ಕಂಥ ಹಂದಿ ಆಗೋಕ್ಕೂ ಲಾಯಕ್ಕು ಅಂತ ಈ ಹೊತ್ತಿನ ಭೂಮಿ ಹಗರಣದಲ್ಲಿ ಯಾರ್ಯಾರು ಏನೇನಾಗಿದ್ದಾರೆ ಅಂತ ನೋಡಿಕೊಂಡ್ರೆ ವೆಂಕಟಾಧ್ವರಿಯ ಮಾತುಗಳು ಪ್ರಾಫೆಟಿಕ್ ಅಂತ ಅನಿಸುತ್ತದೆ ಮತ್ತು ವಿಶ್ವಾವಸು ಹೇಳ್ತಾನೆ ಹಾಗೆಲ್ಲ ಅನ್ನಬೇಡ ಪಾಠೀನೀಯಂ ಕಾಮಠಂ ಕೈಟಭಾರಿ ಕೈಟಂ ರೂಪಂ ಯಾತು ಕಾಂಠೀರವಂವಾ ಅನ್ಯದ್ವಾ ಯತ್ಸರ್ವಪ್ರಾಕೃತ ತನ್ನಾಸವು ತೇಷ್ವ ನಾಸು ನಾಸೋ ತೇಷ್ವ ಯುಜ ಯುಜತಿ ಅಂತ ಒಳ್ಳೆ ಶಾಲಿನಿ ಛಂದಸ್ಸು ಇವನು ಹತ್ತಾರು ಕಡೆ ಚೆನ್ನಾಗಿ ಬಳಸ್ತಾನೆ ಈ ಛಂದಸ್ಸನ್ನು ಗುರುಪ್ರಚುರವಾದ ಚಿಕ್ಕ ಛಂದಸ್ಸು ಪದಪ್ರಯೋಗ ಗೊತ್ತಿಲ್ಲದೆದ್ದೋರಿಗೆ ಪ್ರಾಣ ತೆಗೆಯುವಂಥದ್ದೇ ಹೌದು ಶ್ರದ್ಧರ ಶಾಲಿನಿ ಸುವದನ ಮಂದಾಕ್ರಾಂತ ಇವೆಲ್ಲ ಒಂದೇ ಗೋತ್ರದವು ಒಂದೇ ಜನರಿಕ್ ಪರಂಪರೆಯಿಂದ ಬರುವಂಥವು ಅಂತ ಅನ್ನಬೇಕು ಅವನ ತದ್ದಿತಗಳ ರೂಪ ನೋಡೋದಕ್ಕೆ ಸಂತೋಷ ಪಡಬೇಕು ಪಾಠೀನಿಯಮ್ ಅಂದರೆ ಪಾಠೀನ ಅಂದರೆ ಮೀನು ಮೀನಿಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ಪಾಠೀನಿಯಂ ಕಮಠ ಆಮೆ ಕಾಮಠ ಆಮೆಗೆ ಸಂಬಂಧಪಟ್ಟದ್ದು ಕಿಟಿ ಅಂತಂದರೆ ಹಂದಿ ಕೈಟ ಅಂದರೆ ಹಂದಿಗೆ ಸಂಬಂಧಪಟ್ಟದ್ದು ಅಂತ ಕಾಂಠೀರವ ಕಂಠೀರವ ಸಿಂಹ ಕಾಂಠೀರವ ಈ ರೀತಿಯಾದ ರೂಪಗಳನ್ನು ತಾಳಿದನಲ್ಲ ಮಹಾ ವಿಷ್ಣು ಅದೆಲ್ಲ ಯಾವ ಪ್ರಾಣಿ ರೂಪ ತಾಳೋದಕ್ಕೂ ತನಗೆ ಮುಜುಗರ ಇಲ್ಲ ತಾನು ಅದು ತೆರಿಯ ಜಂತುಗಳು ತಾನು ದೇವತೆ ಅನ್ನುವ ಒಂದು ಮೇಲು ಕೀಳು ಭಾವ ಇಲ್ಲ ಆ ಕಾರಣದಿಂದ ಅನ್ನುವಂಥ ಮಾತನ್ನು ಹೇಳಿ ಸಮನ್ವಯವನ್ನು ಮಾಡ್ತಾನೆ ಆಮೇಲೆ ಶ್ರೀರಂಗದ ಕಡೆಗೆ ಹೋಗ್ತಾರೆ ವಿಶೇಷವಾಗಿ ಶ್ರೀವಿಷ್ಣವರಿಗೆ ಶ್ರೀರಂಗ ಅಂತೂ ತುಂಬ ತುಂಬ ಪವಿತ್ರತಮವಾದ ಕ್ಷೇತ್ರ ಅದರೊಳಗೂ ಕೋವಿಲ್ ಏನಾದರೂ ಇದ್ದರೆ ಅದು ಶ್ರೀರಂಗವೇ ಅನ್ನುವಂಥದ್ದು ಅವರ ದೃಷ್ಟಿ ಕೋ ಅನ್ನೋದಕ್ಕೆ ಕ ಅನ್ನುವ ಅಕ್ಷರವಾಚಕರಾದಂಥ ಪರಮಾತ್ಮ ಅಕಸ್ಮೈ ದೇವ ಎಲ್ಲ ದೇವತೆಗಳ ದೇವರು ವಿಶ್ವೇ ದೇವ ಅಂತ ಹಾಗಾಗಿ ಕಕಾರವಾಚ್ಯನಾದ ಪರಮಾತ್ಮನ ಇಲ್ ಮನೆ ಅನ್ನುವ ಅರ್ಥದಲ್ಲಿ ಕೋವಿಲ್ ಅಂತಂದರೆ ಶ್ರೀರಂಗ ದೇವಸ್ಥಾನ ಅಂತೇನೆ ಶ್ರೀರಂಗಶ್ರೀರ್ವರ್ಧತಾಮ್ ಅಂತಲೇ ನಿತ್ಯ ಆ ಭಗವದಾರಾಧನೆ ಮಾಡಿದ ಮೇಲೆ ಹೇಳಬೇಕು ಅಂತ ಶ್ರೀ ವೈಷ್ಣವರ ಸಂಪ್ರದಾಯ ಉಂಟು ಜೊತೆಗೆ ಪೂರ್ವಾಚಾರ್ಯರುಗಳಾದಂಥ ಅನೇಕರು ಅಲ್ಲಿದ್ದಂಥವ್ರು ನಾಥ ಮುನಿಗಳು ಮತ್ತು ಯಾಮುನಾಚಾರ್ಯರು ರಾಮಾನುಜಾಚಾರ್ಯರು ಎಲ್ಲರೂ ಅಲ್ಲಿಯೇ ರಾಮಾನುಜಾಚಾರ್ಯರ ಅಧಿಷ್ಠಾನವೂ ಅಲ್ಲೇ ಇರತಕ್ಕಂಥದ್ದು ಹೇಳ್ತಾರೆ ಅವ್ರನ್ನ ಮಮ್ಮಿಯಂತೆ ಇವತ್ತಿಗೂ ಅವರ ಶರೀರವೂ ಹಾಗೇ ಉಳಿಸಿದ್ದಾರೆ ಅಂತಲೂ ಹೇಳ್ತಾರೆ ಒಟ್ಟಿನಲ್ಲಿ ರಾಮಾನುಜರ ಒಂದು ದಿವ್ಯ ಸಾನ್ನಿಧ್ಯ ಇರುವಂಥದ್ದು ಶ್ರೀರಂಗನಾಥ ಇರುವಂಥದ್ದು ಆದಿರಂಗ ಮಧ್ಯರಂಗ ಅಂತ್ಯರಂಗ ಅನ್ನೋದ್ರೊಳಗೆ ಇದು ಅಂತ್ಯರಂಗ ಮತ್ತು ರಾಮಾಯಣದಲ್ಲಿ ಇದರ ಉಲ್ಲೇಖ ಇದೆ ಅಂತ ಸಾಧಿಸ್ತಾರೆ ಅದು ಹೇಳೋಕ್ಕಾಗೋದಿಲ್ಲ ಲಬ್ಧ್ವಾ ಮಹತ್ ಅಂತ ಅಷ್ಟೊಂದು ಶಬ್ದ ಬರುತ್ತೆ ಅದನ್ನು ಹಿಡಿದು ಗೋವಿಂದರಾಜ ಎಳೀತಾನೆ ಕುಲಧನಂ ಅಂತಂದರೆ ರಾಮನ ಮನೆ ಆಗಿದ್ದಂಥವನು ಶೇಷಶಾಯಿಯಾದ ರಂಗನಾಥ ಅಂತ ಹಾಗೆ ಯಾವುದಕ್ಕೆ ಏನೂ ಎಳೀಬಹುದು ಒಂದಿಷ್ಟು ವ್ಯಾಕರಣ ಶಕ್ತಿ ಇದ್ದರೆ ಈ ಕಾಳಿನ ಬೋಳಿ ಮಾಡ್ಬೋದು ಅದಕ್ಕೆ ನಾನು ಬೆಲೆನೇ ಕೊಡೋದಿಲ್ಲ ಅರೆ ಏನು ಅವ್ರ ಶ್ರದ್ಧೆ ಅದನ್ನು ಹಾಗೆ ಮಾಡಬೇಕು ಅನ್ನುವಂಥದ್ದು ವಿಭೀಷ್ಣನಿಗೆ ರಾಮ ತನ್ನ ಕುಲದೇವತೆಯ ವಿಗ್ರಹವನ್ನು ಕೊಟ್ಟ ಅಂತ ಕುಲದಹನ ಅವನು ಯಾಕೆ ಕೊಟ್ಟ ಇದಕ್ಕೆಲ್ಲ ಅನನ್ವಯ ಹೇಳೋಕ್ಕಾಗಲ್ಲ ಸ್ಥಳ ಮಹಾತ್ಮ್ಯ ಒಪ್ಪೋಣ ಮತ್ತು ಅದೇ ನಮ್ಮ ಮಹಾಬಲೇಶ್ವರ ಯಾವ ಒಂದು ಗೋಕರ್ಣ ಕ್ಷೇತ್ರ ಮಹಾತ್ಮ್ಯದಂತೆಯೇ ಗಣಪತಿ ಬಂದ ಅದನ್ನು ಲಂಕೆಗೆ ಹೋಗದಂತೆ ತಡೆದ ಅಣ್ಣ ಶಿವನನ್ನು ಕಳ್ಕೊಂಡ್ರೆ ತಮ್ಮ ವಿಷ್ಣುವನ್ನು ಕಳ್ಕೊಂಡ ಅಂತೆಲ್ಲ ಉಂಟಲ್ಲ ಇದೆಲ್ಲ ಉಂಟು ಇದನ್ನು ಇವನು ಆಕ್ಷೇಪ ಮಾಡ್ತಾ ಇದ್ದಾನೆ ಶ್ರೀರಂಗ ಎಲ್ಲ ಸರಿ ದೊಡ್ಡದು ಏನೆಲ್ಲ ಅದರೊಳಗೆ ಬರುತ್ತೆ ಶ್ರೀರಂಗೇ ಶಯತೆ ಶ್ರೀರಂಗೇ ಶಯತೆ ನಮೋಹಂ ಕಲಯೇ ತಸ್ಮೈ ನಮೋಹಂ ಕಲಯೇ ತದಾಂತ್ ಈ ಶಬ್ದಾಲಂಕಾರ ಪ್ಲಾವಿತವಾದ ಪದ್ಯ ಇದು ಶ್ರೀರಂಗೇ ಶಯತೆ ಯಸ್ಯ ಅಂಗೇ ಶ್ರೀಹಿ ಶಯತೆ ಯಾವನ ಅಂಗದಲ್ಲಿ ಶ್ರೀ ಮಲಗಿದ್ದಾಳೋ ಶ್ರೀರಂಗೇ ಶಯತೆ ಚ ಯಹ ಯಾವನು ಶ್ರೀರಂಗದಲ್ಲಿ ಮಲಗಿದ್ದಾನೋ ನಮೋಹಂ ಕಲಯೇ ತಸ್ಮೈ ಅವನಿಗೆ ನನ್ನ ನಮಸ್ಕಾರ ಆಗ ನಮೋಹಂ ಕಲೆಯೇ ತತ ನನಗೆ ಮೋಹ ಅಂಟುವುದಿಲ್ಲ ಅಂತ ನಾನು ನಿರ್ಮೋಹಿ ಆಗುವುದಕ್ಕಾಗಿ ರಂಗನಾಥನನ್ನು ಆಶ್ರಯಿಸಬೇಕು ಅಂತ ತುಂಬ ಸೊಗಸಾಗಿರುವಂಥ ಪದ್ಯ ಈ ಸರಳ ಸುಂದರ ಶಬ್ದಾಲಂಕಾರ ಇರುವ ಪದ್ಯ ವೆಂಕಟಾಧ್ವರ್ಯ ಅಕೃತ್ರಿಮ ಪ್ರಸಾದ ಶೈಲಿಗೂ ಕೂಡ ಸಂಕೇತ ಆದರೆ ಅವನು ಹೇಳ್ತಾನೆ ಶ್ರೀರಂಗದಲ್ಲಿ ಅನ್ನವಿಕ್ರಯ ಆಗ್ತಾಯಿದೆ ಅಂತ ಪ್ರಸಾದ ಮಾಡ್ತಾ ಇದ್ದಾರೆ ಅಂತ ನಿಬಿರೀಸ ಗುಣಸ್ತೋಮೈ ಹರಿದಾಸೈರಲಂಕೃತೈ ಅಲಂಕೃತೆ ಅಟ್ಟಶೂಲ ಕತಿಪಯೇ ಪಟ್ಟಣೇಸ್ಮಿನ್ ಪ್ರತಿಷ್ಠಿತ ಅಂತ ನಿಬಿರೀಸ ಅಂತಂದರೆ ಬಿರೀಸ ಅಂತನ್ನೋದಕ್ಕೆ ಒಂದು ವಿಶೇಷವಾದಂಥ ಅರ್ಥ ಏನು ಅಂತಂದರೆ ಅದು ವ್ಯಾಕರಣ ಸೂತ್ರಗಳಿಂದ ಸ್ವರೂಪವಾಗಿ ಗೋಚರಕ್ಕೆ ಬರ್ತಕ್ಕಂಥದ್ದು ಅತಿಸಾಂದ್ರ ಅಂತನ್ನುವ ಅರ್ಥ ಬಿರೀಸ ನಿಬಿರೀಸ ಅಂದರೆ ನಿಬಿಡ ಅನ್ನುವ ಅರ್ಥದಲ್ಲಿ ಅತಿ ಸಾಂದ್ರವಾದ ಗುಣಗಳಿಂದ ತುಂಬಿದ ಅಂದರೆ ಇದು ನಾನು ಎಲ್ಲಿಯೂ ನೋಡಿಲ್ಲ ಈ ಶಬ್ದ ವೆಂಕಟಾಧ್ವರಿಯಲ್ಲಿ ಮಾತ್ರ ನೋಡಿರತಕ್ಕಂಥದ್ದು ಈ ಶಬ್ದ ಸಾಂದ್ರ ಗುಣೋಪೇತರಾದ ಹರಿದಾಸರು ತುಂಬಿರುವ ಈ ಊರಿನಲ್ಲಿ ಅಟ್ಟಶೂಲರಾಗಿದ್ದಾರೆ ಅಟ್ಟ ಅಂದರೆ ಅಂತ ಮಹಾಭಾರತದಲ್ಲಿ ಬರ್ತದೆ ಒಂದು ವ್ಯಾಸಕೂಟ ಅದು ಅಟ್ಟಶೂಲ ಜರಪದ ಚತುಷ್ಪದ ಅನ್ನುವಂಥ ಶಿವಶೂಲ ಕೇಶಶೂಲಾ ಕೇಶಶೂಲ ಸ್ತ್ರೀಯಸ್ಸರ್ವೇ ಭವಿಷ್ಯಂತಿ ಕಲೌಯುಗೆ ಅಂತ ಅನ್ನುವಂಥ ಮಾತು ಇರಲಿ ಹೀಗೆ ಇಲ್ಲಿ ಅಮ್ಮ ಅನ್ನ ವಿಕ್ರಯ ಮಾಡ್ತಾ ಇದ್ದಾರಲ್ಲ ಇದೇನು ಅನ್ಯಾಯ ಅಂತ ಹೇಳ್ಬಿಟ್ಟು ಅಂತಾನೆ ಪ್ರಾಯಶಃ ದೇವರ ಪ್ರಸಾದ ಸ್ವಲ್ಪ ಜಾಸ್ತಿಯನ್ನು ಮಾರಿಕೊತಾ ಇದ್ದರು ಅಂತ ಅನಿಸುತ್ತದೆ ಅಥವಾ ಆ ದೊಡ್ಡ ಕ್ಷೇತ್ರ ತುಂಬ ಜನ ಬರ್ತಾರೆ ಅಡುಗೋಲ ಜೀರು ಇದ್ದರು ಅಂತ ತಪ್ಪಲ್ಲ ಈ ದೊಡ್ಡ ಕ್ಷೇತ್ರದಲ್ಲಿ ನೀನು ಇದಾ ನೋಡುವುದು ಅಂತ ಅವನು ಬಾಯಿ ಮುಚ್ಚಿಸೋಕ್ಕೆ ಪ್ರಯತ್ನ ಪಡ್ತಾನೆ ಆಗುವುದಿಲ್ಲ ಇವನು ಗಟ್ಟಿಯಾದ ಅಬ್ಜೆಕ್ಷನ್ ಮಾಡಿದ್ದಾನೆ ಆಮೇಲೆ ಇವನು ಚೋಲ ದೇಶಕ್ಕೆ ಬರ್ತಾನೆ ಕಾವೇರಿ ಹರಿಯುವಂಥ ಜಾಗಕ್ಕೆ ಅಂದರೆ ಪೂರ್ವ ಕರಾವಳಿಯಿಂದ ಮಧ್ಯ ದೇಶಕ್ಕೆ ಬರ್ತಾನೆ ತಮಿಳುನಾಡು ಇವನಿಗೆ ಕೊಟ್ಟಿನ ಪಿಂಡಿ ಅಂತಾರಲ್ಲ ಚೆನ್ನಾಗಿ ಪಿಷ್ಟ ಪೇಶ್ ಪೇಷಣ ಅಂತ ಇವೆಲ್ಲ ಆ ರೀತಿ ಇರತಕ್ಕಂಥ ಜಾಗ ಹಾಗಾಗಿ ಎಲ್ಲ ವಿವರಗಳನ್ನು ಹೇಳ್ತಾನೆ ಚೋಳ ದೇಶವನ್ನು ನೋಡಿ ಅವನು ಹೇಳ್ತಾನೆ ಪರ್ಯಬ್ಧ ಪ್ರಮೋದಂತೆ ಕ್ರಮುಖ ಕಾಮುಖ ಇವ ಅಂತ ಈ ವಿಳೆದೆಲೆ ಬಳ್ಳಿಗಳು ಯಾವ ರೀತಿಯಲ್ಲಿ ಹಬ್ಬಿಕೊಂಡಿವೆ ಅಡಿಕೆ ಮರಗಳನ್ನು ಅಂದರೆ ನಾಗವಲ್ಲಿ ಮತಲ್ಲಿ ಬಿಹಿ ಸುಮುಖೀ ಇವ ಆದರಾತ್ ಪರಿಬ್ಧ ಪ್ರಮೋದಂತೆ ಕ್ರಮುಖ ಕಾಮುಕ ಇವ ಪ್ರೇರನ್ನು ಪ್ರೇಯಸಿರು ಅಪ್ಪಿಕೊಂಡಂತೆ ಇವುಗಳು ಸುತ್ತಿಕೊಂಡಿವೆ ಎತ್ತರಕ್ಕಿರ್ತಕ್ಕಂಥ ತೆಂಗಿನ ಮರಗಳು ಎಷ್ಟು ಚೆನ್ನಾಗಿ ಬೆಳೆದಿವೆ ಅಂದರೆ ರೋಧೋರೋಹ ಪೃತುಫಲಾನ್ ಇಹ ನಾರಿಕೇಲಾನ್ ಆಗಛತೆ ಸವಿತ್ರ ಮಂಡಲ ಮಾಶ್ರಿತಾಯ ದೇವಾಯ ಭಕ್ತಿತ ಇವತ್ತ ನವೋಪಹಾರಾನ್ ಈ ಎಲ್ಲ ದೇಶಗಳನ್ನು ನೋಡಿ ಮೆಚ್ಚಿ ಬರತಕ್ಕಂಥ ದೇವತೆಗಳಿಗೆ ಆಕಾಶದಲ್ಲಿಯೇ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವರನ್ನು ಸತ್ಕರಿಸಬೇಕು ಅಂತ ಎತ್ತರದ ತೆಂಗಿನ ಮರಗಳು ತಲೆ ತುಂಬ ಹಣ್ಣು ಬಿಟ್ಟುಕೊಂಡು ಕಾದಿವೆ ಎನ್ನುವಂತೆ ಆ ನಾರಿಕೇಳ ಫಲಗಳು ಇವೆ ಅಂತೆಲ್ಲ ಹೇಳ್ತಾನೆ ಆಗ ಕೃಷ್ಣು ಹೇಳ್ತಾನೆ ಅದೆಲ್ಲ ಸರಿಯೇ ಈ ತೆಂಗಿನಕಾಯಿಯನ್ನು ಕೂಡ ಅಲ್ವೇ ಧೂಮಾಸ್ವಾದನ ಪಾತ್ರ ಧಾರಣ ಇಮೆ ದ್ರಾಗಿಷ್ಟ ಚಂಚಾಹ ಭಸ್ಮೋದ್ವೋಲಿತ ಮೂರ್ತಯೋ ವಿವಸನಾಹ ಪಾಂಖಡ್ ಪಾಖಂಡೆ ಭೇದ ಇವ ಈ ತೆಂಗಿನ ಕಾಯಿಯ ಒಂದು ಚಿಪ್ಪಿನಿಂದ ಗುಡುಗುಡಿ ಅನ್ನುವಂಥ ಒಂದು ಹೊಗೆ ಸೇದುವ ಯಂತ್ರ ಮಾಡ್ಕೋತಾರೆ ಅಂತ ಪುಕ್ಕ ಜಾತಿಗೆ ಸೇರಿದ್ದು ಗುಡುಗುಡಿ ಅಂತ ಕರೀತಾರೆ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನೀವು ಬಿ ಜಿ ಎಲ್ ಸ್ವಾಮಿಯವರ ಸಾಕ್ಷಾತ್ಕಾರದ ಹಾದಿಯಲ್ಲಿ ಪುಸ್ತಕದ ಒಂದು ಭಾಗವನ್ನು ನೋಡಿ ಅಲ್ಲಿ ಗೊತ್ತಾಗುತ್ತದೆ ಆ ತೆಂಗಿನ ಮೂರು ಕಣ್ಣಿರುತ್ತಲ್ಲ ಅದರೊಳಗೆ ಒಂದು ಕಣ್ಣನ್ನು ತೂತು ಮಾಡಿ ಅದರಿಂದ ಒಂದು ಕಪ್ ತರಹ ರೀತಿಯ ಹೊರಗೆ ತಂದು ಅದರೊಳಗೆ ಕೆಂಡ ಇಟ್ಟು ಮತ್ತೊಂದು ರಂಧ್ರವನ್ನು ಮಾಡಿ ಅಲ್ಲಿಂದ ಒಂದು ಜೊಂಡಿನ ನಳಿಕೆಯನ್ನು ಹೊರ ಒಳಗೆ ಹೋಗುವಂತೆ ಮಾಡಿ ಅದರ ತೆಂಗಿನ ಬುರುಡೆ ಒಳಗಡೆಗೆ ನೀರನ್ನು ತುಂಬಿ ಉಫ್ ಅಂತ ಮಾಡಿದ್ರೆ ಆ ಒಂದು ಬಿಸಿ ಹೊಗೆ ನೀರಿನ ಮೂಲಕ ಹಾದು ತಂಪಾಗಿ ಬಂದು ಇವರ ಗಂಟ್ಲು ತುಂಬುತ್ತೆ ಹೀಗಾಗಿ ತಂಪಾದ ಹೊಗೆ ಸೊಪ್ಪನ್ನು ಹೊಗೆನ ಎಳೆಯತಕ್ಕಂಥದ್ದು ಸಾಧು ಸಜ್ಜನರು ಸಂತರು ಎಲ್ಲ ಗುಡುಗುಡಿ ಗುಡುಗುಡಿ ಸೇದಬೇಕಣ್ಣ ಅಂತ ಪುರಂದರದಾಸರದ್ದು ಒಂದು ಪದ ಇದೆ ಇದರೊಳಗೆ ಅಪೀಮು ಇತ್ಯಾದಿ ಕೂಡ ಹಾಕ್ಕೊಳ್ತಾಯಿದ್ರು ಹೊಗೆ ಸೊಪ್ಪು ಇನ್ನು ಹೈಯರ್ ಲೆವೆಲ್ಲು ಮತ್ತು ತಲೆ ಮೇಲೆ ಇದನ್ನು ಈ ಒಂದು ಜಟೆಯನ್ನು ಹೊತ್ತು ಅಂದರೆ ತೆಂಗಿನ ಗರಿಗಳು ಜಟೆಯಂತೆ ಇರ್ತವೆ ಅವನ್ನೆಲ್ಲ ಹೊತ್ತು ಮತ್ತು ತೆಂಗಿನ ಮರದ ಮಡಲು ಅಂತ ಏನು ಹೇಳ್ತೀವಿ ಆ ಒಂದು ತೆಂಗಿನ ಸೋಗಿಗಳ ಮೇಲೆ ಒಂದು ಸ್ವಲ್ಪ ಮಾಸಲು ಬೂದಿಯ ಬಣ್ಣದಲ್ಲಿ ಒಂದು ಲೇಪ ತರಹ ಇರ್ತದೆ ಅದು ನೋಡಿದರೆ ಭಸ್ಮ ಹಚ್ಚಿಕೊಂಡಂತೆ ಕಾಣುತ್ತದೆ ನೋಡಿದರೆ ಪಾಖಂಡಿಗಳಾದ ಶೈವರಂತೆ ಕಾಣಿಸ್ತಾ ಇವೆ ತೆಂಗಿನಕಾಯಿಗಳು ಮೂರು ಮೂರು ಕಣ್ಣುಗಳು ಬೇರೆ ಇಟ್ಟುಕೊಂಡು ಇಂಥದ್ದನ್ನು ನೀನು ಕೊಂಡಾಡ್ತಾ ಇದೆಯಾ ಅಂತ ಬೈತಾನೆ ಇಲ್ಲ ಇಲ್ಲ ಏನೇ ಆಗಲಿ ಇಲ್ಲಿ ಜ್ಯೋತಿಷ್ಠೋಮಸ್ತೋಮ ಉಕ್ತ್ಯೋತಿರಾತ್ರೋಪ್ತೋರ್ಯಾಮಹ ಷೋಡಶಿ ವಾಜಪೇಯ ಪ್ರೌಢಾಯಜ್ಞ ಪೌಂಡರಿ ಕಾದಯೋಯೇ ಚೋಲೇಶ್ವೇತೆ ಚಿತ್ರಮೋಪಾಸನಂತಿ ಅಂತ ಎಲ್ಲ ಉಕ್ತ್ಯ ಷೋಡಶಿ ಅಗ್ನಿಷ್ಟೋಮ ಅತ್ಯಗ್ನಿಷ್ಠೋಮ ವಾಜಪೇಯ ಸೌತ್ರಾಮಣಿ ಮೊದಲಾದ ಎಲ್ಲ ಯಾಗಗಳನ್ನು ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಂತಾನೆ ಅದೆಲ್ಲ ಸರಿಯಯ್ಯ ಆದರೆ ಇವರು ಮಾಡ್ತಕ್ಕಂಥ ದೊಡ್ಡ ತೊಂದರೆ ಏನಂತಂದರೆ ಅಭ್ಯರ್ಚಂತಿ ಸುರಾನ್ ಪರಾರ್ಧ್ಯ ಕುಸುಮೈಹಿ ಅರ್ಚಂತಿ ಕಿಂಚ ಅತಿಥೀನ್ ಅನ್ನೈ ಕಿಂತು ಪುರಾತನೈ ತನುಮಮಿ ಪುಷ್ಯಂತಿ ದುಷ್ಯಂತ್ಯತಃ ಇವರು ಅತಿಥಿಗಳನ್ನು ಚೆನ್ನಾಗಿ ಸಮರ್ಪ ಸಮರ್ಪರ್ಯ ಮಾಡ್ತಾರೆ ಶಾಸ್ತ್ರಗಳನ್ನು ಓದ್ತಾರೆ ಮತ್ತು ಚೆನ್ನಾಗಿ ಒಳ್ಳೆಯ ಶ್ರೌತ ಸ್ಮಾರ್ಥ ಕ್ರಿಯೆಗಳನ್ನು ಇಟ್ಟುಕೊಂಡಿದ್ದಾರೆ ಸ್ನಾನಗಿನ ಸರಿಯಾಗಿ ಮಾಡ್ತಾರೆ ಆದರೆ ಹಳಸಲನ್ನು ತಿಂತಾರಲ್ಲ ಅದು ಬಹಳ ಅನ್ಯಾಯವಾದದ್ದು ಅಂತ ಚೆನ್ನಾಗಿ ಗಮನಿಸಿದ್ದಾನೆ ಶೋರ್ ತಣ್ಣಿ ಅಂತ ಹೇಳ್ತಾರೆ ತಮಿಳಿನಲ್ಲಿ ವಿಶೇಷವಾಗಿ ಅಲ್ಲಿ ಅಯ್ಯರುಗಳು ಅಯ್ಯಂಗಾರಗಳಲ್ಲಿ ಇರುವಂಥದ್ದು ಹಿಂದಿನ ರಾತ್ರಿಯ ಅನ್ನವನ್ನು ನೀರಲ್ಲಿ ಹಾಕಿಟ್ಟುಬಿಟ್ಟು ಬೆಳಗ್ಗೆ ನೀರನ್ನು ಬಸ್ದು ಕುಡಿಯಬೇಕು ಆ ನೀರು ತುಂಬ ಆರೋಗ್ಯಕಾರಿಯಾದದ್ದು ಅಂತ ಮತ್ತು ಈ ಅನ್ನವನ್ನು ತಿನ್ನುವಂಥದ್ದು ಬೆಳಗ್ಗೆ ಅವರಿಗೆ ಬ್ರೇಕ್ಫಾಸ್ಟ್ ಇದೆ ಇನ್ಯಾವುದೂ ಅಲ್ಲ ಅಷ್ಟಕ್ಕೇ ನಿಲ್ಲೋದಿಲ್ಲ ಹೇಳ್ತಾನೆ ದೇಶ ವಿಲಾಸಿನಿ ವಾಸಿನ ವಾಸಿನೀನಾಂ ವಿಲಾಸಿನೀನಾಂ ನಿತ್ಯಮೇವ ಲಜ್ಜಾ ವ್ಯ ರಾಹಿತ್ಯಂ ಈ ಕಡೆ ಹೆಂಗಸರಿಗೆ ಲಜ್ಜೆನೇ ಇಲ್ಲ ಅಂತ ಈ ತಂಜಾವೂರು ಇತ್ಯಾದಿ ಪ್ರದೇಶ ಅದೆಲ್ಲ ತಂಜಾವೂರು ತೇವಡಿಯಾ ಅಂತ ಬಹಳ ಪ್ರಸಿದ್ಧಿ ತಮಿಳಿನಲ್ಲಿ ಹೇಳ್ತಾರೆ ತಂಜಾವೂರಿನ ವಾರಾಂಗನೀಯರು ವೇಶ್ಯರು ಅಂತ ಆಗ ಅಷ್ಟಕ್ಕೆ ಮಾತ್ರ ಇಲ್ಲದೆ ಹೇಳ್ತಾನೆ ಚೋಲ ವಾಸಸ್ಥೈ ಯವತೀನಾಂ ಚಿರಾಯ ಯುವತೀನಾಂ ಅಪಕಂಚುಲಿಕಾ ಬಂಧವು ಕುಚಕುಂಭಾವಿತಿ ವಿರುದ್ಧ ಉಪಲಬ್ಧಂ ಮತ್ತು ಇಲ್ಲಿ ಹೆಂಗಸರಿಗೆ ರವಿಕೆ ಹಾಕ್ಕೊಂಡೇ ಗೊತ್ತಿಲ್ಲ ಎಲ್ಲ ಬರೀ ಅಷ್ಟೇ ರವಿಕೆನೇ ಇರೋದಿಲ್ಲ ಕೆಲವೊಮ್ಮೆ ಅದು ಕಾಣಿಸೋದಿಲ್ಲ ಬಹಳ ಕಷ್ಟವಾಗುತ್ತದೆ ಸೆರಗಿಲ್ಲದ ಸೀರೆ ಇವರ ರೀತಿ ಸ್ವಲ್ಪವೂ ಸಾಧುವಲ್ಲ ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನವಾರ್ತವ ಮಹೋತ್ಸವೇ ನನು ಸಹಸ್ರಶ ಸಂಗತಾ ಗೃಹಾತ್ ಬಹಿರಶಂಕಿತಂ ಗದಿತ ಕಾಮಗಾಥಾಶತಾ ಒಬ್ಬಳು ಬಹಿಷ್ಠೆಯಾದಳು ಅಂತಂದರೆ ಬೀದಿ ಬೀದಿನಲ್ಲೆಲ್ಲ ಅದು ಸುದ್ದಿ ಮಾಡಿಕೊಂಡು ಮಹಾ ಕೋಲಾಹಲ ಮಾಡ್ತಾರೆ ಸಾವಿರಾರು ಜನ ಬಂದ್ಬಿಟ್ಟು ಅದೊಂದು ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ಬೀದಿ ಹೊರಗಡೆ ಮನೆ ಆಚೆ ಲಜ್ಜೆ ಬಿಟ್ಟು ಅಶ್ಲೀಲದ ಮಾತುಗಳನ್ನೆಲ್ಲ ಆಡ್ತಾನೆ ಈ ಕಾರಣದಿಂದ ಇವರುಗಳು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ಆಗ ಅವನು ಹೇಳ್ತಾನೆ ಆ ತರಹ ಎಲ್ಲ ನೀನು ಹೇಳುವುದು ತಪ್ಪಾಗುತ್ತದೆ ಯಾಕೆಂದರೆ ನಾರೀಣಾಂ ಸುರತೋಪಯೋಗ ಯೋ ಸುರತೋಪಯೋಗ್ಯ ವಯವಸ್ಪಷ್ಟೀಕೃತಿರ್ ದೋಷ ಇತಿ ಉಕ್ತಂ ಚೇತ್ ಅಧರಾಪಿಧಾನಮಿ ಸ್ಯಾತ್ ಸದಾ ವಾಸಸ ಇಲ್ಲೊಂದೇ ಒಂದು ಕಡೆ ಕೃಷಾನವನ ಬಾಯಿ ಕರೆಕ್ಟಾಗಿ ಬಡ್ದಿರೋದು ಅಂತ ಹಲವರು ವಿದ್ವಾಂಸರು ವಿನೋದವಾಗಿ ಹೇಳ್ತಾರೆ ವಿಶ್ವಾಸವಿನ ಮಾತು ಏನಂದರೆ ನೀನು ಅವರು ಎದೆ ಮುಚ್ಚಿಕೊಳ್ಳೋದಿಲ್ಲ ಅಂತಿಯಲ್ಲ ಹಾಗಿದ್ದರೆ ಭೋಗಾರ್ಹವಾದ ಭಾಗಗಳನ್ನು ಮುಚ್ಚಿಕೊಳ್ಬೇಕು ಅನ್ನೋದಿದೆ ತೂಟಿಯನ್ನು ಮುಚ್ಚಿಕೊಳ್ಬೇಕಾಗುತ್ತದೆ ಯಾತಕ್ಕೆ ನೀನು ಕೇಳ್ತಾ ಇಲ್ಲ ಅಂತಾನೆ ಈ ರೀತಿಯಲ್ಲಿ ಒಂದು ಚಮತ್ಕಾರವನ್ನು ಕವಿ ಮಾಡ್ತಾನೆ ಅಲ್ಲಿಗೆ ಆ ಭಾಗದ ವರ್ಣನೆ ಮುಗಿಯುವಂಥದ್ದಾಗುತ್ತದೆ ಮತ್ತು ಅವನು ನೇರವಾಗಿ ದೇವಾಲಯಗಳ ಒಂದು ಊರಾದಂತಹ ಆ ಇಡೀ ಕಾವೇರಿಯ ಪ್ರಾಂತದ ಕಡೆಗೆ ನಮ್ಮನ್ನು ಕರ್ಕೊಂಡು ಬರ್ತಾನೆ ಆ ಕಾವೇರಿಯ ಪ್ರಾಂತದ ಸೌಂದರ್ಯವಂತೂ ವಿಶೇಷವಾಗಿರುವಂಥದ್ದು ಕಾವೇರಿಯನ್ನು ಪೊನ್ನಿ ಅಂತ ಕರೀತಾರೆ ತಮಿಳ್ನಾಡಿನಲ್ಲಿ ಸ್ವರ್ಣದಿ ಅಂತ ಕೂಡ ಹೇಳ್ತೀವಿ ನಾವು ದೇವಲೋಕದ ನದಿ ಸ್ವರ್ ನದಿ ಅಂದರೆ ಆಕೆ ದೇವಗಂಗೆ ಅಂತ ಹಾಗೆ ಇದೂ ಕೂಡ ಹೌದು ಅನ್ನುವಂಥ ಮಾತುಗಳೆಲ್ಲ ಕೂಡ ಬರುತ್ತದೆ ಆಮೇಲೆ ಆ ಒಂದು ಸಂದರ್ಭದ ಸೌಂದರ್ಯಗಳನ್ನು ಹೇಳ್ತಾ ಅವನು ಹೇಳ ಈ ಕಾವೇರಿ ತೀರದಲ್ಲಿ ಚಂಪಕಾರಣ್ಯ ಅಂತಂತೀವಿ ಅದು ಗುಡಿ ಅಲ್ಲಿದ್ದ ರಾಜಗೋಪಾಲಸ್ವಾಮಿ ದೇವಸ್ಥಾನದ ವರ್ಣನೆ ಬರುತ್ತದೆ ಅವನೆಲ್ಲ ಸರಿಯೇ ಆದರೆ ಇಲ್ಲಿ ಪ್ರಸಾದವನ್ನೇ ಸರಿಯಾಗಿ ಮಾಡೋದಿಲ್ಲ ಪ್ರಸಾದವನ್ನು ಮಾರ್ತಾರೆ ಮಡಿ ಹುಡಿ ಯಾವುದೂ ಇಲ್ಲ ಅನಾಚಾರಿಗಳು ಬಂದು ಎಡಗೈ ಬಲಗೈ ವ್ಯತ್ಯಾಸವಿಲ್ಲದೆ ಎಲ್ಲ ಪ್ರಸಾದ ಕೆಡಿಸ್ತಾರೆ ವಾರಸ್ತ್ರೀ ಕುಚ ಮರ್ದಿ ವಾರಸ್ತ್ರಿ ಕುಚ ಮರ್ದಿಭಿಹಿ ವಿರಚಯಂತಿ ಅರ್ಘ್ಯಾದಿ ದಾನಂ ಕರೈಹಿ ರಸ ವಾಸಿತೈಶ್ಚ ವದನೈ ಜಲ್ಪಂತಿ ಮಂತ್ರಾನಮಿ ದ್ರವ್ಯಂ ದೇವಲಕ ಹರಂತ್ಯಚಕಿತ ದೇವಸ್ಯ ತತ್ಪೂಜಿತ ಏತಾಸು ಪ್ರತಿಮಾಸು ಹಂತ ಭವಿತ ಕಿಂ ದೇವತಾ ಸನ್ನಿಧಿ ಇಲ್ಲಿ ಅರ್ಚಕರು ವಾರಾಂಗನೆಯರ ಮೈ ಮೇಲೆ ಕೈಯಿಟ್ಟವರು ಮತ್ತು ಬಂದು ದೇವರನ್ನು ಮುಟ್ಟುತ್ತಾರೆ ಅವರ ತಾಂಬೂಲ ರಸವನ್ನು ಬಾಯಿಗೆ ತುಂಬಿಸಿಕೊಂಡವರು ಅದೇ ಬಾಯಿಯಲ್ಲೇ ಮಂತ್ರ ಹೇಳ್ತಾರೆ ಅಷ್ಟು ಮಾತ್ರವಲ್ಲದೆ ದೇವಸ್ಥಾನದ ಒಡವೆ ವಸ್ತ್ರ ಸಂಪತ್ತಿಯನ್ನು ಅವರು ಮೈ ಮೇಲೆ ತೊಗೊಂಡೋಗಿ ಹಾಕ್ತಾರೆ ಇನ್ನೂ ಈ ಕಲ್ಲಿನ ಬಿಂಬಗಳಲ್ಲಿ ಪರಮಾತ್ಮ ಇರೋದಕ್ಕೆ ಸಾಧ್ಯವ ಅಂತ ನಾನು ಕೇಳ್ತೀನಿ ಇದ್ದರೆ ಅವನೆಂಥ ಹೇಳಿ ಅವನೆಂಥ ಅಂತ ಹೇಳ್ಬಿಟ್ಟು ಬೈತಾನೆ ಆಗ ಇವನು ಹೇಳ್ತಾನೆ ನೀನು ಆ ಥರ ಎಲ್ಲ ಅನ್ನಬಾರ್ದು ಅದೆಲ್ಲ ಸರಿ ಹೋಗೋದಿಲ್ಲ ದೇವಸ್ಥಾನ ಅಂದರೆ ದೇವಸ್ಥಾನವೇ ಅಲ್ಲಿ ಒಳ್ಳೆಯದಿರುತ್ತದೆ ಕೆಟ್ಟದ್ದು ಅಲ್ಲಿ ಇಲ್ಲಿ ಇದ್ದಿದ್ದರೆ ಇರಬಹುದು ಆ ಮಾತ್ರದಿಂದ ನಾವು ತುಂಬ ಆಕ್ಷೇಪ ಮಾಡಬೇಕಾಗಿಲ್ಲ ಉಪಸ್ಕಾರೈ ಸ್ಪಾರೈಹಿ ಉಪಚಿತ ರಸಾಮೋದ ಭರಮ ಪ್ಯವೈತ್ಯನ್ನಂ ಕೃತ ಕೃತಮನತಿ ಭೋಗ್ಯಂ ಬುಧಜನಃ ಅಭೂಯ ಸಂಸ್ಕಾರಿಣ್ಯಪಿ ಹವಿಷಿ ದೇವಾಲಯ ಭವೆ ತ್ವನಲ್ಪಂ ಭೋಗ್ಯತ್ವಂ ಪುನರಘಾರತ್ವ ಚ ಮನುತೆ ನಿಜ ಯಾರ್ಯಾರೋ ಮಾಡ್ತಾರೆ ಅಂತಂತೀಯ ಆದರೂ ದೇವಸ್ಥಾನದ ಪ್ರಸಾದ ವಿಶೇಷವಾದದ್ದಲ್ವಾ ಅಂತ ಹೌದು ಹೌದು ಅದು ವಿಶೇಷ ಅಂತಂತಾರೆ ಆದರೆ ಏನು ಸರಿಯಾಗಿ ಸಂಭಾರ ಪದಾರ್ಥ ಹಾಕಿರೋಲ್ಲ ಮನೆಯಲ್ಲಿ ಹೀಗೆ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾರೆ ಪ್ರೀತಿಯಿಂದ ಕೊಡೋದಿಲ್ಲ ಮನೆಯಲ್ಲಿ ಹೀಗೆ ಮಾಡಿದ್ರೆ ಉಗೀತಾರೆ ಹೇಗೆ ಎಷ್ಟು ಕೊಟ್ಟರು ಕೂಡ ಏನು ಕೊಟ್ಟರು ಪ್ರಸಾದ ಅಂತ ತಗೋತಾರೆ ಇದೇನು ಅಂತಂತಾನೆ ಇಲ್ಲ ದೇವಾಗಾರ ನಿಷೇವಿಣ ಕಿಲ ಜನ ದುಷ್ಯಂತು ಶುದ್ಧು ವಾ ತೇಮೀ ಸ್ವಾಮಿ ಪರಿಗ್ರಹೇಣ ನಿಯತ ವಾನ್ಯಾ ಮನೀಷಾ ಜುಷಾಂ ಪ್ರಾಯೇಣ ಆಶ್ರಯ ಗೌರವೇಣ ಲಭತೆ ಹೀನೋಪಿ ಮಾನಾರ್ಹತಾಂ ಕ್ಲೀಬ ಮುಖೋ ಜನೋಪಿ ಭವತೆ ಪೂಜಾಂ ಹಿ ರಾಜಾಶ್ರಯಾತ್ ಅತಕ್ಕೆ ಅಂತಂದರೆ ಭಗವತ್ ಸಾನ್ನಿಧ್ಯದಿಂದಾಗಿಯೇನೆ ಅಲ್ಲಿದ್ದ ಅಲ್ಪರು ಕೆಲವೊಮ್ಮೆ ದೊಡ್ಡವರಾಗ್ಬಿಡ್ತಾರಪ್ಪ ರಾಜನ ಆಸ್ಥಾನದಲ್ಲಿ ಅವನಿಗೆ ತಂಬೂಲ ಕೊಡೋದಕ್ಕೆ ಒಬ್ಬ ಕುಳ್ಳ ಇರ್ತಾನೆ ಅವನ ಜೊತೆಗೆ ಪರಿವಾರದಲ್ಲಿ ಒಬ್ಬ ಮೆಳ್ಳಗಣ್ಣವನ್ನ ಇರ್ತಾನೆ ಇನ್ನೊಬ್ಬ ಕುರುಡ ಇರ್ತಾನೆ ಇನ್ನು ಅಂತಃಪುರದಲ್ಲಿ ಬರೀ ನಪುಂಸಕರೇ ಇರ್ತಾರೆ ಅವರೆಲ್ಲರೂ ರಾಜವಲ್ಲಭರಾಗಿರ್ತಾರೆ ಆ ಥರ ಭಗವತ್ ಸಾನ್ನಿಧ್ಯದ ಮಹಾತ್ಮ್ಯದಿಂದ ಇವರನ್ನೆಲ್ಲ ನೀವು ಮರೀಬೇಕು ಅನ್ನುವ ಮಾತನ್ನು ಹೇಳ್ತಾನೆ ಆಮೇಲೆ ರಾಮಸೇತುವಿನ ವಿವರ ಬರ್ತದೆ ಒಂದು ಒಳ್ಳೆಯ ಹೇತುತ್ಪ್ರೇಕ್ಷಾ ಅಲಂಕಾರದ ಪದ್ಯ ಲಂಕಾಪುರೇ ಪಂಕ್ತಿ ಮುಖೇನ ರುದ್ಧಾಂ ಭೂಮೇ ಸುತಾಂ ಭೂಮಿ ಭೃತೋನು ಬಂಧಾತ್ ಪತಿಂ ಪುನಃ ಪ್ರಾಪಯಿತು ಪಯೋಧೌ ಸೇತುವಂತ ಸ್ವಯಮಾಪ್ಲವಂತಿ ಲಂಕಾಪುರದಲ್ಲಿ ಆ ಹತ್ತು ತಲೆಗಳ ರಾಕ್ಷಸ ರಾವಣ ಸೀತೆಯನ್ನು ಸೆರೆಹಿಡಿದಾಗ ಭವಳಾದಂತಹ ಭೂಮಿಜೆಯಾದ ಸೀತೆಯ ಮೇಲಿನ ಪ್ರೀತಿಯಿಂದ ಈ ಕಲ್ಲುಗಳು ಭೂಮಿ ಭವಗಳು ಭೂಮಿಜಗಳು ಅವು ತಾವು ಒಟ್ಟಾಗಿ ಸೇತುವೆಯಾಗಿ ನಿರ್ಮಾಣವಾದವು ಇದು ತುಂಬ ಸುಂದರವಾದದ್ದು ಮತ್ತು ಲಾವಣ್ಯಮಯವಾದ ಎಷ್ಟಿದ್ರೂ ಕೂಡ ಅವು ಚಂಚಲ ಆಗದೆ ನಿಂತುವಂತೆ ಲಾವಣ್ಯ ಅಂದರೆ ಲವಣಸ್ಯ ಭಾವ ಲಾವಣ್ಯಂ ಅಂತ ಆ ಅಲೆಗಳು ಅಂದರೆ ಆ ತರಂಗ ಸುಂದರಿಯರು ಎಷ್ಟು ಲಾವಣ್ಯದಿಂದ ಕುಣಿದ್ರು ಈ ಕಲ್ಲುಗಳು ಹೊಯ್ದಾಡದೆ ನಿಂತು ಅಂತ ಸೇತುವೆಯಾಗಿ ಆ ಚಮತ್ಕಾರವನ್ನೆಲ್ಲ ಮಾಡ್ತಾನೆ ಕವಿ ಇಲ್ಲಿ ಇನ್ನೊಂದು ಗಮನಿಸಬೇಕು ವೆಂಕಟಾಧ್ವರಿಯ ಕಾಲದಲ್ಲಿ ರಾಮ ಸೇತು ಒಂದು ಮಟ್ಟಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಅವನು ಆ ಬಿಳಿಯ ಕಲ್ಲುಗಳು ಮತ್ತೊಂದುದರ ವರ್ಣನೆ ಮಾಡಿದ್ದಾನೆ ಹದಿನೈದನೇ ಶತಮಾನದಲ್ಲಿ ಕೂಡ ರಾಮಸೇತು ಚೆನ್ನಾಗಿತ್ತು ಅಂತ ಉಲ್ಲೇಖ ಬರುತ್ತದೆ ಓಡಾಟ ನಡೀತಾ ಇತ್ತು ಯಾತಾಯಾತ ಇತ್ತು ಅಂತ ಗೊತ್ತಾಗುತ್ತದೆ ಆಮೇಲೆ ಮುಳುಗುತ್ತಾ ಬಂದದ್ದು ಅಂತ ಗೊತ್ತಾಗುತ್ತದೆ ಈಚೆಗೆ ಕಳೆದ ಶತಮಾನದ ಕೊನೆಯಲ್ಲಿ ಧನುಷ್ಕೋಟಿ ಮುಳುಗುವಾಗಲೂ ಒಂದು ತುಂಡು ಇದ್ದದ್ದು ಹೌದು ಅಂತ ನೋಡಿದವರು ಹೇಳ್ತಾರೆ ಹೀಗಾಗಿ ರಾಮಸೇತು ಅನ್ನೋದು ಕಲ್ಪನೆಯಲ್ಲ ಅನ್ನೋದನ್ನು ನಾವು ಗಮನಿಸಿಕೊಳ್ಳಬೇಕಾಗುತ್ತದೆ ಅದು ವೆಂಕಟಾಧ್ವರಿಯದು ಒಂದು ಆಂತರಿಕ ಸಾಕ್ಷ್ಯ ಇಲ್ಲಿ ನಮಗೆ ಬರುತ್ತದೆ ಆಮೇಲೆ ಯಥ ಪ್ರಕಾರ ಕೃಷಾನ ಆಕ್ಷೇಪ ಮಾಡ್ತಾನೆ ಕಾಕುಸ್ಥಕೋ ಕೋಪಚಕಿತ್ತ ಕವಿತ ನದೀನಾ ಆಸಾಧ್ಯ ಆಸೀದ್ಯದ ಆಸೀದುರುಪ್ಲವನಾರ್ಹ ತೋಯ ಶಕ್ಯಸ್ತೈಷ ತರಿತು ಹರಿ ಪದಾಭ್ಯ ಕಿಂವಾ ಫಲಂ ಕಥೆಯೇತಿಮ್ಯ ಸೇತು ಕೃತಿ ಶ್ರಮಸ್ಯ ನಿಜ ಆ ಆಮಾಷ್ಣು ಅವತರವಾದಂತ ಶ್ರೀರಾಮ ತಾನು ನದಿಗಳ ನಾಯಕನಾದ ಸಮುದ್ರನನ್ನು ಶಾಸನ ಮಾಡಿದ ನದೀನಾಂ ಕಮಿತ ನದಿಯನ್ನು ಕಾಮಿಸುವಂಥ ಸಮುದ್ರನಿಗೆ ಶಾಸನ ಮಾಡಿದ ಹಾಗಾಗಿ ಗುರುಪ್ಲವನಾರ್ಹ ತೋಯ ಭಾರವಾದದ್ದನ್ನು ಈ ನೀರು ತೇಲಿಸುವಂತೆ ಆಯಿತು ಆದರೆ ಕೋತಿಗಳನ್ನು ಅದೇ ರೀತಿಯಲ್ಲಿ ನಡೆಸ್ಬಿಡ್ಬೋದಾಗಿತ್ತಲ್ಲ ನೀರಿನ ಮೇಲೇ ಶಕ್ಯಸ್ತದೇಶ ತರಿತು ಹರಿಭ ಪದಾಭ್ಯಾಮ್ ಕಲ್ಲೇ ತೇಲುತ್ತೆ ಅಂದರೆ ಕೋತಿಗಳು ತೇಲದೇ ಇರ್ತಾರೆ ಹಾಗಾಗಿ ಬಂಡೆಗಳಿಂದ ಸೇತುವೆ ಕಟ್ಟಿಸ್ತಕ್ಕಂಥ ಯಾತಕ್ಕಾಗಿ ಸುಮ್ಮನೆ ಕೆಲಸ ಮಾಡದ ಇದು ವ್ಯರ್ಥವಲ್ಲ ಮಾಡಿರ್ತಕ್ಕಂಥದ್ದು ಸಿದ್ಧ ಸಾಧನ ದೋಷ ಅಂತ ತರ್ಕದಲ್ಲಿ ಹೇಳ್ತೀವಿ ಅವರೇ ಹಾಗೆ ನಡಿಬೋದಾಗಿತ್ತು ಇಷ್ಟಾದಮೇಲೆ ಇನ್ಸ್ಟಿಕ್ಕೇನಾಗಬೇಕಾಗಿತ್ತು ಇಷ್ಟು ಪೆದ್ದ ಕಟ್ಟಿರುವಂಥ ಸೇತುವೆಯನ್ನು ನೋಡಬೇಕು ಅಂತೀಯ ಅಂತ ಬೈತಾನೆ ಆಗ ಹೇಳ್ತಾನೆ ಹಾಗಲ್ಲ ಮುಂದೆ ಎಲ್ಲರಿಗೂ ಕೂಡ ಇದು ಪ್ರಯೋಜನವಾಗಬೇಕು ಅಂತ ಹೇಳ್ಬಿಟ್ಟಿದ್ದು ಚಿರಾಧರಾಭೂರಿ ಭರಾರ್ಥಮೂರ್ತಿ ಹರಿತ್ಕರಿಷ್ಯ ಹರಿತ್ಕ ಹರಿತ್ಕರಿಷ್ವರ್ಪಿತ ನೈಜಕೃತ್ಯ ಶ್ರಮಕ್ಷಯ ಯಾರ್ಣವಾರಿ ಶೀತೇ ಶೇತೇ ಕಿಂ ಸೇತು ಮಿಷೇಣ ಶೇಷ ಸಾಕ್ಷಾತ್ ಆದಿಶೇಷನೇ ಈ ಶೇಷ ಸೇತು ರೂಪಿಯಾಗಿದ್ದಾನೆ ಅಂತ ಅನಿಸುತ್ತದೆ ಮತ್ತು ಆ ರಾಮ ಕಾರ್ಯದಲ್ಲಿ ಎಲ್ಲರೂ ಒಟ್ಟಾದರು ಅಂತ ಮಾಡಬೇಕು ಮುಂದಿನವ್ರಿಗೂ ಇದೊಂದು ಮಾರ್ಗದರ್ಶಿ ಆಗಬೇಕು ಅಂತ ಹೀಗೆಲ್ಲ ಮಾಡಿದಂಥ ದೊಡ್ಡ ಸಮರ್ಥನೆಯನ್ನು ಕೂಡ ವಿಶ್ವವಾಸವನ್ನು ಬಾಯಿನಿಂದ ಅವನು ಹೇಳಿಸ್ತಾನೆ ಆಮೇಲೆ ಕುರಿಕಾನಗರ ಅಂತ ಅಲ್ಲಿದ್ದ ನಮ್ಮಾಳ್ವಾರ್ ಯಾರು ಶಟಕೋಪ ಮುನಿ ವಕುಳಭೂಷಣ ಅಂತೆಲ್ಲ ಕರೀತಾರಲ್ಲ ಅವರ ಸನ್ನಿಧಿಗೆ ಇವನು ಬರ್ತಾನೆ ನಮ್ಮಾಳ್ವಾರ ಬಗ್ಗೆ ಇವನಿಗೆ ತುಂಬ ವಿಶೇಷವಾದ ಭಕ್ತಿ ಗೌರವಗಳು ಉಂಟು ಆ ಕಾರಣದಿಂದ ನಮ್ಮಾಳ್ವಾರ ಅವ್ರನ್ನ ಕುರಿತು ಹತ್ತಾರು ಪದ್ಯಗಳ ಪ್ರಶಂಸೆಯನ್ನು ಮಾಡ್ತಾನೆ ಅವರು ಶೂದ್ರ ಜನ್ಮಜಾತರು ಅಂತಂತಾರೆ ಯಾವುದೇ ಅವರ ಜನ್ಮ ಇರಲಿ ಚಿಕ್ಕ ವಯಸ್ಸಿಗೆ ಹುಡುಗನಾಗಿದ್ದಾಗಲೇ ವೈರಾಗ್ಯ ಬಂತು ತಂದೆ ತಾಯಿ ಯಾರೂ ಇಲ್ಲ ಅನಾಥರು ಒಂದು ಊರಾಚೆಯ ಒಂದು ಹುಣಿಸೆ ಮರದ ಕೆಳಗೆ ಕೂತರು ದಿವ್ಯ ದರ್ಶನವಾಯಿತು ಅವರು ಸಾವಿರ ಪದ್ಯಗಳನ್ನು ಹೇಳಿದರು ಅದು ತಿರುಮಾಯ್ ಮೊಳಿ ಅಂತ ಮೊಳಿ ಅಂತಂದರೆ ಉಲ್ಲೇಖ ಮಾತು ತಿರು ಸಿರಿಬಾಯ ನುಡಿ ಅದರ ಒಂದು ನೂರು ಪದ್ಯಗಳನ್ನು ನಮ್ಮ ಪೂತಿ ನರಸಿಂಹಾಚಾರ್ಯರು ಅನುವಾದ ಮಾಡಿದ್ದಾರೆ ಸಿರಿಬಾಯ ನುಡಿ ಅಂತ ಅದನ್ನು ಈ ವೆಂಕಟಾಧ್ವರಿ ಕೂಡ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದ ಅಂತ ಹೇಳ್ತಾರೆ ಅದು ಸಿಗ್ತಾ ಇಲ್ಲ ಆಮೇಲಿನ ವಿದ್ವಾಂಸರು ಪ್ರತಿವಾದಿ ಭಯ್ಯಂ ಅನ್ನಂಗರಾಚಾರ್ಯ ಮೊದಲಾದವರು ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ ಇವನ್ನೆಲ್ಲವನ್ನು ಹಲವರು ಮಾಡಿದ್ದಾರೆ ಈಚೆಗೆ ಸಂಪೂರ್ಣವಾಗಿ ದಿವ್ಯ ಪ್ರಬಂಧಗಳು ನಾಲಾಯಂ ಅಂತ ಕರೀತಾರಲ್ಲ ಚತುಸ್ಸಾಹಸ್ರಿ ಅದನ್ನು ಬಿಂಡಿಗನ ಬೆಲೆ ಭಗವಾನ್ ಅವರು ಅನುವಾದ ಮಾಡಿದ್ದಾರೆ ವಿಷ್ಣು ಭಕ್ತಿಯನ್ನು ಪ್ರಪತ್ತಿಯನ್ನು ಹೇಳ್ತಕ್ಕಂಥದ್ದು ಮಧುರ ಭಕ್ತಿ ವಾತ್ಸಲ್ಯ ಭಕ್ತಿ ಸಖ್ಯ ಭಕ್ತಿ ಇತ್ಯಾದಿಗಳು ವಿಶೇಷವಾಗಿ ಅಲ್ಲಿ ಮತ್ತು ಕ್ಷೇತ್ರ ಸಂದರ್ಶನ ಇವುಗಳೆಲ್ಲ ಉಂಟು ಬಗಬಗಿಯಾದದ್ದು ಅಸಾಹಿತ್ಯ ಅದರೊಳಗೆ ನಮ್ಮಾಳ್ವಾರದ್ದು ತುಂಬ ಶ್ರೇಷ್ಠವಾದದ್ದು ಪ್ರಪನ್ನ ಕೂಟಸ್ಥರು ಅಂತಲೇ ಅವರನ್ನು ಕರೀತಾರೆ ಮತ್ತು ಪ್ರಾಮಾಣಿಕವಾಗಿ ಬುಡಿದ್ರೆ ಗೊತ್ತಾಗುತ್ತದೆ ಅಲ್ಲಿ ಅದ್ವೈತ ಭಾವಗಳು ಕೂಡ ಉಂಟು ಅಹಂ ಬ್ರಹ್ಮಾಸ್ಮಿ ಭಾವವನ್ನು ನಾವು ಕಾಣ್ತೀವಿ ಉನ್ನತೋನ್ನತವಾದ ಸ್ಥಿತಿಯನ್ನು ಮನಸ್ಸು ಮುಟ್ಟಿದಾಗ ಭೇದವನ್ನು ಕಲ್ಪಿಸಿಕೊಳ್ಳೋಕ್ಕಾಗೋದಿಲ್ಲ ಎಲ್ಲವೂ ಬೇಕು ಅಂತ ಅನ್ನಿಸುತ್ತದೆ ನಮ್ಮ ವೇದಾಂತ ದೇಶಿಕರಲ್ಲಿ ಕೂಡ ಅವರು ಶೈವೈಷ್ಣವ ಸಂಪ್ರದಾಯದಲ್ಲಿ ಜೀವನ್ಮುಕ್ತಿ ಇಲ್ಲ ಆದರೆ ಅವರು ಪ್ರಾಕೃತದಲ್ಲಿ ಬರೆದಂಥ ಅಚ್ಯುತ ಶತಕದಲ್ಲಿ ಜೀವಂ ಮುಕ್ಕ ಸರಸ ಅಚ್ಚುವ ತವ ಭತ್ತ ಅನ್ನುವ ಮಾತು ಬರ್ತೇನೆ ನಿನ್ನ ಭಕ್ತರು ಜೀವನ್ಮುಕ್ತರೇ ಆಗಿಬಿಡ್ತಾರೆ ಅನ್ನುವ ಮಾತು ಜೀವನ್ಮುಕ್ತ ಸದೃಶರಾಗ್ತಾರೆ ಅನ್ನುವಂಥದ್ದು ಅಂದರೆ ಜೀವನ್ಮುಕ್ತಿ ಇರುವಂಥದ್ದು ಶಾಂಕರ ಅದ್ವೈತದಲ್ಲಿ ಮಾತ್ರ ಅಂದರೆ ಈ ಶಾಸ್ತ್ರದ ಚರ್ಚೆಯಲ್ಲಿ ಅದು ಇದು ಅಂತ ವಿಭಾಗಗಳು ಬರ್ಬೋದು ಭಾವದಲ್ಲಿ ಬಂದಾಗ ಆ ಹೊತ್ತಿಗೆ ಅದು ಒಂದು ಅನ್ನುವಂಥದ್ದಾಗಿರುತ್ತದೆ ಈ ಒಂದು ದೃಷ್ಟಿಯಿಂದ ನೋಡಿದಾಗಲೂ ನಮ್ಮಾಳ್ವಾರರದು ಅಲ್ಲಮ್ಮ ಪ್ರಭುಗಳದು ಇವ್ರದೆಲ್ಲ ಒಂದೇ ಜಾಡಿಗೆ ಬರುವಂಥದ್ದು ಉತ್ಕಟವಾದ ಭಾವಸ್ಫೂರ್ತಿ ಇಲ್ಲಿ ಅವನು ಚಮತ್ಕಾರ ಮಾಡ್ತಾನೆ ಅವರು ಹುಣಿಸೇ ಮರದ ಕೆಳಗೆ ಕೂತವರು ದಿಶಂಶ್ರಿತಾನಂ ಅಮೃತಾತ್ಮಕಂ ಫಲಂ ವಿಲಕ್ಷಣೋ ಭಾತಿ ಸತಿಂತ್ರಿಣೀತರುಹು ಸಹಸ್ರಶಾಖಂ ದ್ರವಿಡಾಗಮಂ ಸೃಜನ್ ಸಯಸ್ಯ ಮೂಲಂ ಸಮಪಾಶ್ರಿತೋ ಮುನಿ ಹುಣಿಸೇ ಮರ ಹುಳಿಯಾದ ಕಾಯಗಳನ್ನೇ ಕೊಡುವುದು ಆದರೆ ಅದರ ಬುಡದಲ್ಲಿ ಅತ್ಯಂತ ಸಿಹಿಯಾದ ಅಮೃತಮಯವಾದ ಕಾಯಿಗಳು ಹಣ್ಣಾಗಿ ಬಿಟ್ಟುವ ಮೊದಲಿಗೇನೆ ಈ ನಮ್ಮಾಳ್ವಾರ ರೂಪದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೂ ಇನ್ನೊಂದು ಆಕ್ಷೇಪ ಮಾಡ್ತಾನೆ ಇವರೆಲ್ಲ ಸರಿ ಆದರೆ ಇಲ್ಲಿ ಸುತ್ತಾಡ್ತಾರಲ್ಲ ಇವರಿಗೆ ವರ್ಣಾಶ್ರಮ ಇಲ್ಲ ವ್ಯವಸ್ಥೆ ಇಲ್ಲ ದೊಡ್ಡವರು ಚಿಕ್ಕವರು ಅಂತಿಲ್ಲ ಭಕ್ತಿಯನ್ನು ಒಂದು ಹೋಲ್ಡಾಲೊಳಗೆ ಎಲ್ಲ ಭೇದಗಳನ್ನು ಮರೆತು ಬಿಟ್ಟಿದ್ದಾರೆ ಅಂತ ಬೈತಾನೆ ಅದಕ್ಕೆ ಮತ್ತೆ ಮಾಮೂಲಾಗಿ ಸಮರ್ಥನೆ ಹೇಳ್ತಾನೆ ಭಗವದ್ಭಕ್ತಿಗಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ ಅಂತ ಇನ್ನು ಮುಂದೆ ಬರುವಂಥದ್ದು ವೇದಾಂತಿವರ್ಣನೆ ಇಲ್ಲಿ ಅದ್ವೈತಿಗಳನ್ನು ತೆಗೆದುಕೊಳ್ತಾನೆ ನೇರವಾಗಿ ಆ ಮಾಯಾವಾದವನ್ನು ಚೆನ್ನಾಗಿ ಆಕ್ರಮಣ ಮಾಡ್ತಾನೆ ಹೇಳ್ತಾನೆ ನೋಡು ಎಷ್ಟು ಚೆನ್ನಾಗಿ ಈ ಪಾಂಡ್ಯಚೋಲ ಮಂಡಲದಲ್ಲಿ ಪಂಡಿತರಿದ್ದಾರೆ ಎಷ್ಟು ದೊಡ್ಡ ವಿದ್ವಾಂಸರು ಸೋಮಯಾಜಿಗಳು ಶಾಸ್ತ್ರಜ್ಞರು ಕವಿಗಳು ಎಲ್ಲ ಇದ್ದಾರೆ ಅಂತಂದಾಗ ಎಲ್ಲ ನಿಜ ಹೌದು ಆದರೂ ನರೋಚತೆ ನಮಸ್ಕಾರಿಯ ನಮಸ್ಕಾರ ಮಾಡಬೇಕು ಅಂತ ನನಗನ್ಸೋಲ್ಲ ಯಾಕೆಂದರೆ ಯದೇಶು ಮಿಥ್ಯಾವಾದಿನ ಏವ ಬಹುಲಂ ಉಪಲಭ್ಯಂತೆ ತುಂಬ ಮಿಥ್ಯಾವಾದಿಗಳೇ ಇದ್ದಾರಲ್ಲ ಅಂತ ನಮ್ಮ ದೇಶದಲ್ಲಿ ಬ್ರಾಹ್ಮಣರು ಅಂತ ಅನಿಸಿಕೊಂಡವರ ಪೈಕಿ ಸೆನ್ಸಸ್ನಲ್ಲಿರುವಂಥ ಸರ್ಟಿಫಿಕೇಟಿನ ಪ್ರಕಾರ ಹೆಚ್ಚಿನ ಸಂಖ್ಯೆಯವರು ಸ್ಮಾರ್ತರು ಅನ್ನೋ ವಲಯಕ್ಕೆ ಬರ್ತಕ್ಕಂಥವ್ರು ಹಾಗಾಗಿ ಮಿಥ್ಯಾವಾದಿಗಳೇ ಜಾಸ್ತಿ ಹೇಳ್ತಾನೆ ಪ್ರತ್ಯಕ್ಷ ಗೋಚರ ಮಶೇಷಮಪಿ ಪ್ರಪಂಚಂ ಮಿಥ್ಯೇತಿ ಮಾಯನ ಇಮೇ ಪ್ರತಿಪಾದಯಂತಿ ಸರ್ವ ಪ್ರಮಾಣ ಸರಣಿ ಮತಿವರ್ತಮಾನಂ ಬ್ರಹ್ಮಾಶ್ರಯಂತಿ ಪರಂ ಬತ ನಿರ್ವಿಶೇಷಂ ಜಗತ್ತು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದರೂ ಇದನ್ನು ಮಿಥ್ಯೆ ಮಾಯೆ ಅಂತಂತ ಇದ್ದಾರಲ್ಲ ಎಲ್ಲ ಪ್ರಮಾಣಗಳಿಗೂ ಪ್ರತ್ಯಕ್ಷ ಅನುಮಾನ ಅಪ್ತವಾಕ್ಯಾದಿಗಳು ಎಲ್ಲಕ್ಕೂ ವ್ಯತಿರಿಕ್ತವಾಗಿ ಅದನ್ನು ಹೇಳ್ತಾ ಬರ್ತಾರಲ್ಲ ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೇನಿದೆ ಅಷ್ಟು ಮಾತ್ರ ಅಲ್ಲ ಇವರು ಬ್ರಹ್ಮಬಂಧುಗಳಾಗ್ಬಿಟ್ಟಿದ್ದಾರೆ ಬ್ರಹ್ಮಕ್ಕೆ ಚ್ಯುತಿ ತಂದುಬಿಟ್ಟಿದ್ದಾರೆ ಯಾಕೆ ब्रह्मणे वेद दुह्यति श्रुतिषु कुमति कर्मकांडे निरस्त प्राण्ये ब्रह्मकांडे सहगुण वचन शेषि ब्रह्मशबद मिथ्यार्थस्भक्ति प्रकृतिर पर ब्रह्म नैवाभिधत्ते वाच्यवाश्रय्वात् कथ मुपनिषद मानता ब्रह्म अन्दू दोडदूं के मुन् ಕರ್ಮಕಾಂಡವ ನಿಲ್ಲವನ್ನು ಕೂಡ ಕರ್ಮ ಗೌಣವಾದದ್ದು ಕರ್ಮ ಇಲ್ಲದೆಯೂ ಮೋಕ್ಷಕ್ಕೆ ಅರ್ಹತೆ ಬಂದುಬಿಡುತ್ತದೆ ಅನ್ನುವಂಥದ್ದನ್ನು ಬ್ರಹ್ಮಸೂತ್ರದಲ್ಲಿಯೇ ಶಂಕರು ತೋರ್ಪಡಿಸಿಬಿಡ್ತಾರೆ ಅಥಾ ಅನ್ನೋದಕ್ಕೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಎಲ್ಲ ಸಕಲ ಕರ್ಮಾನುಷ್ಠಾನ ಅಂತಂದರೆ ಇವರು ಕೇವಲ ಜ್ಞಾನಸಿದ್ಧಿಗಾಗಿ ಬೇಕಾಗಿರ್ತಕ್ಕಂಥ ಮೋಕ್ಷ ಸಾಧನ ಸಾಮಗ್ರಿ ಅಂತ ಅನಿಸಿಕೊಂಡಂತಹ ಮುಮುಕ್ಷುತ್ವ ತೀವ್ರವಾದ ಮುಮುಕ್ಷೆ ಮುಕ್ತು ಮಿಚ್ಛ ಆ ಬಿಡುಗಡೆಯ ಬಯಕೆ ಅನ್ನೋದು ಸಾಧನ ಚತುಷ್ಟಿಯ ಮಾತ್ರ ಅಂತ ಹೇಳಿಬಿಡ್ತಾರೆ ಈ ಕಾರಣದಿಂದ ಕರ್ಮಕಾಂಡ ಪೂರ್ತಿ ನಿರಸ್ತವಾಗ್ಬಿಡ್ತು ಹೋಗಲಿ ಬ್ರಹ್ಮವನ್ನು ಇಟ್ಕೊಳ್ಳೋದು ಅಂತಂದರೆ ಬ್ರಹ್ಮ ಸಗುಣ ಸಕಲ ಕಲ್ಯಾಣ ಗುಣಪೂರ್ಣವಾದದ್ದು ಸಾಕಾರವಾದದ್ದು ಎಲ್ಲ ಹೌದು ಸರ್ವ ಕರ್ತೃ ಸರ್ವ ತಾಪಯಿತೃ ಸರ್ವ ನಿಹಂತ್ರು ಅಂತ ಹೀಗೆಲ್ಲ ಇರುವಂಥ ಆ ಬ್ರಹ್ಮವನ್ನು ಇವರು ನಿಷ್ಕಳವಾಗಿ ನಿಷ್ಕ್ರಿಯವಾಗಿ ನಿರ್ಗುಣವಾಗಿ ಮಾಡಿಬಿಟ್ಟು ಅದಕ್ಕೆ ಅಸ್ತಿತ್ವವೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಬ್ರಹ್ಮ ಶಬ್ದದಲ್ಲಿ ಬ್ರಹ್ಮ ಬೃಹಿ ವೃದ್ಧವನ್ನು ಧಾತುವಿನಿಂದ ಬಂದಂಥ ಬ್ರಿಹಿ ಎನ್ನುವಂತಹ ಧಾತುವಿನ ಪ್ರಕೃತಿಯೂ ಇಲ್ಲ ಮತ್ತು ಸುಪ್ರತ್ಯಯದಂಥ ಒಂದು ಪ್ರತ್ಯಯವೂ ಇಲ್ಲ ಅಂದರೆ ಒಂದು ಶಬ್ದದಲ್ಲಿ ಪ್ರಕೃತಿ ಪ್ರತ್ಯಯ ಎರಡೂ ಸೇರಿ ಪದ ಅಂತ ಆಗುತ್ತದೆ ಆ ಎರಡೂ ಕೂಡ ಅರ್ಥರಹಿತವಾಗಿ ಮಾಡಿಬಿಟ್ಟು ಬ್ರಹ್ಮಕ್ಕೇ ಮಿಥ್ಯಾತ್ವ ತಂದುಬಿಟ್ಟಿದ್ದಾರೆ ಹಾಗಾಗಿ ಇವ್ರನ್ನ ಏನನ್ನಬೇಕು ಸರ್ವಜ್ಞವಾದ ಬ್ರಹ್ಮವನ್ನು ಅಜ್ಞಾ ಅಂತ ಮಾಡಿಬಿಟ್ರು ಯಾಕೆಂದರೆ ಅದಕ್ಕೆ ಯಾವುದೇ ಒಂದು ಇಂದ್ರಿಯಗಳಿಲ್ಲ ಅಂತ ಮಾಡಿಬಿಟ್ರೆ ಅದು ಏನು ತಿಳ್ಕೊಳ್ಳುತ್ತೆ ಅಂತ ಅದು ಮಾಡುತ್ತದೆ ಹೀಗಾಗಿ ಸರ್ವಜ್ಞ ಮಗ್ನ ಇತಿ ಸರ್ವ ಪದಾಭಿಧೇಯಂ ಕಸ್ಯಾಪ್ಯವಾಚ್ಯ ಐತಿ ಎಲ್ಲ ಶಬ್ದಗಳಿಂದ ತಿಳಿಯಲ್ಪಡ್ತಕ್ಕಂಥ ಅವಚನೀಯನಾದದ್ದು ಅನಿರ್ವಾಚ್ಯ ಅಂತ ಹೇಳಿಬಿಟ್ಟು ಅದಕ್ಕೆ ಶಬ್ದವೇ ಇಲ್ಲ ಅಂತ ಮಾಡಿಬಿಟ್ರು ಸರ್ವ ಮಹಾಗುಣಾನಾಂ ಸ್ಥಾನಂಚ ನಿರ್ಗುಣ ಕ ಸಕಲ ಕಲ್ಯಾಣ ಗುಣ ಪರಿಪೂರ್ಣ ನಿರ್ಗುಣ ಅಂತ ಮಾಡಿಬಿಟ್ಟು ಇತಿಹ ಸಮಸ್ತ ವೇದ ವೇದ್ಯಂ ತ್ವವೇದ್ಯ ಇತಿ ಎಲ್ಲ ವೇದಗಳಿಂದ ವೇದ್ಯನಾದೂನು ನಾ ಯಥವಾಚೋ ನಿವರ್ತಂತೆ ಅಂತ ವೇದ ವೇದಗಳಿಂದ ಕೂಡ ತಿಳಿಯತಕ್ಕಂಥ ಅಲ್ಲ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಹೀಗಾಗಿ ವೇದಗಳು ಅವನನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಮಾತುಗಳು ತಿಳ್ಕೊಳಕ್ಕಾಗೋಲ್ಲ ಇನ್ನು ಅವನಿದಾನ ದೃಶ್ಯಂ ಮಿಥ್ಯಾ ದೃಷ್ಟಿಕರ್ತಾಪಿ ಮಿಥ್ಯ ದೋಷೋ ಮಿಥ್ಯೆ ವೇತಿಯ ಧೀರಮೇಷಾಂ ಸಾಧಿಷ್ಟಾನಾಂ ಶೇಪಿತೆ ನೇತಿ ಚಿಂತ ಸಾಧಿಷ್ಟಾನಾಂ ಪಂಡಿತಾನಾಂ ಉದೇತಿ ಇನ್ನು ಎಲ್ಲವನ್ನೂ ಮಿಥ್ಯೆ ನೋಡುವನು ಮಿಥ್ಯ ನೋಡಲ್ಪಡುವುದು ಮಿಥ್ಯೆ ನೋಡುವಿಕೆ ಅನ್ನೋದು ಮಿಥ್ಯೆ ಅಂತಂದರೆ ಈ ಎಲ್ಲದಕ್ಕೂ ಆಧಾರಭೂತವಾಗಿ ಬ್ರಹ್ಮ ಇದೆ ಅಂತೀವಲ್ಲ ಅದು ಯಾಕೆ ಮಿಥ್ಯೆ ಆಗಿರಬಾರ್ದು ಈ ರೀತಿಯಾಗಿ ಕೇಳ್ತಾನೆ ಇದಕ್ಕೆ ವಿಶ್ವಾವಸು ತಿಪ್ಪೆ ಸಾರಿಸುವ ತುಂಬ ವೀಕ್ ಉತ್ತರ ಪಡ್ತಾನೆ ಪಾರಂಪರ್ಯತ ಆಗತೋ ನಿಜಕುಲೆ ಪಂಥ ನ ಹಾತವ್ಯ ಇತ್ಯದ್ವೈತು ಪರಿಗೃಹ್ಯ ಹಂತ ಜಗತ್ತು ಮಿಥ್ಯಾತ್ವ ಆಚಕ್ಷತ ಅಧ್ಯೇತು ನಿಗಮ ನಶೇಷತ ಇಮಾನ್ ಕರ್ಮಣಿ ನಿರ್ಮಾತಂ ಅಪ್ಯಸ್ತಿ ಅಸ್ತಿಕ್ಯಾಚತುರ ಮಿತರೆ ಕೇ ತಾವದೇತಾದೃಶಾ ನೋಡಪ್ಪ ಅವ್ರದ್ದೇನೋ ಪರಂಪರೆ ತಪ್ಪೋ ಅಪ್ಪೋ ಅಂಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದನ್ನು ಬಿಡಬಾರ್ದಲ್ವಾ ಪರಂಪರೆಯನ್ನು ಬಿಡುವುದು ತಪ್ಪು ಆ ಕಾರಣದಿಂದ ಅವರು ತಪ್ಪಾದರೂ ಅದ್ವೈತನ ಇಟ್ಕೊಂಡು ಬಂದಿದ್ದಾರೆ ಆ ಶ್ರದ್ಧೆ ಅವ್ರದ್ದು ದೊಡ್ಡದು ಮತ್ತು ನಾಲ್ಕು ವೇದಗಳನ್ನು ಅಷ್ಟು ಚೆನ್ನಾಗಿ ಓದಿಕೊಂಡವರು ಇನ್ಯಾರು ಸಿಗ್ತಾರೆ ಅವರಂತೆ ಮತ್ತು ಎಲ್ಲ ಕರ್ಮಗಳನ್ನು ಅವರಂತೆ ಮಾಡುವವರು ಯಾರಿದ್ದಾರೆ ಹೀಗಾಗಿ ಇಂದು ಕರ್ಮಗಳು ವೇದಾಭ್ಯಾಸವೂ ಉಳಿದಿರೋದು ಇವರಲ್ಲೇ ಸ್ಮಾರ್ತರಲ್ಲೇ ಆ ಕಾರಣದಿಂದಾಗಿ ಶ್ರುತೀನ ಶ್ರುತಿರಧ್ಯ ವಿದಿತಾರ್ ಪ್ರತಿದಿನಂ ಕ್ರತೂನಾಹರ್ತಾರಹ ಕಮ ಜಪಿತಾರೋ ಮನುಗಣಂ ಅಮೀಸ್ಮಾರ್ ಶ್ರದ್ಧಾನ್ಯಪಿ ರಚಯಿತ ಶ್ರಾದ್ದಾನಿ ರಚಯಿತಾರೋ ವಿಧುನುತೆ ಶ್ರಾದ್ದಾನ್ಯಪ್ಪಿ ರಚಯಿತಾರೋ ವಿಧುಮತೆ ಶ್ರುತೆಯರ ಪ್ರಾಮಾಣ್ಯಂ ಪ್ರಸಜದ್ ಅನುಷ್ಠಾಪಕತೆಯ ಹಾಗಾಗಿ ಅವರ ಬಗ್ಗೆ ಆಕ್ಷೇಪ ಮಾಡಬೇಡ ಅಂತೇಳಿ ಅಧ್ಯಯತಾರಹ ಅಹರ್ತಾರಹ ಜಪಿತಾರಹ ಅಂತ ರಚಯಿತಾರಹ ಅಂತೆಲ್ಲ ತುಂಬ ಚೆನ್ನಾಗಿ ರಗಂತ ಪ್ರಯೋಗವನ್ನು ಮಾಡಿದ್ದಾನೆ ಕವಿ ಆದರೆ ಒಂದು ವೆಂಕಟಾಧ್ವರಿ ಈಗ ಅದ್ವೈತವನ್ನು ಸಮರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ ಅಂತಲ್ಲ ಮಾಡಿದ್ರೆ ತನ್ನ ಮತ ಇಲ್ಲವಾಗ್ಬಿಡುತ್ತಲ್ಲ ಅಂತ ಪಾಪ ತುಂಬ ವೀಕ್ ಲಿಂಗ ಆದಂಥ ಉತ್ತರ ಕೊಡ್ತಾನೆ ಆದರೆ ವಸ್ತುತಃ ಬ್ರಹ್ಮ ಅಧಿಷ್ಠಾನ ಅಂತ ಆಗಿರೋದ್ರಿಂದ ಅದು ಮಿಥ್ಯ ಆಗುತ್ತದೆಯಾ ಅಂತಂದರೆ ಅದು ಖಂಡಿತ ಅಲ್ಲ ಮಿಥ್ಯೆ ಅನ್ನೋದಕ್ಕೆ ಸುಳ್ಳು ಅನ್ನೋ ಅರ್ಥ ಅಲ್ಲವೇ ಅಲ್ಲ ಇದ್ದದ್ದು ಇನ್ನೊಂದು ರೀತಿ ತೋರುತ್ತದೆ ಅನ್ನುವಂಥದ್ದೇ ಅಭಿಪ್ರಾಯ ಅನ್ಯೋನ್ಯವಾಗಿರುತ್ತದೆ ಅಂತ ಸದಸತ್ತುಗಳು ವ್ಯಾಮಿಶ್ರವಾಗಿ ತೋರುವುದು ಜಗತ್ತಿನ ಲಕ್ಷಣ ಅಂತ ವಸ್ತುತಃ ರಾಮಾನುಜಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಜಗತ್ತನ್ನು ಪರಮಾತ್ಮನಿಗೆ ಅಧೀನವಾಗಿ ಹೇಳಬೇಕು ಅಂದರೆ ಅದಕ್ಕೆ ಪರಿಪೂರ್ಣ ಸತ್ಯ ಹೇಳೋಕ್ಕಾಗೋಲ್ಲ ಈ ದೃಷ್ಟಿಯಿಂದ ಕಂಡಾಗ ಅದು ಬೌದ್ಧವಿರಲಿ ಶಾಂಕರವಿರಲಿ ರಾಮಾನುಜೀಯವಿರಲಿ ಮಾಧ್ವವಿರಲಿ ಎಲ್ಲಿಯೂ ಕೂಡ ಜಗತ್ತಿಗೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರ ಸತ್ತ ಅಂತ ಅಲ್ಲ ಪಾರತಂತ್ರ್ಯ ಇರುವಂಥದ್ದು ಸತ್ಯವಲ್ಲ ಅಂತ ಶಂಕರ್ ಹೇಳ್ತಾರೆ ಪಾರತಂತ್ರ್ಯಕ್ಕೂ ಸತ್ಯತ್ವ ಉಂಟು ಅಂತ ಮಧ್ವಾಚಾರ್ಯರು ಹೇಳ್ತಾರೆ ಹೇಳಿದು ಡಿಫರೆನ್ಸ್ ಇನ್ ಅಪ್ರೋಚ್ ಬಟ್ ನಾಟ್ ಇನ್ ದಿ ಟ್ರೂತ್ ಅಂತ ಅನ್ನುವಂಥದ್ದು ಅನಿಸುತ್ತದೆ ಯಾಕೆಂದರೆ ಪರಾಧೀನತೆ ಬಂದ ತಕ್ಷಣವೇ ಪರಿಪೂರ್ಣತೆ ಇಲ್ಲ ಅಂತ ಈ ಪರಿಪೂರ್ಣತೆಯ ರಾಹಿತ್ಯದ ಕಡೆಗೆ ಅದ್ವೈತಿಗಳು ಒತ್ತಾಕಿದ್ರೆ ಪರಾಧೀನತೆಯಾದರೂ ಏನಾದರೂ ಇದೆಯಲ್ಲ ಅದು ಇದೆ ಅನ್ನುವುದು ಮುಖ್ಯ ಅನ್ನುವಂಥದ್ದು ದ್ವೈತದ ಅವಧಾರಣೆ ಅಂದರೆ ದಟ್ ಈಸ್ ದಿ ಡಿಫರೆನ್ಸ್ ಇನ್ ಎಂಫಸಿಸ್ ಅವಧಾರಣೆಯ ವ್ಯತ್ಯಾಸದಲ್ಲಿ ಕಂಡುಬರುವಂಥದ್ದೇ ಹೊರತು ಮಿಕ್ಕಂತೆ ಏನು ಜಗತ್ತಿನ ವಿಷಯದಲ್ಲಿ ಅಲ್ಲ ಅನ್ನುವುದು ಗೊತ್ತಾಗುತ್ತದೆ ಮತ್ತೆ ಜಗಮಿರ್ಪನ್ನಂ ಭಾವ್ಯಂ ಅಂತ ಡಿ ವಿ ಜಿ ಹೇಳ್ತಾರಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇಂದ್ರಿಯ ಅನುಭವ ಬರ್ತಾಯಿದೆ ಅಂತಂದರೆ ಅಲ್ಲಿವರೆಗೂ ಯಾವ ಅದ್ವೈತ ಅದ್ವೈತುಕೊಂಡವನು ಜಗತ್ತು ಇಲ್ಲ ಅಂತಂದಿಲ್ಲ ಜಗತ್ತು ಜಗತ್ತಾಗಿ ನಮಗೆ ಅನುಭವಕ್ಕೆ ಬರುವವರೆಗೂ ಅದು ಗೌರವನೀಯ ಅದು ಪಾಲನೀಯ ಜಗತ್ತು ಬ್ರಹ್ಮವಾದಾಗ ಅದು ಆಸ್ವಾದ್ಯವಾಗ್ಬಿಡ್ತದೆ ಆಸ್ವಾದ ಬಂದಲ್ಲಿ ಜಗತ್ತು ಬ್ರಹ್ಮ ಹಾಗಲ್ಲದೆ ಜಗತ್ತು ನಮಗೆ ಪ್ರತೀತವಾದಲ್ಲಿ ಅದು ಲೋಕ ದ್ವೈತ ಅಸ್ವಾದ್ಯವಾದಲ್ಲಿ ಅದು ಅದ್ವೈತ ಅಂದರೆ ವಿ ಆರ್ ಕಂಪ್ಲೀಟ್ಲಿ ಲಾಸ್ಟ್ ಇನ್ ಅವರ್ ಜಲ್ಸ್ ಅನ್ನುವಂಥದ್ದು ಅನುಭವ ಕಾಲದಲ್ಲಿ ಜಗತ್ತು ಇಲ್ಲ ಆಗುತ್ತದೆ ಅರಿವಿನ ಕಾಲದಲ್ಲಿ ಪ್ರತೀತವಾಗುತ್ತದೆ ಅಂತ ಪ್ರತೀತಿ ಅನುಭವ ಅಂತ ಎರಡು ಉಂಟು ಪ್ರತೀತಿ ಅನ್ನುವುದು ಪ್ರಧಾನವಾಗಿ ತರ್ಕಲಕ್ಷಣದ್ದು ದ್ವೈತ ಲಕ್ಷಣದ್ದು ಅನುಭವ ಅನ್ನುವಂಥದ್ದು ಭಾವಲಕ್ಷಣದ್ದು ಅದು ಅದ್ವೈತವಾದದ್ದು ಇವು ಎರಡು ಎಣ್ಣೆ ಸಿಗೆಕಾಯಿಗಳು ಅಲ್ಲ ತತ್ವ ಸಮನ್ವಯಕ್ಕೆ ಕಷ್ಟಪಡಬೇಕಾಗಿಲ್ಲ ನೋಡಿದಾಗ ಗೊತ್ತಾಗುತ್ತದೆ ಎರಡು ದೃಷ್ಟಿಕೋನಗಳಲ್ಲಿರುವಂಥ ವ್ಯತ್ಯಾಸವೇ ಹೊರತು ಪರಮಾರ್ಥ ಸೃಷ್ಟಿಯಲ್ಲಿ ಅಲ್ಲ ಅಂತ ಆಮೇಲೆ ಅವರು ಸ್ಮಾರ್ತರು ಶೈವ ಪ್ರಾಚುರ್ಯವನ್ನು ಹೊಂದಿದ್ದಾರೆ ಅಂತ ಇದು ಒಂದು ಶೈವ ವೈಷ್ಣವದಲ್ಲಿ ಅದು ಹೇಗೋ ವೀರಶೈವರು ತಮಿಳ್ನಾಡಿನ ಸಿದ್ಧಾಂತ ಶೈವಗಳ ಜೊತೆಗೆ ಈ ಸ್ಮಾರ್ತರು ಸೇರಿಕೊಂಡು ಬಿಟ್ಟಿದ್ದಾರೆ ಅಪೈ ದೀಕ್ಷದಿಂದ ಈಚೆಗೆ ಆ ಕೋಲಾಹಲ ಮತ್ತು ಹೆಚ್ಚಾಯಿತು ಅದೇನಾಯಿತು ವೈಷ್ಣವರಲ್ಲಿ ಅಂದರೆ ಮಾಧ್ವರ ಕಾಡಮೆ ತಮಿಳ್ನಾಡಲ್ಲಿ ಶ್ರೀ ವೈಷ್ಣವರು ಹೆಚ್ಚು ಅವರ ವಿರುದ್ಧವಾಗಿ ಸೆಣಸೋದಕ್ಕೋಸ್ಕರವಾಗಿ ಇವರು ಶೈವವನ್ನು ಅವಲಂಬಿಸಿಬಿಟ್ರು ವಸ್ತುತಃ ಶಾಂಕರರಿಗೆ ಶಿವ ಕೇಶವ ಎಲ್ಲ ಒಂದೇ ಅಪ್ಪೈ ದೀಕ್ಷಿತ್ರ ಹೇಳ್ತಾರೆ ಈಶವ್ವ ಕೇಶವೋವ ಶ್ರುತಿಶೇಖರ ಗಿರಾಮ್ ಅಸ್ತು ತಾತ್ಪರ್ಯ ಭೂಮಿ ನಾಸ್ಮಾಕಂ ತತ್ರವಾದ ಪ್ರಸರತಿ ಅಂತ ಅವರಿಬ್ಬರೊಳಗೂ ನಮಗೆ ಯಾರಿಗೂ ವೈರ ಇಲ್ಲ ಅಂತ ಆದರೂ ಇವರಲ್ಲಿ ಲಾಂಛನ ದೃಷ್ಟಿಯಿಂದ ವಿಭೂತಿ ಹಾಕ್ಕೊಳ್ತಕ್ಕಂಥದ್ದು ಪರಮೇಶ್ವರ ಅಂತಂದರೆ ಶಿವ ಅಂತಂದುಕೊಂಡ್ಬಿಟ್ಟಿದ್ದಾರೆ ಯಾರೂ ಆಗಬಹುದು ಹೀಗೆಲ್ಲ ಆಗಿ ಶೈವಪ್ರಾಚುರ್ಯ ಅಂತ ಆಗ್ಬಿಟ್ಟಿದೆ ಅದನ್ನು ಇವನು ಬೈತಾನೆ ಮದನ ಜನಕೇ ವೀತಾತಂಕೆ ಮಹಾಗುಣ ಶೈವತೋ ಪರಮಪುರುಷೇ ನಿತ್ಯಾಸಕ್ತಾಂ ಶ್ರುತಿಂ ಬತ ಪಶುಪತೌ ಶೋಲೋಪೇತೆ ಮನೋಭವದಾಹಕೆ ನೀತ ನೀತಹೃದಯಾಂ ಶೈವಾ ಜಲ್ಪನ್ತ್ಯಭಾಗ್ಯ ಹತಾ ಇವ ಮದನ ಜನಕನಾದವನು ಲಕ್ಷ್ಮೀಪತಿಯಾದವನು ಪರಮಪುರುಷನಾದವನು ಇದ್ದಾಗ ಇವರು ಪಶುಪತಿಯನ್ನು ಶೂಲಿಯನ್ನು ಮನ್ಮಥ ದಾಹಕನನ್ನು ಇಟ್ಕೊಂಡಿದಾರಲ್ಲ ಬೈಕೇನು ಬೆಂಕಿಗೆ ಹಾಕ್ತಕ್ಕಂಥವನು ಶೂಲ ರೋಗ ಅಂತಲೂ ಅರ್ಥ ಇಟ್ಟುಕೊಂಡವನು ಮಹಾ ಮಹಾ ಪಶುಪತಿಯವನು ಅವನನ್ನು ಇಟ್ಟುಕೊಂಡಿದ್ದಾರಲ್ಲ ಈ ಸ್ಮಾರತರು ಶೈವರು ಹಾಗಾಗಿ ಅವರು ಭವನಾಶಕ್ಕಾಗಿ ಭವಹತೆಯೇ ಭಾವಯಂತೆ ಭವಂತೆ ಭವನಾಶಕ್ಕಾಗಿ ಭವನನ್ನೇ ಭಜಿಸ್ತಾರಲ್ಲ ಎಂಥದ್ದಿದು ಪ್ರಪಂಚನಾಶಕ್ಕೆ ಪ್ರಪಂಚವನ್ನೇ ಕೇಳ್ತಕ್ಕಂಥದ್ದು ಮೋಕ್ಷಿಚ್ಛೇ ಜನಾರ್ದನ ಆತಂತ ಅವನು ಅದೇ ಪದ್ಯವಾಗಿ ಹೇಳ್ತಾನೆ ಆರೋಗ್ಯಂ ಆದಿಚ್ಛೇತ್ ಜ್ಞಾನಮಿಚ್ಛೇತ್ ಸದಾಶಿವಾತ್ ಹಾಗಾಗಿ ಮೋಕ್ಷಿಚ್ಛೇ ಜನಾರ್ದನ ಆತಂತ ಇದೆ ಅದನ್ನು ಮರೆತು ಬಿಟ್ಟಿರಲ್ಲ ಅಂತ ಮತ್ತೆ ತದ್ವಿಷ್ಣೋ ಪದಂ ಸದಾ ಪಶ್ಯಂತ ಸೂರಯ ದಿವುಷರಾತ ತಮ್ಮ ಅಂತ ಎಲ್ಲ ವೇದದಲ್ಲಿ ಬರುತ್ತೆ ತದ್ವಿಷ್ಣೋ ಪದಂ ಹಿ ತಮಸಃ ಪಾರೇ ಸದಾ ಪಶ್ಯತ ಸಾಂದ್ರಂ ಸೂರ್ಯಗಣೇನ ನಿರ್ಮಲ ಮಹಾನಂದಾತ್ಮಕಂ ಶಾಶ್ವತಂ ಅಂತ ಇದೆ ಇದೆಲ್ಲ ಇದ್ದನ್ನು ಬಿಟ್ಬಿಟ್ಟು ವ್ಯಸನಿತಾ ಮಾಹೇಶ್ವರಂ ನಶ್ವರಂ ಮಾಹೇಶ್ವರ ಲೋಕಕ್ಕೆ ಹೋಗಬೇಕು ಅಂತ ಅದು ನಶ್ವರವಾದದ್ದು ಯಾಕೆ ಅಂತಂತಾನೆ ಅದಕ್ಕೂ ಇವರು ಮತ್ತೆ ಅದೇ ಏನೆಲ್ಲ ಇದ್ದರೂ ಈ ವಿಷ್ಣು ಭಕ್ತಿಯಾಗಿ ಅದು ಕಡೆಗೆ ಪರಿಣಮಿಸುತ್ತದಪ್ಪ ಸ್ಮರಹರ ಪರಿಚರ್ಯ ಸಾಂಪ್ರತಂ ತನ್ಯತೆಯ ಜನಯತೆ ಹರಿಭಕ್ತಿ ಜನ್ಮ ಅಂತಾರೆ ಸ ಈಗ ಅವರು ಶಿವಭಕ್ತರಾಗಿ ಮುಂದಿನ ಜನ್ಮದಲ್ಲಿ ವಿಷ್ಣು ಭಕ್ತರಾಗ್ತಾರೆ ಅದಕ್ಕೆ ಸೋಪಾನ ಅಂತ ನಮ್ಮಲ್ಲಿ ಉಂಟಲ್ಲ ಸಮಾಧಾನ ಕೊಡುವುದು ಮಂದ ಮಧ್ಯಮ ಉತ್ತಮ ಅಧಿಕಾರಿಗಳು ಅಂತಿದ್ದಾರೆ ಆ ಪ್ರಕಾರ ಆಗುತ್ತದೆ ಅಂತ ಈ ಮಾತನ್ನು ಶಿವಭಕ್ತರು ಹೇಳ್ತಾರೆ ಮತವನ್ನು ಹಿಡಿದು ಹೋದಾಗ ಅಭಿನಿವೇಶ ಬರುತ್ತದೆ ಅಂತ ನಾನು ಮೊದಲೇ ಹೇಳಿದೆ ಆ ಕಾರಣದಿಂದಲೇ ವೆಂಕಟಾಧ್ವರಿ ದೊಡ್ಡ ಕವಿ ಅಂತ ಅನ್ನಿಸಿಕೊಳ್ಳಲಾರ ಆದರೆ ಅವನಲ್ಲಿ ಏನು ಸಿಗುತ್ತದೆಯೋ ಅದನ್ನು ನೋಡಬೇಕು ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವನು ಹೇಳ್ತಾನೆ ದ್ವೇಷೋ ಮುಕುಂದ ವಿಷಯೋ ವಿಷಯ ಯೋಗ ತುಲ್ಯ ಇಷ್ಟು ದ್ವೇಷವಿಲ್ಲದೆ ಎಷ್ಟಾದರೂ ಶಿವಭಕ್ತಿ ಮಾಡಲಿ ಪರವಾಗಿಲ್ಲ ಅಂತಂತಾನೆ ಅದು ಎಲ್ಲರಿಗೂ ಒಪ್ಪಿಗೆ ಆಗುವಂಥದ್ದು ಯಾವ ದೇವರನ್ನೂ ಇನ್ಯಾವ ಯಾವ ದೇವರ ವೈರವಿಲ್ಲದೆ ಭಾವಿಸನಿ ಅದು ಕೇವಲ ಶೈವ ವಿಷ್ಣವ ಶಾಕ್ತ ಮಾತ್ರವಲ್ಲ ಜಿನ ಬುದ್ಧ ಅಲ್ಲ ಯಹೋವಾ ಅಂತ ಎಲ್ಲರಿಗೂ ಅಷ್ಟೇ ಮತ್ತು ದೇವರು ಇಲ್ಲ ಅನ್ನೋನು ಇಲ್ಲ ಅನ್ನೋದನ್ನು ಭಕ್ತಿಯಿಂದ ಉಪಾಸನೆ ಮಾಡಲಿ ಅಲ್ಲ ಅನ್ನೋನನ್ನು ಎಲ್ಲ ಅನ್ನೋನನ್ನು ಉಪಾಸನೆ ಮಾಡಿದಂತೆ ಇಲ್ಲ ಅನ್ನೋನನ್ನು ಉಪಾಸನೆ ಮಾಡಲಿ ನಮಗೇನೂ ತೊಂದರೆ ಇಲ್ಲ ಅವನ ಬದುಕಿ ಏನಾಯಿತು ಅವನಲ್ಲಿ ಸಾಮಾನ್ಯ ಧರ್ಮಗಳಾದ ಸತ್ಯ ಜ್ಞಾನ ಹಿಂಸೆ ಅಸ್ಥೇಯಾದಿಗಳು ಆದಿಗಳು ಉಂಟಾ ಅನ್ನುವಂಥದ್ದು ನೋಡಬೇಕು ಅಂತ ಹೀಗೆ ಮಾಡ್ತಾ ಅವನು ಜ್ಯೋತಿಷ್ಕರನ್ನು ಕಂಡು ಜ್ಯೋತಿಷ್ಕರನ್ನು ಬೈತಾನೆ ವಿಧತಿ ಸದಸದ್ವಾ ಜನ್ಮಪತ್ರಂ ಜನಾನಾಂ ಫಲತಿ ಯದಿ ತದಾನೀಂ ದರ್ಶಯತ್ಯತ್ಮದಾಕ್ಷ್ಯಂ ನ ಫಲತಿ ಯದಿ ಲಗ್ನಂ ದಷ್ಟುರೇವಾಹ ಮೋಹಂ ಹರತಿ ಧನಮಿಹೇವಂ ಹಂತ ದೈವಜ್ಞ ಪಾಶಃ ಬಾಯಿಗೆ ಬಂದಂತೆ ಜಾತಕ ಬರೀತಾನೆ ಬಾಯಿಗೆ ಬಂದಂತೆ ಫಲವನ್ನು ಹೇಳ್ತಾನೆ ಅಕಸ್ಮಾತ್ ಅದು ನಿಜ ಆಗಿಬಿಟ್ರೆ ತನ್ನದೇ ಅಂತಾನೆ ಆಗಲಿಲ್ಲ ಅಂತಲೇ ನಿಮ್ಮ ಜಾತಕದ ಲಗ್ನವೇ ಸರಿಯಿಲ್ಲ ನೀವು ಹುಟ್ಟಿ ಟೈಮೇ ಸರಿ ಇಲ್ಲ ಅಂತಂದ್ಬಿಡೋದು ಹೀಗೆ ದುಡ್ಡನ್ನು ಕಸಿಯೋದ್ರೊಳಗೆ ಅಗ್ರಣ್ಯ ಜ್ಯೋತಿಷ ಮತ್ತು ಪ್ರಮೋದೇ ಖೇದೇವಾ ನಮತಿ ಪುಂಸೋ ವಿಧಿವಶಾತ್ ಮಯೈವಂ ಪ್ರಾಗೇವಾಭಿಹಿತಮಿತಿ ಮಿಥ್ಯಾ ಕಥಯತಿ ಮನುಷ್ಯರಿಗೆ ಸಂತೋಷ ಬಂದಾಗಲೂ ದುಃಖ ಬಂದಾಗಲೂ ನೋಡಿ ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ ಆಗ ಬಂದಿತ್ತು ಅಂತ ಯಾರು ಜ್ಞಾಪಕ ಇಟ್ಕೋತಾರೆ ಪಾಪ ಹಾಗಾಗಿ ಹೌದೋ ಏನೋ ಅಂದ್ಕೊಳ್ತಾರೆ ಈ ಥರ ಮಾಡ್ತಾನೆ ಹಾಗಾಗಿ ಇದು ತುಂಬ ಅನ್ಯಾಯ ಅಂತಾನೆ ಆಗ ಇವನು ಮತ್ತೆ ತಿಪ್ಪೆ ಸಾರಿಸ್ತಾನೆ ಅಲ್ಲಪ್ಪ ನ ದವಂ ನ ಪಿತೃಂ ನ ಕರ್ಮಾತ್ರ ಸಿದ್ಧೇ ಯತ್ರಾಸ್ತಿ ದೇಶೇ ನನು ಜ್ಯೋತಿಷ್ಞಃ ನ ತಾರ ನಚಾರ ನವಾ ಗ್ರಹಣಾಂ ನತಿಥ್ಯಾದಯೋವ್ರ ಬುದ್ಧ ದೇವಪಿತೃ ಕಾರ್ಯಗಳು ವಿವಿಧ ಕರ್ಮಗಳು ಇವೆಲ್ಲ ಇಲ್ಲದೆ ಹೋಗ್ತಾ ಇತ್ತು ಮಳೆ ಬೆಳೆಯ ಹೊತ್ತು ಗೊತ್ತು ನಕ್ಷತ್ರ ವಾರ ಮೊದಲಾದವು ಎಲ್ಲ ಇಲ್ಲದೇ ಆಗ್ತಾ ಇತ್ತು ಜ್ಯೋತಿಷ ಇದ್ದಿದ್ದರಿಂದಲೇ ಇವೆಲ್ಲ ಆಗಿರುವಂಥದ್ದು ವಿಧೈವಜ್ಞ ಗ್ರಾಮಂ ವಿಧುರಂ ಭೂಪತಿ ಸಭಂ ಮುಖಂ ಶ್ರಿಯಹೀನಂ ಮನುಜಪತಿಶೂನ್ಯಂಚ ವಿಷಯಂ ಅನಾಚಾರಾನ್ ದಾರಾನ್ ಆ ಅಪಹರಿಕ ಚ ಪ್ರವಕ್ತೃತ್ವಾಪೇತಂ ಗುರುಮಪಿ ಸುಬುದ್ಧಿ ಪರಿಹರೇತ್ ಜ್ಯೋತಿಷ ಇಲ್ಲದ ಹಳ್ಳಿಯನ್ನು ವಿದ್ವಾಂಸರಿಲ್ಲದ ರಾಜಸಭೆಯನ್ನು ವೇದ ಇಲ್ಲದ ಬಾಯನ್ನ ಮತ್ತು ಒಳ್ಳೆಯ ಸ್ವಾಮಿ ಇಲ್ಲದ ದೇಶವನ್ನು ಆಚಾರವಿಲ್ಲದ ಹೆಂಡತಿಯನ್ನು ವಿಷ್ಣುಸ್ತುತಿ ಇಲ್ಲದ ಕಾವ್ಯವನ್ನು ಮತ್ತು ವಿವೇಕ ಇಲ್ಲದ ಗುರುವನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಹಾಗಾಗಿ ಇವರನ್ನು ಬಿಡಬಾರ್ದು ಅಂತ ಆಮೇಲೆ ವೈದ್ಯರನ್ನು ನೋಡ್ತಾನೆ ಮತ್ತೆ ವೈದ್ಯರನ್ನು ಬೈತಾನೆ ವೈದ್ಯಾಮೆ ವಂಚಿತ ರುಗ್ನವರ್ಗಾ ಪಿಚಂಡ ಭಾಂಡಂ ಪರಿಪೂರಯಂತಿ ಮಿಥ್ಯೌಷಧೈರ್ ಹಂತ ಮೃಷ ಕಷಾಯೈ ಅಸಹ್ಯ ಲೇಹ್ಯೈರ್ ತೈಲೈ ಸುಳ್ಳು ಪೊಳ್ಳೆ ಆಗಿರ್ತಕ್ಕಂಥ ತೈಲಗಳು ಆಸವಗಳು ಕಷಾಯಗಳು ಲೇಹ್ಯಗಳು ಚೂರ್ಣಗಳು ಭಸ್ಮಗಳು ಇವುಗಳನ್ನು ಕೊಟ್ಟು ಮರಳು ಮಾಡ್ತಾ ತನ್ನ ಹೊಟ್ಟೆ ತುಂಬಿಸ್ಕೋತಾನೆ ನಮಗೆ ಈ ವಿಷದಂಥ ಔಷಧಗಳನ್ನು ಹೊಟ್ಟೆ ತುಂಬಿಸಿ ತನ್ನ ಹೊಟ್ಟೆನ ದುಡ್ಡಿಂದ ತುಂಬಿಕೊಳ್ತಾನೆ ಇಂಥವನು ವೈದ್ಯ ನ ಧಾತೋರ್ ವಿಜ್ಞಾನಂ ನ ಚ ಪರಿಚಯೋ ವೈದ್ಯಕನಯೇ ನೋಗಾಣಂ ತತ್ವಾ ತತ್ವಾವಗತಿರಪಿ ನೋ ವಸ್ತುಗುಣಧೀಹಿ ತಥಾಪ್ಯೇತೆಯ ವೈದ್ಯ ಇತರಲ ತರಲಯಂತೋ ಜಡಜನಾನ್ ಅಸೂನ್ ಭೃತ್ಯ ಮೃತ್ಯೋರಿವ ವಸುಹರಂತೆ ಗದ ವಿಷ್ಯಾಂ ಇವ್ರಿಗೆ ಅಂದರೆ ಏನೂ ಗೊತ್ತಿಲ್ಲ ಅಷ್ಟಾಂಗವೂ ಇಲ್ಲ ಕಷ್ಟಾಂಗವೇ ಇಲ್ಲ ಹಾಗಾಗಿ ಇವರು ಯಮನ ದೂತರು ಯಮನ ಸಖರು ಆ ರೀತಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಶಬ್ದಾಲಂಕಾರ ಹೆಚ್ಚಾಯಿತು ನೋಡಿ ಸಾಯಣಾಚಾರ್ಯರ ಒಂದು ಸುಭಾಷಿತ ಸುಧಾನಿಧಿಯಲ್ಲಿ ಬರುವಂಥ ಒಂದು ವೈದ್ಯಕ ವ್ಯಂಗ್ಯ ನಿಂದೆ ಅದರ ಒಂದು ಶ್ಲೋಕ ನೋಡಿದರೆ ಗೊತ್ತಾಗುತ್ತದೆ ವೆಂಕಟಾಧ್ವರಿ ಎಲ್ಲಿ ಕೊರತೆ ಆಗುತ್ತದೆ ಅಂತ ಆ ಧ್ವನಿ ಕಾವ್ಯ ಇವನಲ್ಲಿ ಬರಲೇ ಇಲ್ಲ ಒಂದು ಕಡೆಯೂ ಧ್ವನಿ ಇಲ್ಲ ಇದು ಮಧ್ಯಮ ಕಾವ್ಯದ ಮೇಲೆ ಕೇಳುವುದೇ ಇಲ್ಲ ಏಕೆಂದರೆ ಅಲ್ಲಿ ಸ್ಮಶಾನದಲ್ಲಿ ಗಂಡ ಹೆಣ್ಣು ಹದ್ದುಗಳು ಮಾತಾಡ್ಕೊಳ್ತಾ ಇವೆ ಗೃಧ್ರಿ ಗೃಧ್ರಂ ಪೃಚ್ಛತಿ ಪಿತೃವನ ಮಧ್ಯೆ ದೃ ನ ದೃಶ್ಯತೆ ಧೂಮಃ ಪ್ರಾಯೋಸ್ಮಾಕಂ ವೈದ್ಯ ಗ್ರಾಮಾಂತರಂ ಗತೈತಿ ಇದೆ ಹೆಣ್ಣು ಹದ್ದು ಕೇಳುತ್ತೆ ಏನು ಸ್ವಾಮಿ ಇವತ್ತು ಸ್ಮಶಾನದಲ್ಲಿ ಹೊಗೆನೇ ಎದ್ದಿಲ್ವಲ್ಲ ಅಂತ ಅಯ್ಯೋ ನಾವು ವೈದ್ಯ ಪಕ್ಕದೂರ್ಗೆ ಹೋಗಿರಬೇಕು ಅಂತ ಗಂಡು ಹೇಳುತ್ತೆ ಅಂತ ಇದು ಸಾಕಲ್ವ ಹದ್ದುಗಳಿಗೂ ಗೊತ್ತಾಗಿದೆ ಅಂತ ಇದು ಉತ್ತಮ ಕಾವ್ಯದ ಲಕ್ಷಣ ಧ್ವನಿಕಾವ್ಯದ ಲಕ್ಷಣ ಪಾಪ ವೆಂಕಟಾಧ್ವರಿಗೆ ಬರಲಿಲ್ಲ ಅಂದರೆ ಪಾಂಡಿತ್ಯ ಹೆಚ್ಚಾದಾಗ ಮತ ಹೆಚ್ಚಾದಾಗ ವಿವೇಕಗಳು ಕಡಿಮೆ ಆಗುತ್ತದೆ ಕಲ್ಪನೆಗಳು ಕಡಿಮೆ ಆಗುತ್ತದೆ ಆಮೇಲೆ ಹೇಳ್ತಾನೆ ಏನೇ ಆದರೂ ವೈದ್ಯರಿಲ್ಲದೆ ಇದ್ದರೆ ಆಗುವಂಥದ್ದಲ್ಲ ವೈದ್ಯರು ಬದುಕಿಗೆ ಬೇಕೇ ಬೇಕು ಅಂತ ಒಂದು ಸಮನ್ವಯವನ್ನು ಕಷ್ಟಪಟ್ಟು ಹೇಳ್ತಾನೆ ಆಮೇಲೆ ಕವಿಗಳನ್ನು ಬೈತಾನೆ ಇಂಥ ಪ್ರಕಾರ ಈ ಕವಿಗಳು ಸುಮ್ಮನೆ ಭಿನ್ನಾಣದ ಮಾತು ಶಾಸ್ತ್ರಜ್ಞತೆ ಇಲ್ಲ ಅಂತೆಲ್ಲ ಮತ್ತು ಇವರಿಗೆ ತರ್ಕಶುದ್ಧಿಯೂ ಇಲ್ಲ ಅಂತ ಆದರೂ ಕವಿ ಇಲ್ಲದೆ ಭೂಷಣವಿಲ್ಲ ಮತ್ತು ವಿಷ್ಣುಸ್ತುತಿ ಮಾಡಿದರೆ ಮಾತ್ರ ಬರುವಂಥದ್ದು ಹಾಗಾಗಿ ವ್ಯಾಸ ವಾಲ್ಮೀಕಿ ಮೊದಲಾದವರ ದಾರಿಯಲ್ಲಿ ಸಾಗಬೇಕು ಅನ್ನುವ ಮಾತನ್ನು ಹೇಳ್ತಾನೆ ಇಲ್ಲೆಲ್ಲ ಅವನ ವ್ಯಂಗ್ಯವೋ ಮತ್ತೊಂದು ಅಷ್ಟಾಗಿ ವಿಜೃಂಭಿಸುವುದಿಲ್ಲ ಪ್ರಾಯಶಃ ಇವನು ಕವಿಯಾಗಿದ್ದರಿಂದಲೋ ಏನೋ ಅಂತಹ ಚಮತ್ಕಾರದ ಶ್ಲೋಕಗಳು ಇಲ್ಲಿ ಬರೋಲ್ಲ ತಾರ್ಕಿಕರ ಬಗ್ಗೆ ಒಂದಷ್ಟು ಬೈಗಳು ಬರ್ತವೆ ಕರ್ಮ ಬ್ರಹ್ಮ ವಿಚಾರಣಾಂ ವಿಜಹತೋ ಭೋಗಾಪ ಭೋಗಾಪವರ್ಗಪ್ರದ ಘೋಷಂ ಕಂಚನ ಕಂಚನ ಪ್ರತ್ಯಕ್ಷಂ ತಾರ್ಕಿಕಾ ಪ್ರತ್ಯಕ್ಷ ನಪುನಾತಿಪಹರತೆ ಪಾಪನ ಪೀಲುಟ ವ್ಯಾಪ್ತಿರ್ನಾವತಿ ನೈವ ಪಾಂತ್ಯ ನೈವ ಪಾತ್ಯುಪಮಿತಿರ್ನೋಪಕ್ಷತ ಈ ಕರ್ಮ ಬ್ರಹ್ಮವಿಚಾರಣೆಯ ಘಟಪಟ ಕೋಲಾಹಲ ಮಾಡಿಕೊಂಡು ಕಂಠಶೋಷಣೆ ಮಾಡ್ತಾ ಇದ್ದಾರೆ ತಾರ್ಕಿಕನು ಇವರಿಗೆ ಪ್ರತ್ಯಕ್ಷವೂ ಕಾಪಾಡೋದಿಲ್ಲ ಪೀಲು ಅಂತ ಎಲ್ಲವೂ ಕೂಡ ಕಣಗಳಿಂದ ಆದದ್ದು ಅಂತ ಇಲ್ಲಿ ವೈಶೇಷಿಕವನ್ನು ತರ್ತಾ ಇದ್ದಾನೆ ತರ್ಕದೊಳಗೆ ನ್ಯಾಯ ವೈಶೇಷಿಕ ಎರಡೂ ಬರುತ್ತದೆ ಅದನ್ನು ಮತ್ತು ವ್ಯಾಪ್ತಿ ಅಂದರೆ ಯಾವುದು ಲಿಮಿಟ್ ಅಂತ ಕರೀತಾರೆ ಅದು ಇವ್ರನ್ನ ಏನೂ ಕಾಪಾಡೋದಿಲ್ಲ ಉಪಮಿತಿ ಅಂತಂದರೆ ಇನ್ಫರೆನ್ಸ್ ಅನುಮಾನ ಪಕ್ಷತಾ ಅಂತಂದರೆ ಸಂಭಾವ್ಯತೆ ಅಂತ ಯಾವುದುಂಟು ಅದು ಯಾವುದೂ ಇವ್ರನ್ನ ಕಾಪಾಡುವುದಿಲ್ಲ ಅಂತ ತಾರ್ಕಿಕ ಪರಿಭಾಷೆಯನ್ನೇ ಬಳಸಿಬಿಟ್ಟು ಹೇಳ್ತಾನೆ ಇವರು ಸುಮ್ಮನೆ ಕಾಗೆಗೆ ಎಷ್ಟು ಹಲ್ಲಿದೆ ಮತ್ತು ಕಂಬಳಿಯಲ್ಲಿ ಎಷ್ಟು ಕೂದಲಿದೆ ಈ ರೀತಿಯಾಗಿ ಕೋಲಾಹಲ ಮಾಡ್ತಾರೆ ತರ್ಕದಿಂದ ಏನು ಪ್ರಯೋಜನ ಇಲ್ಲ ಪುರಾಣಂ ನಾಧೀತೆ ನಗಣೇತಿ ಕಿಂಚ ಸ್ಮೃತಿಗಣಂ ನ ಜಿಗ್ರತ್ಯಮ್ನಾಯಂ ಸ್ಪೃಶತಿ ನ ತದಂಗಾನ್ಯಪಿ ಸಕತ್ ಪುರಾಣ ಓದುಲ್ಲ ಆಗಮಗಳನ್ನು ಅಭ್ಯಾಸ ಮಾಡೋಲ್ಲ ಸ್ಮೃತಿಶಾಸ್ತ್ರಗಳು ಗೊತ್ತಿಲ್ಲ ಶ್ರುತಿಗಳು ಅಸಲೇ ಪರಿಚಯವಿಲ್ಲ ವೇದಾಂಗ ಅಂತೂ ಇವರಿಗೆ ಶೂನ್ಯ ಏನು ಬರೀ ಶುಷ್ಕ ತರ್ಕ ಮಾಡ್ತಾರೆ ಈ ಕಾರಣದಿಂದ ಅನ್ಯಾಯವಾಗಿದೆ ಇವರಿಂದ ಅಂತಲ್ಲ ಅಂತಾನೆ ಆದರೆ ಇವನು ಹೇಳ್ತಾನೆ ವಿಶ್ವಾವಸು ಹಾಗೆಲ್ಲ ತರ್ಕದಿಂದ ಪ್ರಯೋಜನ ಉಂಟು ಮೋಹಂ ಋಣದ್ಧಿ ವಿಮಲೀಕೃತೇ ಚ ಬುದ್ಧಿಂ ಸೂತೆ ಚ ಸಂಸ್ಕೃತ ಪದವ್ಯವಹಾರ ಶಕ್ತಿಂ ಶಾಸ್ತ್ರಾಂತರಾಭ್ಯಸನ ಯೋಗ್ಯತೆಯ ಯುನಕ್ತಿ ತರ್ಕಶ್ರಮೋ ತನುತೆ ಕಿಮಿಹೋಪಕಾರ ಬುದ್ಧಿನ ಚುರುಕು ಮಾಡುತ್ತದೆ ತಿಳಿ ಮಾಡುತ್ತದೆ ವಿವೇಕವನ್ನು ಮಂಕುತನವನ್ನು ದೂರ ಮಾಡುತ್ತದೆ ಒಳ್ಳೆಯ ಪದಜಾಲದಿಂದ ಪ್ರಮಾಣ ಪುರಸ್ಸರವಾಗಿ ಚರ್ಚೆ ಮಾಡೋದು ಹೇಳಿಕೊಡುತ್ತದೆ ಯಾವ ಶಾಸ್ತ್ರಕ್ಕೂ ಬೇಕಾಗಿರುವ ವಿವೇಚನಾ ಶಕ್ತಿಯನ್ನು ತಂದುಕೊಡುತ್ತದೆ ಇದಿಲ್ಲದೆ ತರ್ಕ ಇಲ್ಲದೆ ಇನ್ನೇನಾಗೋದಕ್ಕೆ ಸಾಧ್ಯ ಅಂತಾನೆ ಕಾಣಾದಂ ಪಾಣಿಮೀಯಂಚ ಸರ್ವಶಾಸ್ತ್ರೋಪಕಾರಕಂ ಅಂತ ಮಾತೇ ಉಂಟಲ್ಲ ತರ್ಕಶಕ್ತಿ ಬಹಳ ಬೇಕು ಅರೆ ನಮ್ಮ ತಾರ್ಕಿಕರ ತರ್ಕಶಕ್ತಿ ಅಲ್ಲ ಅದು ಎಷ್ಟೋ ಕಲಬೆರಕೆಯಾಗಿದೆ ಈ ಕಾಲಕ್ಕೆ ಹೇಳ್ತೀನಿ ಮ್ಯಾಥಮೆಟಿಕ್ಸ್ ಗಣಿತ ಗಟ್ಟಿಯಾಗಿದ್ದವನಿಗೆ ಸಕಲ ವಿದ್ಯೆಗಳು ವಶವಾಗುತ್ತವೆ ಆಲ್ ಲರ್ನಿಂಗ್ ಕನೆಕ್ಟೆಡ್ ವಿತ್ ಇಂಟೆಲಿಜೆನ್ಸಿಯಾ ಈಸ್ ದಿ ಬೇಸಿಸ್ ಹ್ಯಾಸ್ ದಿ ಬೇಸಿಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಅನಿಸುತ್ತದೆ ಗಣಿತ ಭಾಷೆ ವ್ಯಾಕರಣ ಅವುಗಳು ವಿಶೇಷವಾಗಿ ಮುಖ್ಯ ಅಂತನಿಸುತ್ತದೆ ಏಕೆಂದರೆ ಮ್ಯಾಥಮೆಟಿಕ್ಸ್ ಇಸ್ ದಿ ಹೈಯೆಸ್ಟ್ ಲಾಜಿಕ್ ಆಮೇಲೆ ಮೀಮಾಂಸಾ ಶಾಸ್ತ್ರದ ಬಗ್ಗೆಯೂ ಇವಷ್ಟು ಬೈತಾನೆ ಶಬರ ಶಬರಾಯವ ಭಗವದ್ಭಕ್ತಾನಾಂ ವಿನಿಂದನೀಯ ಇವರು ನಾಸ್ತಿಕರು ಮೀಮಾಂಸಕರು ನಾಸ್ತಿಕ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ನಿರೀಶ್ವರವಾದ ಹಾಗಾಗಿ ಇವರು ಬ್ರಹ್ಮೈವನ ಅಭ್ಯುಪಗತಃ ಪುರುಷೋತ್ತಮೋ ಏಹಿ ಬ್ರಹ್ಮವೇ ಇವರಿಗೆ ಗೊತ್ತಿಲ್ಲ ಅಂತ ಹಾಗೆಲ್ಲ ಹೇಳಬೇಡ ನೈಯಾಯಿಕಾ ನನುಶಾಬ್ ತ್ರಯೀ ಶಿರಸ್ಸು ಶ್ರಮಶಾಲಿನೋವಾ ವಾದಾಹವೇ ಬಿಭ್ರಯತಿ ಬಿಭ್ರತಿ ಜೈಮಿನೀಯ ನ್ಯಾಯೋಪರೋಧೆ ಸತಿ ಮೌನ ಮುದ್ರಾಂ ನ್ಯಾಯ ವ್ಯಾಕರಣ ವೇದ ಯಾವುದು ಗೊತ್ತಿದ್ದರೂ ಜೈಮಿನೀಯ ನ್ಯಾಯಗಳು ಯಾರಿಗೆ ಗೊತ್ತಿಲ್ಲ ಮೀಮಾಂಸಾ ನ್ಯಾಯ ಗೊತ್ತಿಲ್ಲದೆ ಬ್ರಹ್ಮಸೂತ್ರಗಳಿಗೆ ಅರ್ಥ ಮಾಡೋಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದಲೇ ವಿದ್ಯಾರಣ್ಯರು ಪೂರ್ವಾಶ್ರಮದಲ್ಲಿ ಜೈಮಿನೀಯ ನ್ಯಾಯಮಾಲ ಮತ್ತು ಅದಕ್ಕೆ ವಿಸ್ತಾರ ಅಂತ ಇನ್ನೊಂದು ವ್ಯಾಖ್ಯಾನ ಬರೆದರು ಈ ಕಾರಣದಿಂದ ಮೀಮಾಂಸಾ ಮಾಂಸಲವಾಗದೇ ಇದ್ದರೆ ಬುದ್ಧಿ ವೇದಾಂತವನ್ನು ನಿಶ್ಚಯ ಮಾಡೋಕ್ಕಾಗೋಲ್ಲ ಆ ಕಾರಣದಿಂದ ಯಾವುದೇ ಬೇರೆ ಶಾಸ್ತ್ರ ಬರೋಲ್ಲ ಇದೇ ಬೇಕಾಗುತ್ತದೆ ಅಂತ ಅದಕ್ಕೊಂದು ಸಮರ್ಥನೆಯನ್ನು ಹೇಳ್ತಾನೆ ಮತ್ತೆ ವ್ಯಾಕರಣದ ಬಗ್ಗೆ ಒಂದು ಬೈಗಳು ಬರ್ತದೆ ಇಡೀ ವ್ಯಾಕರಣ ಸೂತ್ರಗಳನ್ನೇ ಪೋಣಿಸಿಕೊಂಡು ಪದ್ಯ ಬರೆದಿದ್ದಾನೆ ಉಚ್ಚಾರಣೆಗೆ ತುಂಬ ಕಷ್ಟ ಇವರು ಸುಮ್ಮನೆ ಕೋಲಾಹಲ ಮಾಡ್ತಾ ಇರ್ತಾರೆ ಅಂತನ್ನುವಂಥದ್ದು ಶಾಬ್ದಿಕ ಕಪಟೇತೆ ರಟೇಯು ಅಂತಾರಲ್ಲ ನೋಡಿ ಆ ಶೈಲಿ ಎಂಥದ್ದು ಅನ್ನೋದಕ್ಕೆ ಡಿಂಗ್ ಢಾಂಗ್ ద్వయసోట్ జోచింతస్ వస్మస్చిష్టునాష్టునాష్టురత్యాతిష్ిలోర్వీ వృద్ధిరేచి యచిభం దాధా దంజలాంతే దివసీ కతిచి ఛబ్దాన్ పటంత శోషో ఝోంతశోటోషోషి సుజుజో अ रो रवीर मोर वसानम छे चेतिर्न्यस्त वाच सदसि यदि सताम शब्दिकश्चेत बुधास्यो किंतये रेवा पराद्धम नटविट गणिका नृत्य तोधी तोधी तधी तितकिटकिटदिकत्ता तत्तकारीहि ಹೀಗೆಲ್ಲಾನು ಠಿಣ್ ಠಾನ್ ಠಾಣ್ ಅಂತ ಹೇಳಿಬಿಟ್ಟು ಜಬಗಡ ಧಶ್ ಝಣ್ ಝಳಾಂ ಝಶ್ ಝೋಂತಶ್ ಛಶ್ ಅಂತೆಲ್ಲ ಹೇಳುವುದೇ ಇವರಿಗೆ ಪಾಂಡಿತ್ಯ ಆದರೆ ದಿತ್ತಾಮ್ ದಿತ್ತಾಮ್ ಧಿಗೇ ತಾಂ ಥಿಕ ಥಿಕತೊಂ ಅನ್ನುವಂಥ ಈ ಪಾಠಾಕ್ಷರಗಳು ಹೇಳುವಂಥ ನರ್ತಕರು ದೊಡ್ಡ ವಿದ್ವಾಂಸರಾಗಬೇಕಲ್ವ ಪಾಪ ನಟುವಾಂಗದವರು ದೊಡ್ಡ ವಿದ್ವಾಂಸರಾಗಬೇಕಲ್ವಾ ಅಂತ ಹೇಳ್ಬಿಟ್ಟು ಅಂತಾನೆ ಆಗ ಇವನು ಹೇಳ್ತಾನೆ ಮಾ ಸ್ಮ ಕಲೆಯತು ದೋಷ ಶಕಲನ ಇವರನ್ನು ನೀನು ದೋಷ ತೋರಿಸಬೇಡ ನೃಣಾಮನಭ್ಯಸ್ಥ ಪಣಾಭ್ರ ಪಣಾಭ್ರಧೀಶ ಗಿರಾಂ ದುರಾಪ ಬುಧರಾಜಗೋಷ್ಠಿ ಅಬುದ್ಧಚಾಪ ಶ್ರುತಿ ಯುದ್ಧ ಯುದ್ಧಕ್ಷಮೆ ಒದ್ಧತ ಯೋಧ್ರ ಸೂ ಸಾರ್ಥ ವ್ಯಾಕರಣ ಗೊತ್ತಿಲ್ಲದೆ ಇದ್ದರೆ ವಿದ್ವದ್ಗೋಷ್ಠಿಯಲ್ಲಿ ಬಿಡೋಕ್ಕಾಗೋದಿಲ್ಲ ಬಿಲ್ಲನ್ನೇ ಹೆದೆ ಏರಿಸಿ ಹಿಡಿಯೋಕ್ಕೆ ಬರದೇ ಇದ್ದವನು ಯುದ್ಧಕ್ಕೆ ಹೇಗೆ ಕಾಲಿಡೋದಕ್ಕಾಗುತ್ತದೆ ನಾಂಗೀಕೃತ ವ್ಯಾಕರಣೌಷಧಾನಂ ಅಪಾಟವಂ ವಾಚಿ ಸುಗಾಢಮ ಕಸ್ಮಿಂಶ್ಚಿದುಕ್ತೇ ತು ಪದೇ ಕಥಂಚಿತ ಸ್ವೈರಂಭ ಪುಸ್ ವಿದ್ಯತಿ ವೇಪತೇಚ ವ್ಯಾಕರಣ ಗೊತ್ತಿಲ್ಲದ ಬಾಯಿ ಬಿಟ್ಟ ತಕ್ಷಣವೇ ಬೆವರಕ್ಕೆ ಶುರು ಆಗುತ್ತೆ ಇದು ಸಾಧುತ್ವವೇ ಅಸಾಧುತ್ವವೇ ಹೇಳು ಅಂತಂದರೆ ಬೆಬ್ಬೆಬ್ಬೆ ಅಂತಾನೆ ಆ ಕಾರಣದಿಂದಾಗಿ ವ್ಯಾಕರಣ ಗೊತ್ತಿರಲೇಬೇಕು ಇಲ್ಲದೇ ಇದ್ದರೆ ಕಷ್ಟ ಆಗುತ್ತದೆ ಅಂತ ಹೇಳ್ಬಿಟ್ಟಿದ್ರು ಮತ್ತು ಎಷ್ಟೇ ವ್ಯಾಕರಣದ ಪದ್ಧತಿಗಳಿದ್ದರೂ ಕೂಡ ಮುಖ್ಯವಾಗಿ ಪಾಣಿನೀಯ ಪದ್ಧತಿಯೇ ಬೇಕು ಬೇರೆ ಪದ್ಧತಿಗಳು ಅಲ್ಲ ಅಂತಂತಾನೆ ಆಮೇಲೆ ವೈದಿಕರ ಬಗ್ಗೆ ಬರುತ್ತದೆ ಇವರು ವೈದಿಕರು ಅರ್ಥವೇ ಗೊತ್ತಿಲ್ಲದೆ ಸುಮ್ಮನೆ ಹೇಳ್ತಾರೆ ಆಹ್ ಕಷ್ಟಮ್ರಹೃಷ್ಟಾ ಶಿಷ್ಟಾಪಿ ವಿತ್ತ ಚಾಪಲಾವಿಷ್ಟಾ ಅಧ್ಯಾಪಯಂತಿ ವೇದ ನಾದ ಯ ಯ ಮಾಸಿ ಮಾಸಿ ಬ್ರತಿಮ್ ಸುಮ್ಮನೆ ಓ ಎತ್ತುಚ್ಚ ವಯ್ದಂಗೆ ವೇದ ಹೇಳ್ತಾರೆ ಯಾರಾದರೂ ದುಡ್ಡು ಕೊಟ್ಟರೆ ಅವರ ಪರವಾಗಿ ಇವರು ವೇದ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಅರ್ಥ ಗೊತ್ತಿಲ್ಲ ಏನೂ ಇಲ್ಲ ವೇದ ವಿಕ್ರೇತಾರರಷ್ಟೇನೆ ಅಂತ ಹಾಗೆಲ್ಲ ಹೇಳಬೇಡ ನಾಮನಾ ಯಜ್ಞೋ ಯಸ್ಮಿನ್ ಯಜಮಾನತೆಯ ಸ್ಥಿತ ತತ್ಸಮಾಗಮತಸ್ಸೋಪಿ ನಾಮನಾ ಯಜ್ಞೋ ಭವೇನ್ನ ಕಿಂ ಇವರು ಬಾಯ್ಪಾಠವಾದರೂ ಮಾಡಿ ಇಟ್ಕೊಳ್ಳದೆ ಇದ್ದರೆ ವೇದ ಉಳಿಯೋದಿಲ್ಲ ವೇದ ಇಲ್ಲ ಅಂದರೆ ವೇದಿಕ ಕ್ರಿಯೆಗಳಿಲ್ಲ ವೈದಿಕ ಕ್ರಿಯೆ ಇಲ್ಲ ಅಂದರೆ ಸನಾತನ ಧರ್ಮ ಇಲ್ಲ ಅಂತ ಹೀಗೆ ರಾಜಸೇವಕರ ಬಗ್ಗೆ ಬರುತ್ತದೆ ಇವರಿಗೆ ಹಗಲು ರಾತ್ರಿ ಸೇವೆಯೇ ಆಗುತ್ತದೆ ಸದಾಚಾರಿಗಳಲ್ಲ ಇವರು ಶ್ವಪಚರು ಅಂತ ಬೈತಾನೆ ಅವರು ಕೆಲಸ ಮಾಡದೇ ಇದ್ದರೆ ನಾವು ಬದುಕೋದು ಹೇಗಪ್ಪ ಅಂತ ಹೀಗೆ ಇವೆಲ್ಲ ವಿಷಯಗಳನ್ನು ನೋಡಿ ನೋಡಿ ವಿಸ್ತರಿಸಿ ಕಡೆಗೆ ಅವನು ಹೇಳ್ತಾನೆ ನೋಡಪ್ಪ ನಾವು ಏನೇ ಆಗಲಿ ಗುಣವನ್ನು ಇಟ್ಟುಕೊಳ್ಬೇಕು ನರಾಸುರ ವಾ ಪಶವ ಪರೇಪಿ ಪರೇಪಿ ವಾ ನನಿಂದನೀಯ ಪುರುಷೇಣ ಭೂಷ್ಣುನ ಯಥೋಪಿ ದೋಷ ಪ್ರಚುರೇ ಸಂತಿ ತೇ ವೀತ ಗುಣಃ ಕಲಾವಪಿ ಮನುಷ್ಯರೋ ದೇವತೆಗಳೋ ಪಶುಗಳೋ ವೈರಿಗಳೋ ಸ್ವಜನರೋ ಯಾರಿದ್ದರೂ ಕೂಡ ವಿವೇಕಿಯಾದ ವ್ಯಕ್ತಿ ನಿಂದೆ ಮಾಡಬಾರ್ದು ದೋಷ ಪ್ರಚುರವಾದ ಜಗತ್ತೇ ಈ ಕಲಿಯುಗದಲ್ಲಿದ್ದರೂ ಗುಣ ಇಲ್ಲದ ವಸ್ತುವೇ ಇಲ್ಲ ಆ ಕಾರಣದಿಂದ ಗುಣ ಹಿಡ್ಕೊಳ್ಬೇಕು ಅಂತ ಈಗ ಕೃಷಾನು ಪ್ಲೇಟೇ ಬದಲಾಯಿಸ್ತಾನೆ ದಾರ್ಢ್ಯಾಯ ಗುಣ ಸಮೃದ್ಧೇ ದೂಷಣ ಭಣಿತಿ ಸಮಸ್ತ ವಸ್ತುವ ನಾಂ ಅಸ್ಮಾಭಿರುಪನಿಬದ್ಧ ಸಿದ್ಧಾಂತ ಸೇವ ಪೂರ್ವ ಪಕ್ಷೋಕ್ತಿ ಗುಣಕ್ಕೆ ಗಟ್ಟಿತನ ಬರಲಿ ಅಂತಲೇ ನಾನು ದೋಷವನ್ನು ಎತ್ತಿ ತೋರದೆ ನಾನು ದೋಷ ಎತ್ತಿ ತೋರದೆ ಇದ್ದರೆ ನೀನು ಸಮರ್ಥನೆ ಹೇಳ್ತಾ ಇರಲಿಲ್ಲ ಹೀಗಾಗಿ ನನ್ನದು ಕೇವಲ ಪೂರ್ವಪಕ್ಷ ಸಿದ್ಧಾಂತ ಅನ್ನುವುದು ನಿನ್ನದೇ ಮಾತು ಅಂತ ಹೀಗೆ ಕವಿ ಹೇಳಿ ಕೊನೆಯಲ್ಲಿ ಮುಗಿಸ್ತಾನೆ ತನ್ನ ವಾಕ್ ವಾಕ್ಯದಿಂದ ಪ್ರಕಾಶ ದೋಷ ಪ್ರಚುರೇಪ್ಯಮುಷ್ಮಿನ್ ಗ್ರಂಥೇಮದೀಯೇ ಕರುಣಾನುಬಂಧಾತ್ ಪ್ರಸಾದವಂತೋ ನ ಕೃಶಾನವಂತು ಪರಂತು ವಿಶ್ವಾವಸವಂತು ಸಂತಹ ಅಂತ ತುಂಬ ಚೆನ್ನಾದ ಪದ್ಯ ಇದು ಮತ್ತು ಒಳ್ಳೆ ಶಬ್ದಪ್ರಯೋಗ ಮತ್ತು ಸನ್ನಂತ ಪ್ರಯೋಗ ಕೃಷಾನುವದ ಆಚರತೀತಿ ಕೃಷಾನುವತ್ ಕೃ ಕೃಷಾನುವ ಕೃಶಾನುವತಿ ಕೃಷಾನು ಕೃಶಾನುವತಿ ಅರಿವ ಆಚರತಿ ವಿಶ್ವಾವಸವತಿ ಆಚರತು ಇತಿ ಕೃಶಾನವತು ವಿಶ್ವಾವಸವತು ಅಂತ ಅನ್ನುವ ಒಂದು ಪ್ರಯೋಗ ಅಂದರೆ ನಾನು ಈ ಗ್ರಂಥ ಬರೆದಿದ್ದೀನಲ್ಲ ಇಲ್ಲೂ ಕೂಡ ದೋಷಗಳಿರುತ್ತವೆ ನನಗೆ ಗೊತ್ತಿದೆ ಪ್ರಕಾಶ ದೋಷ ಪ್ರಚುರ ಅನೇಕ ದೋಷಗಳಿವೆ ಆ ಥರ ಒಂದು ಶಬ್ದ ದೋಷವೂ ಇಲ್ಲ ವ್ಯಾಕರಣಾದಿಗಳ ಒಂದು ಚೂರು ದೋಷ ಇಲ್ಲ ಒಂದು ಒಂದೇ ಒಂದು ಕಡೆ ಚಂದೋ ದೋಷ ಬರುತ್ತದೆ ಮಿಕ್ಕೆಲ್ಲೂ ಬರುವಂಥದ್ದಲ್ಲ ಇಷ್ಟು ಚೆನ್ನಾಗಿ ಕಾವ್ಯ ಬರೆದಿದ್ದಾನೆ ಪಾಪ ಮಹಾಕವಿಯಲ್ಲ ಇವನು ಅಲ್ಲ ಪ್ರೌಢವಾದ ವಿದ್ವತ್ ಕವಿ ಅಂತ ಅನ್ನೋಣ ಹಾಗಾಗಿ ನನ್ನ ಕಾವ್ಯದಲ್ಲಿ ನೀವು ಕೃಷಾನುಗಳಾಗಬೇಡಿ ವಿಶ್ವಾವಸುಗಳಾಗಿ ಅಂತ ಕವಿ ಪ್ರಾರ್ಥನೆ ಮಾಡ್ತಾನೆ ಅದನ್ನು ನಾವು ಒಪ್ಪಿದರೆ ಸಂಸ್ಕೃತದಲ್ಲಿ ಈ ದೃಷ್ಟಿಯ ಈ ಜಾಡಿನ ಈ ಬಗೆಯ ಕಾವ್ಯ ರಚನೆ ಇಲ್ಲ ಈ ಕಾರಣದಿಂದ ಸಂಸ್ಕೃತ ಭಾಷೆಯ ಅಧ್ಯಯನ ಇರುವವರೆಗೂ ನಮ್ಮ ವೆಂಕಟಾಧ್ವರಿ ಇರ್ತಾನೆ ಅಂತ ಹೇಳಿ ಮುಗಿಸೋಣ ನಮಸ್ಕಾರ